ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಲರ್ನ್ ಆನ್ಲೈನ್ ನನ್ನ ಹೆಸರು ವಿನಾಯಕ ಡಿಪ್ಯುಡಿ ಅಂತ ನಾನು ನಿಮ್ಮ ಜಿ ಕೆ ಟ್ರೈನರ್ ಆಗಿರ್ತೇನೆ ಸೊ ಎಲ್ಲರಿಗೂ ನಮಸ್ಕಾರ ಕವಿತಾ ಜಾಧವ್ ಪ್ರವೀಣ್ ಅವರೇ ಶಿವ ಶ್ವೇತಾ ಸಿಂಗಲ್ ಅವರೇ ನಮಸ್ಕಾರ ಶ್ವೇತಾ ಸಿಂಗ್ಗೆ ಓಕೆ ನಮಸ್ಕಾರ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇವತ್ತಿನ ನಮ್ಮ ತರಗತಿ ಯಾವುದಾಗಿರುತ್ತೆ ನೋಡ್ತಾ ಇದ್ದೀರಾ ನೀವು ಎಸ್ ಇವತ್ತಿನ ನಮ್ಮ ತರಗತಿ ನೋಡ್ಬೋದು ನೀವು 2023 ಸ್ಪೋರ್ಟ್ಸ್ ನ್ಯೂಸ್ ಆ್ಯಂಡ್ ಅವಾರ್ಡ್ಸ್ ಅಂತ ಅಂದರೆ ಈ 2023 ಯಾವ್ಯಾವ ಕ್ರೀಡೆಗಳಲ್ಲಿ ಯಾರ್ಯಾರು ಗೆದ್ದಿದ್ದಾರೆ ಅಂದರೆ ಕ್ರಿಕೆಟ್ ಆದರೆ ಈಗ ರಣಜಿ ಆಗಿರ್ಬೋದು ಇರಾನಿ ಟ್ರೋಫಿ ಆಗಿರ್ಬೋದು ಹಲವಾರು ಟ್ರೋಫಿಗಳು ಬರ್ತವೆ ಐ ಪಿ ಎಲ್ ಆಗಿರ್ಬೋದು ಈ ಥರ ನೋಡ್ತೀವಿ ಫುಟ್ಬಾಲರ್ ಡ್ಯೂರಾಂಡ್ ಕಪ್ ಆಗಿರ್ಬೋದು ಸಂತೋಷ್ ಟ್ರೋಫಿ ಆಗಿರ್ಬೋದು ಈ ಥರ ಹಲವಾರು ನೋಡ್ತಾ ಹೋಗ್ತೀವಿ ಹೌದಾ ಸೊ ಆ ಥರ ಪ್ರತಿಯೊಂದು ಗೇಮ್ದು ನಾವು ಆಲ್ಮೋಸ್ಟ್ ಎಲ್ಲನೂ ಕವರ್ ಮಾಡಿರ್ತೀವಿ 2023 ಓಕೆ ಸೊ ಎಲ್ಲರೂ ರೆಡಿ ಇದ್ದೀರಾ ಈ ಒಂದು ಎಲ್ಲ ಪರೀಕ್ಷೆಗಳಿಗೂ ಉಪಯುಕ್ತ ಅದರಲ್ಲೂ ಯಾರಿಗೆ ಎಸ್ ಎಸ್ ಸಿ ಜಿ ಡಿಗೆ ಬಹಳ ರಿಪೀಟೆಡ್ ಕ್ವಶನ್ಸ್ ಗಳಾಗಿರುತ್ತೆ ಓಕೆನಾ ಎಸ್ ಎಸ್ ಸಿ ಜಿ ಡಿ ಎಂ ಟಿ ಎಸ್ ಗೆ ಮತ್ತೆ ನಮ್ಮ ಎಸ್ ಎಸ್ ಸಿ ಪರೀಕ್ಷೆಗಳಿಗಂತೂ ಈ ತರ ಪ್ರಶ್ನೆಗಳು ಮೊದಲು ಕೇಳ್ತಾ ಇರ್ತಾನೆ ಹೌದಾ ಸ್ಪೋರ್ಟ್ಸ್ ಅಲ್ಲಿ ನೋಡ್ತಾ ಇರ್ತೀರಾ 3-4 ಪ್ರಶ್ನೆಗಳು ಬರ್ತಾ ಇರ್ತವೆ ಸೊ ಸ್ಪೋರ್ಟ್ಸ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಅಂತ ಕರಿತೀವಿ ನಾವು ಅದನ್ನ ಸೊ ಅದನ್ನ ನೋಡ್ಬೇಕಾಗತ್ತೆ ನೀವು ಸೊ ಇನ್ನ ಲರ್ನ್ ಆನ್ಲೈನ್ ಚಾನಲ್ ಅನ್ನ ನೀವು ಏನಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅದ್ರ ಪಕ್ಕ ಇರೋಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನಾವು ಯಾವುದೇ ಸಮಯದಲ್ಲೇ ಹೋದ್ರೆ ನಿಮಗೆ ನೋಟಿಫಿಕೇಶನ್ ಬರ್ತದೆ ಅದಕ್ಕೂ ಮುಂಚೆ ಲರ್ನ್ ಆನ್ಲೈನ್ ಬಗ್ಗೆ ನಿಮಗೆ ಚಿಕ್ಕ ಪರಿಚಯ ಓಕೆ ಏನಪ್ಪಾ ಅಂತಂದ್ರೆ ನೀವು ನೋಡ್ಬೋದು ಲರ್ನ್ ಆನ್ಲೈನ್ ಅಲ್ಲಿ ಆಲ್ರೆಡಿ ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ ಏನಪ್ಪಾ ಅಂದ್ರೆ 4th December ಅಂತ ನೋಡ್ತಾ ಇದ್ದೀರಾ ಬಟ್ ನಿಮಗೆ ಆಲ್ರೆಡಿ ಡೆಮೋ ಕ್ಲಾಸ್ ಸ್ಟಾರ್ಟ್ ಆಗಿ ಜಿಡಿಗೋಸ್ಕರ ನಿಮಗೆ ಎಸ್ಪೆಷಲಿ ಲಾಸ್ಟಿಗೆ ಕ್ರಾಶ್ ಕೋರ್ಸ್ ತರ ಸ್ಟಾರ್ಟ್ ಆಗಿದೆ ನಿಮಗೆ ಇಂಗ್ಲಿಷ್ ಆಗಿರ್ಬೋದು ಅಭಿಲಾಷ್ ವರ್ಮಾ ಸರ್ ತಿಳಿಸ್ಕೊಡ್ತಾ ಇರ್ತಾರೆ ಇಂಗ್ಲಿಷ್ ಎಷ್ಟೇ ಕಷ್ಟ ಇದ್ರು ಕೂಡ ನಾವು ಸುಲಭವಾಗಿ ಕಲಿಬಹುದು ಬೇಕಿದ್ರೆ ನೀವು ಯೂಟ್ಯೂಬ್ ಅಲ್ಲಿ ನೋಡ್ಬೋದು ಕ್ಲಾಸಸ್ ಗಳನ್ನ ಅಲ್ಲೂ ಕೂಡ ಫ್ರೀಯಾಗಿ ಅವೈಲಬಲ್ ಇದಾವೆ ಯೂಟ್ಯೂಬ್ ಅಲ್ಲಿ ಹೌದಾ ಸೊ ಯೂಟ್ಯೂಬ್ ಅಲ್ಲಿ ಇರುವಂತಹ ಫ್ರೀ ಕ್ಲಾಸಸ್ ಅನ್ನು ನೋಡಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ ಯಾವ ತರ ಇವ್ರದ ಕ್ಲಾಸ್ ಇರುತ್ತೆ ಯಾವ ತರ ಇವ್ರದ್ದು ಅಪ್ರೋಚ್ ಇರುತ್ತೆ ಅಂತ ಅದೇ ತರ ನೀವು ಆಪ್ಟಿಟ್ಯೂಡ್ ನೋಡ್ಬೋದು ಇಲ್ಲಿ ಕನಕ್ ರಾಜ್ ಸರ್ ಆಗಿರ್ಬೋದು ಅಭಿಲಾಷ್ ವರ್ಮಾ ಸರ್ ಆಗಿರ್ಬೋದು ಹಾಗೆ ಪ್ರವೀಣ್ ಜಾಧವ್ ಸರ್ ಕೂಡ ಮಾಡ್ತಾ ಇರ್ತಾರೆ ಲಾಜಿಕಲ್ ರೀಸನಿಂಗ್ ನಿಮಗೆ ಪೂಜಾ ಮ್ಯಾಮ್ ಆಗಿರ್ಬೋದು ಮೋಕ್ಷಿತಾ ಮ್ಯಾಮ್ ಹಾಗೆ ಪ್ರವೀಣ್ ಸರ್ ಈ ತರ ನೋಡ್ತಾ ಇರ್ತೀರಾ ಮತ್ತೆ ಜನರಲ್ ಸ್ಟಡೀಸ್ ಅಂತ ನಾನು ಮತ್ತೆ ಅಂದ್ರೆ ವಿನಾಯಕ್ ಕಡ್ಡಿಪುಟ್ಟಿ ಅಂತ ನಾನು ಮತ್ತೆ ಪ್ರವೀಣ್ ಜಾಧವ್ ಸರ್ ಕೂಡ ನೀವು ಇದನ್ನ ನೋಡ್ತಾ ಇರ್ತೀವಿ ಹೌದಾ ನೋಡಿ ನಿಮಗೆ ಈ ತರ ಕಂಪ್ಲೀಟ್ ಬ್ಯಾಚ್ ಕೋರ್ಸ್ ನಿಮಗೆ ಬಂದ್ಬಿಟ್ಟು 1999 ಅಂದ್ರೆ 1999 ಓಕೆನಾ 1999 ಓಕೆನಾ 1999 ಅಂತ ಕೂಡ ನಾವು ಹೇಳ್ಬೋದು ಸೊ ಈ ಒಂದು ಬ್ಯಾಚ್ ಕೋರ್ಸ್ ಪ್ರೈಸ್ ಆಗಿರುತ್ತೆ ಎಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ ಈ ಕೋರ್ಸ್ ನಿಮ್ಮದಾಗಿಸ್ಕೋಬೇಕಂದ್ರೆ ಬೇಗನೆ ಈ ಕೊಟ್ಟಂತ ನಂಬರ್ 7019285 36 ನನಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಿಮಗೆ ಬ್ಯಾಂಕಿಂಗ್ ಕೂಡ ಸರ್ ನನಗೆ ಮನೆಯಲ್ಲೇ ಕುತ್ಕೊಂಡು ನಾನು ಬ್ಯಾಂಕಿಂಗ್ ಪರೀಕ್ಷೆ ತಯಾರಿ ನಡೆಸಬಹುದಾ ಅಂದ್ರೆ ಹೌದು ನೋಡ್ರಿ ಬ್ಯಾಂಕಿಂಗ್ ಆಗಿರ್ಬೋದು ಎಸ್ ಎಸ್ ಸಿ ಮನೆಯಲ್ಲೇ ಕುತ್ಕೊಂಡು ಪ್ರಿಪೇರ್ ಮಾಡಿದ್ರೆ ನಿಮಗೆ ಆರಾಮ್ಸೆ ಏನಪ್ಪಾ ಅಂದ್ರೆ ಆಫ್ಲೈನ್ ಬರಕ್ ಆಗಲ್ಲ ಸ್ವಲ್ಪ ಕೆಲಸ ಅದು ಇದು ಇದೆ ನಾನು ಏನಾದ್ರು ವರ್ಕ್ ಮಾಡ್ತಿದ್ದೆ ಅಂದ್ರೆ ಮನೆಯಲ್ಲೇ ಕುತ್ಕೊಂಡು ನೀವು 5555 ರೂಪಾಯಿ ಇದೆ ಕೋರ್ಸ್ ಫೀಸ್ ಸೊ ಇದು ನಿಮಗೆ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಆನ್ಲೈನ್ ಕೋರ್ಸ್ ಫೀಸ್ ಆಗಿರುತ್ತೆ ಸೊ ಗ್ರಾಮರ್ ಆಗಿರ್ಬೋದು ಆಪ್ಟಿಟ್ಯೂಡ್ ಲಾಜಿಕಲ್ ರೀಸನಿಂಗ್ ಜನರಲ್ ಸ್ಟಡೀಸ್ ಬ್ಯಾಂಕಿಂಗ್ ಅವೇರ್ನೆಸ್ ಎಲ್ಲಾನು ಕೂಡ ನಿಮಗೆ ಕವರ್ ಆಗುತ್ತೆ ಈ ಒಂದು ಎಸ್ ಎಸ್ ಸಿ ಬ್ಯಾಚ್ ಆಗಿರ್ಬೋದು ನಿಮಗೆ ಬ್ಯಾಂಕಿಂಗ್ ಬ್ಯಾಚ್ ಅಲ್ಲಿ ಓಕೆ ಸೊ ಹಾಗೆ ನಿಮಗೆ 5000 ಅಧಿಕವಾದ ಟೆಸ್ಟ್ ಸೀರೀಸ್ ಕೂಡ ನೋಡ್ತಾ ಇರಿ ನೀವು ಓಕೆ 5000 ಅಧಿಕವಾದ ಟೆಸ್ಟ್ ಸೀರೀಸ್ ಕೂಡ ನೋಡ್ತೀರಾ ಅದು 400 ರೂಪಾಯಿಗೆ ಓಕೆನಾ ಸೊ 400 ರೂಪಾಯಿಗೆ ನಿಮಗೆ ಟೆಸ್ಟ್ ನಾವು ಎಷ್ಟು ಅಟೆಂಡ್ ಆದ್ರೂ ಕಡಿಮೆನೆ ಹಾಗಾಗಿ ನಿಮಗೆ ಬಹಳಷ್ಟು ಟೆಸ್ಟ್ ಸೀರೀಸ್ ಸಿಗ್ತಾ ಇರುತ್ತೆ ಈಚ್ ಇಂಡಿವಿಜುವಲ್ ಟಾಪಿಕ್ ಮೇಲೆ ಕೂಡ ಎಲ್ಲ ನಿಮಗೆ ಈ ಒಂದು ನೋಡ್ತಾ ಇರ್ತೀರಾ ಟೆಸ್ಟ್ ಸೀರೀಸ್ ನ ಹಾಗೆ ಬುಕ್ಸ್ ಕೂಡ ಕೇಳ್ತಾ ಇರ್ತೀರ ರೀಸನಿಂಗ್ ಆಪ್ಟಿಟ್ಯೂಡ್ ಮತ್ತೆ ಜಿ ಕೆ ಅಥವಾ ಜನರಲ್ ಅವೇರ್ನೆಸ್ ಮೂರು ಕೂಡ ಪುಸ್ತಕ ನಿಮಗೆ 900 ರೂಪಾಯಿ 2000 ಅಲ್ಲ ನಿಮಗೆ ಹೊಸ ನ್ಯೂ ಇಯರ್ ಆಫರ್ ನಡೀತಾ ಇರೋದ್ರಿಂದ 900 ರೂಪಾಯಿಗೆ ಸಿಗ್ತಾ ಇದೆ ಅಂದ್ರೆ ಒಂದು ಪುಸ್ತಕದ ಬೆಲೆ 300 ರೂಪಾಯಿ ಆಯ್ತು ನಿಮಗೆ ಓಕೆನಾ ಸೊ ಇದು ಕೂಡ ನಿಮಗೆ ಬಹಳಷ್ಟು ಇಂಪ್ಯಾಕ್ಟ್ ಫುಲ್ ಆಗುತ್ತೆ ಈ ಪುಸ್ತಕಗಳು ಮನೆಯಲ್ಲೇ ಪ್ರಿಪೇರ್ ಆಗಿರೋ ಇನ್ನ ಬಹಳ ಇಂಪ್ಯಾಕ್ಟ್ ಫುಲ್ ಆಗಿರುತ್ತೆ ಇದು ಹೌದಾ ಸೊ ಈ ತರ ನೀವು ನೋಡ್ಬೋದು ಲರ್ನ್ ಆನ್ಲೈನ್ ಬಗ್ಗೆ ಒಂದು ಚಿಕ್ಕ ಪರಿಚಯ ಇತ್ತು ಓಕೆ ಯಾರಿಗಾದ್ರೂ ಏನಾದ್ರೂ ಕಾಂಟ್ಯಾಕ್ಟ್ ಅಥವಾ ನಿಮಗೆ ಮಾಹಿತಿ ಬೇಕಿದ್ದಲ್ಲಿ ಕೆಳಕಂಡ ನಂಬರ್ ನಾನು ಕೊಟ್ಟಿದ್ದೆ 7019285 36 ಅಂತ ಆ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ದಟ್ ನಿಮಗೆ ಪ್ರತಿ ಒಂದು ಇದರದ್ದು ಮಾಹಿತಿಯನ್ನ ಕೊಡ್ತಾರೆ ಓಕೆನಾ ಎಸ್ ನಮಸ್ಕಾರ ಕವಿತಾ ಜಾಧವ್ ಪ್ರವೀಣ್ ಶ್ವೇತಾ ಶಿವಾನಂದ್ ಗೋಕುಲ್ ನಾಯಕ್ ಎಲ್ಲರಿಗೂ ಶರಣು ಶರಣಾರ್ಥಿಗಳು ನಮಸ್ಕಾರ ಸೊ ಹಾಗಾದ್ರೆ ಇವತ್ತಿನ ನಮ್ಮ ಒಂದು ಟಾಪಿಕ್ ಏನ್ ನೋಡಿದ್ವಲ್ಲಪ್ಪ ಎಸ್ ನಮ್ದು ಕ್ಲಾಸ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಇವತ್ತಿನ ನಮ್ದು ಚಿಕ್ಕ ಒಂದು ಕೋಟ್ ಏನಪ್ಪಾ ಮೋಟಿವೇಶನಲ್ ಕೋಟ್ ಅಂತ ನೋಡಿದಾಗ ತನ್ನನ್ನು ತಾನೇ ಉದ್ಧಾರ ಮಾಡಿಕೊಳ್ಳಬೇಕು ಹೌದಾ ನೋಡ್ರಿ ತನ್ನನ್ನು ಕೆಳಕ್ಕೆ ತಳ್ಳಿ ಬಿಡಬಾರದು ಏಕೆಂದ್ರೆ ತಾನೊಬ್ಬನೇ ತನಗೆ ಬಂದು ತಾನೊಬ್ಬನೇ ತನಗೆ ವೈರಿ ಅಂದ್ರೆ ಇಲ್ಲಿ ಯಾರು ನಿಮಗ್ ಬಂದು ನನಗೆ ಹೆಲ್ಪ್ ಮಾಡ್ತಾರೆ ನನ್ನ ದೋಸ್ತ್ ಇದಾನೆ ನನಗೆ ಈ ಎಕ್ಸಾಮ್ ಅಲ್ಲಿ ಈ ತರ ಹೆಲ್ಪ್ ಮಾಡ್ತಿಲ್ಲ ನಿಮಗೆ ನೀವೇ ಯಾರು ನಿಮ್ನ ಕೆಳ ಬಿದ್ದೀರಿ ಅಂತಂದ್ ಎತ್ತಿಡಲ್ಲ ಹೌದಾ ಸೊ ನಿಮಗ್ ನೀವೇ ಎದ್ದೇಳ್ಬೇಕು ನಿಮ್ಮ ನೀವೇ ಬಿಡಿಸ್ಕೋಬಾರ್ದು ಹೌದಾ
ನಾನು ಯಾಕೆ ಬೀಳಬಾರ್ದು ಅನ್ನೋದು ಕೂಡ ನಿಮ್ ತಲೆಯಲ್ಲಿ ಇರಬೇಕು. ಬಿದ್ರೆ ನನಗೆ ಮುಂದೆ ಏನೆಲ್ಲ ನನಗೆ ಅದರ ಕಾನ್ಸಿಕ್ವೆನ್ಸಸ್ ಆಗುತ್ತೆ ಪ್ರತಿಯೊಂದು ನಿಮಗೆ ಗೊತ್ತಿರಬೇಕು. ಇಲ್ಲಿ ಲಿಟ್ರಲ್ ಏನಂದ್ರೆ ನಿಮಗೆ ನೀವೇ ಬೇರೆ ಯಾರು ಇಲ್ಲ ಅಂತ ಕೂಡ ನಾವು ನೋಡ್ಬೋದು. ಹೌದಾ, ಬೇರೆಯವರ ಉತ್ತಮವಾಗಿದ್ದಾರೆ ಎನ್ನುವ ಚಿಂತೆ ಬಿಡ್ಬೇಕು ನಾವು. ಹೌದಾ, ಮೊದಲು ಯಾಕಂದ್ರೆ ನಾನು ಏ ಅವ್ನು ಹಂಗೆ ಓದಕತ್ತಾನ ಇವ್ನು ಹಿಂಗೆ ಓದಕತ್ತಾನ ಅನ್ನೋ ಚಿಂತೆ ಮೊದಲು ಬಿಡ್ಬೇಕು. ಸೊ ನಮಗೇನು ನಾವೇ ಓದಕತ್ತವಿ, ನಿನ್ನೆ ಹೆಂಗಿದ್ದೆ ನಾನು, ಇವತ್ತು ಎಷ್ಟು ಇಂಪ್ರೂವ್ ಆಗಿನ ಅದು ಬೇಕು. ಬೇರೆಯವ್ರ ಓದೋದ್ರ ನಮಗೆ ಬೇಡ, ಯಾಕಂದ್ರೆ ಒಬ್ಬರದ್ದು ಒಬ್ಬರದ್ದು ನಮಗೆ ಡಿಫ್ರೆನ್ಸ್ ಆಗುತ್ತೆ. ಹೌದಾ, ಸೊ ನನಗೆ ನಾನು ಇಂಪ್ರೂವ್ ಆಗತ್ತನಪ್ಪ ಅದನ್ನ ಕಂಪೇರ್ ಮಾಡ್ರಿ, ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಪ್ರತಿದಿನ ನಿಮ್ಮದೇ ಸಾಧನೆಯನ್ನ ಉತ್ತಮ ಪಡಿಸಿಕೊಳ್ಳುತ್ತಾ ಹೋಗಿ. ಹೌದಾ, ಡೇ ಬೈ ಡೇ ನೀವೇ ಒಂದು ಚಾರ್ಟ್ ಇರ್ಬೇಕು, ಹಂಗೆ ಸ್ಟ್ರೇಟ್ ಹೋಗ್ಬೇಕದು. ನಿಮಗೆ ಲೈನ್ ಗ್ರಾಫ್ ಯಾವತ್ತು ಹಿಂಗೆ ನಿಮ್ದು ಮೇಲ್ಗಡೆ ಹೋಗ್ತಾ ಇರ್ಬೇಕು. ಹೌದಾ, ನಿನ್ನೆ ಇಲ್ಲಿ ಕೆಳಗಡೆ ಇದೆ, ಇನ್ನೊಂದು ಸ್ವಲ್ಪ ಮೇಲೆ ಹೋಗಿದ್ದೀನಿ. ಜಾಸ್ತಿ ಹೋಗೋದು ಬೇಡ, ಒಮ್ಮುಕ್ಲೇ ಜಂಪ್ ಆಗ್ಬೇಡ್ರಿ, ತಾನಕ್ಕೆ ಹೋಗ್ಲಿ. ಬಟ್ ಅಪ್ಸ್ಟೇರ್ಸ್ ಇರ್ಲಿ, ಅಂದ್ರೆ ನಿಮಗೆ ಮೇಲ್ಗಡೆ ಹೋಗ್ತಾ ಇರ್ಲಿ ಆ ಲೈನ್ ಗ್ರಾಫ್ನ. ನೋಡ್ರಿ, ನಾವು ನಮ್ಮೊಂದಿಗೆ ನಡೆಸುವ ಸ್ಪರ್ಧೆಯೇ ಯಶಸ್ಸಿಗೆ ದಾರಿ. ಯಾಕಂದ್ರೆ ನಾವು ಬೇರೆಯವ್ರ ಮಧ್ಯೆ ಬೇಡ ನಮಗೆ ಸ್ಪರ್ಧೆ. ಸ್ಪರ್ಧಾತ್ಮಕ ಪರೀಕ್ಷೆ ಇರ್ಬೋದು, ಬೇರೆಯವ್ರು ಹಂಗೆ ಓದ್ಬೋದು ಹಿಂಗೆ ಓದ್ಬೋದು. ಅವ್ರು ಒನ್ ಇಯರ್ ರ್ಯಾಂಕ್ ತೆಗ್ದಾನ, ಈ ಎಕ್ಸಾಮ್ ಬರೆಯಕತ್ತಾನ ಅವ್ನು, ಬೇಡ. ಅವ್ನು ಅಲ್ಲಿ ಒನ್ ಇಯರ್ ರ್ಯಾಂಕ್ ತೆಗ್ದಿರ್ಬೋದು, ಈ ಎಕ್ಸಾಮ್ ಅವನಿಗೆ ಬೇರೆ ಫೀಲ್ಡ್. ಹೌದಾ, ಈಗ ಕೆಲವೊಬ್ರು ಅಗದಿ ಬೇರೆ ಫೀಲ್ಡಲ್ಲಿ ಚೆನ್ನಾಗಿರ್ತಾರೆ. ಇದು ಅದೇ ಅದೇ ಥರ ಕಂಪೇರ್ ಇರಬಾರ್ದು, ನಿಮಗೆ ನೀವು ಕಂಪೇರ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಮೊದಲನೇ ಪ್ರಶ್ನೆ. ಹೂ ಆನ್ ದ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ಇನ್ ದ ಫೈನಲ್ ಆಫ್ ದಿ ಏಷ್ಯಾ ಕಪ್ 2023? 2023 ಫೈನಲ್ ನಲ್ಲಿ ಯಾರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಗೆದ್ದರು? ಕುಲ್ದೀಪ್ ಯಾದವ್, ಮೊಹಮ್ಮದ್ ಸಿರಾಜ್, ಶುಭ್ಮನ್ ಗಿಲ್ ಮತ್ತೆ ಮಹಿಷಾ ಪತಿರಾಣ. ನೀವು ನೋಡ್ತೀರಾ ಈ ತರ ಎಸ್ ಎಸ್ ಸಿಯಲ್ಲಿ ಲಾಸ್ಟ್ ಫೈನಲ್ ಮ್ಯಾಚ್ ಆದಾಗ ಮ್ಯಾನ್ ಆಫ್ ದ ಮ್ಯಾಚ್ ಯಾರಿಗೆ ಕೊಟ್ಟರು ಅಂತ ಕೂಡ ಪ್ರಶ್ನೆ ಪ್ರೀವಿಯಸ್ ಇಯರ್ ಅಲ್ಲಿ ನೋಡಿರ್ತೀರಾ. ಯಾವ್ದಿರ್ಬೋದು ಆನ್ಸರ್ ಇದಕ್ಕೆ? ಐಡಿಯಾ ಆಯ್ತಾ ಯಾರ ಮಧ್ಯೆ ನಡೀತು ಏಷ್ಯಾ ಕಪ್ 2023 ಏಷ್ಯಾ ಕಪ್ ಫೈನಲ್? ಯಾರ್ಯಾರ ಮಧ್ಯೆ ನಡೀತಪ್ಪ ಮೊದಲಿಗೆ? ಗೊತ್ತಿಲ್ಲ, ವರ್ಲ್ಡ್ ಕಪ್ ಗಿಂತ ಜಸ್ಟ್ ಒಂದ್ 15 ದಿನ ಮುಂಚೆ ಆಯ್ತಲ್ಲ ಏಷ್ಯಾ ಕಪ್ ಫೈನಲ್ ಮ್ಯಾಚ್, ಯಾರ್ಯಾರ ಮಧ್ಯೆ ನಡೀತು ನೋಡಿ. ಆಲ್ರೆಡಿ ಆನ್ಲೈನ್ ಅಲ್ಲಿ ಆನ್ಸರ್ಸ್ ಬರಾಕತ್ತಾವ. ಹೌದಾ, ಮ್ಯಾಚ್ ಆಫ್ ದ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಯಾರಿಗೆ ಸಿಕ್ ನೋಡ್ರಿ. ಸಂಜು ಅವ್ರು ಯಾರು ಶ್ರೀಲಂಕಾ ವರ್ಸಸ್ ಇಂಡಿಯಾ ಅಂತ ಹೇಳಕತ್ತಾರ? ಹೌದಾ, ಹೌದೇನಪ್ಪ, ಶ್ರೀಲಂಕಾ ಇಂಡಿಯಾನ ಮನ್ಮನ್ ಆಗಿರೋದ ಇದು. ಓಕೆ, ಶ್ರೀಲಂಕಾ ಇಂಡಿಯಾ ವರ್ಸಸ್ ಶ್ರೀಲಂಕಾ. ಓಕೆ, ಎಸ್ ಸೂಪರ್ ಆಗಿ ಕೊಡ್ತಾ ಇದ್ದೀರಾ ಸಂಜು ಅವರೇ, ಕರೆಕ್ಟ್ ಆಗಿದೆ. ಸಂಜು, ಪ್ರವೀಣ್, ಗೋಕುಲ್ ನಾಯಕ್ ಕರೆಕ್ಟ್ ಆಗಿದೆ ನೋಡ್ರಿ. ಕವಿತಾ ಅವರೇ ಸೂಪರ್, ಗೋಕುಲ್ ನಾಯಕ್, ಶ್ವೇತಾ, ಕವಿತಾ, ಗೋಕುಲ್ ಎಲ್ಲರೂ ಕೂಡ, ಸ್ನೇಹ ರೆಡ್ಡಿ ಎಲ್ಲರೂ ಕೂಡ ಸೂಪರ್ ಆಗಿ ಕೊಡ್ತಾ ಇದ್ರ. ಹೌದಾ, ಓ ಎಸ್. ನಿಮ್ದು ಯಾವ್ದು ಪುತ್ರಪ್ಪ ಹೇಳ್ಬೋದಾ? ಪಕ್ಕನಾ? ಹಾ, ಹೆಂಗೆ ಈಗ ಒಂದ್ ಸ್ವಲ್ಪ ಫ್ಲಾಶ್ ಆಯ್ತಾ? ಎಷ್ಟು ಹಾ ಫೈನ್? ಹಾ ಹಾ ನೋಡ್ರಿ, ಅದು ಆಯ್ತು ಆ ಪ್ರೈಸ್ ಅನ್ನ ಅವ್ರೇನ್ ಮ್ಯಾನ್ ಆಫ್ ದ ಮ್ಯಾಚ್ ತಗೊಂತಾರಲ್ಲ, ಮೊಹಮ್ಮದ್ ಸಿರಾಜ್ ಅನ್ನೋದು ಸರಿಯಾದ ಉತ್ತರ. ಆ ಪ್ರೈಸ್ ಮನಿನ ಅಲ್ಲೇ ಶ್ರೀಲಂಕಾದ ಗ್ರೌಂಡ್ಸ್ ಮೇಲೆ, ಯಾಕಂದ್ರೆ ಮಳಿ ಬಂದಾಗ ಎಷ್ಟೊಂದು ಮಾಡ್ತಾರ, ಓಡೋಗೋದು ಮುಚ್ಚೋದು. ಹೌದಾ, ಗ್ರೌಂಡ್ ನ ಬಹಳಷ್ಟು ಕೆಲಸ ಮಾಡಿರ್ತಾರೆ ಅವ್ರು. ಗ್ರೌಂಡ್ಸ್ ಮೇನ್ ಅಂದ್ರೆ ಗ್ರೌಂಡ್ ಅಲ್ಲಿ ಕೆಲಸ ಮಾಡುವಂತ ಕೆಲಸಗಾರರು, ಅವ್ರಿಗೆ ಇದನ್ನ ಅರ್ಪಣೆ ಮಾಡ್ತಾರೆ. ಯಾರು? ಮೊಹಮ್ಮದ್ ಸಿರಾಜ್. ನಮ್ಮ ತಲೆಗೆ ಏನ್ ಬರ್ಬೇಕು, ಏಷ್ಯಾ ಕಪ್ 50 ರನ್ನಿಗೆ ಆಲ್ ಔಟ್ ಹಾಕಾರ, 50 ರನ್ನಿಗೆ ಆಲ್ ಔಟ್ ಆಗ್ತಾರ, 51 ನಮ್ಗೆ ಏನಿರುತ್ತೆ ಟಾರ್ಗೆಟ್ ಇರುತ್ತೆ. ಓಕೆ, ಅದನ್ನ ನಾವು ಬೇಗ ಮುಗಿಸ್ತೀವಿ. ಹೌದೇನಪ್ಪ, ನೆನಪೈತಿ. ಸೊ ಅದರಲ್ಲಿ ಕಂಟಿನ್ಯೂ ಆಗಿ ಹಂಗ ಒಂಥರ ಮ್ಯಾಜಿಕಲ್ ತರ 5 ಫರ್ಕ್ಕಿಂತ ಹೆಚ್ಚಿಗೆ ನಮ್ಗೆ ವಿಕೆಟ್ ತೆಗೆದಿರ್ತಾರೆ ಯಾರು? ಮೊಹಮ್ಮದ್ ಸಿರಾಜ್. ಓಕೆ, ಸೊ ಅದು ನಿಮಗೆ ಗೊತ್ತಿರಲಿ, ಮೊಹಮ್ಮದ್ ಸಿರಾಜ್ ಅವರು ಫೈನಲ್ ಮ್ಯಾಚ್ ಅಲ್ಲಿ ಪಂದ್ಯ ಶ್ರೇಷ್ಠ ಸಿಕ್ಕಿದೆ. ಹಾಗಾದ್ರೆ ಪ್ಲೇಯರ್ ಆಫ್ ದ ಸಿರೀಸ್ ಅಂತ ಕೇಳಿದಾಗ ಏನ್ ಮಾಡ್ತೀರಿ? ಏಷ್ಯಾ ಕಪ್ ದ ಪ್ಲೇಯರ್ ಆಫ್ ದ ಸಿರೀಸ್. ಇದೆ ಮ್ಯಾಚ್ ಆಯ್ತು, ಪ್ಲೇಯರ್ ಆಫ್ ದ ಸಿರೀಸ್ ಏಷ್ಯಾ ಕಪ್ 2023 ಸಿರೀಸ್ ದು ಮ್ಯಾನ್ ಆಫ್ ದ ಮ್ಯಾಚ್ ಯಾರಿದ್ದಾರೆ? ಹಾ, ಶುಭ್ಮನ್ ಗಿಲ್ ಪಕ್ಕ, ಕುಲ್ದೀಪ್ ಯಾದವ್, ಪ್ಲೇಯರ್ ಆಫ್ ದ ಸಿರೀಸ್. ಪ್ರತಿಯೊಬ್ರು ಬ್ಯಾಂಕಿಂಗ್, ಎಸ್ ಎಸ್ ಸಿ, ಸ್ಟೇಟ್ ಎಕ್ಸಾಮ್ಸ್ಗಳಾದಂಥ ಪಿ ಸಿ, ಪಿ ಎಸ್ ಐ, ಎಸ್ ಡಿ, ಎಫ್ ಡಿ ಎ, ಕೆ ಪಿ ಎಸ್, ಎಲ್ಲ ಕಡೆನೂ ನಿಮಗೆ ಕ್ರೀಡೆ ಬಗ್ಗೆ ಕೇಳೇ ಕೇಳ್ತಾನೆ ಕ್ವಶನ್ಸ್. ಇವೆಲ್ಲ ನಿಮಗೆ ಕ್ರಿಕೆಟ್ ಒಂದೇ ಕ್ರೀಡೆ ಅಲ್ಲ, ಹಲವಾರು ಕ್ರೀಡೆಗಳಿದ್ದಾವೆ. ನಿಮಗೆ ಇವತ್ತಿನ ಕ್ಲಾಸಲ್ಲಿ ನಾವು ಚರ್ಚೆ ಮಾಡ್ತೀವಿ ಒನ್ ಬೈ ಒನ್. ಸೊ ಖಂಡಿತ ಇದನ್ನ ನೋಡಿ. ಓಕೆನಾ, ಸೊ ಎಲ್ಲರೂ ಕೂಡ ಇದನ್ನ ನೋಡ್ತಾ ಬನ್ನಿ. ಪಕ್ಕಾ ಸರ್ ಬಿ? ಹೌದ್ರಿ ಕವಿತಾ ಅವ್ರೆ, ಎಸ್, ಕುಲ್ದೀಪ್ ಯಾದವ್ ಅನ್ನೋದು ಸರಿಯಾದ ಉತ್ತರ. ಓಕೆನಾ, ಕುಲ್ದೀಪ್ ಯಾದವ್ ಅವರು ಈ ಒಂದು ಏನಪ್ಪ ಅಂದ್ರೆ ಮ್ಯಾನ್ ಆಫ್ ದ ಸಿರೀಸ್. ಇದರಲ್ಲಿ ಅತಿ ಹೆಚ್ಚು ರನ್ ಗಳಿಸ್ತಾರೆ ಯಾರು? ಶುಭ್ಮನ್ ಗಿಲ್. ಶುಭ್ಮನ್ ಗಿಲ್ ಬಂದ್ಬಿಟ್ಟು ಮೋಸ್ಟ್ ರನ್ಸ್. ಮುನ್ನೂರ 2 ರನ್ ಗಳಿಸೋ ಮುಖಾಂತರ ಅತಿ ಹೆಚ್ಚು ರನ್ ಗಳಿಸ್ತಾರೆ. ಯಾಕಂದ್ರೆ ನಿಮಗೆ ಇಂಚಿಂಚು ಯಾಕೆ ಕೊಡ್ತಿದ್ದೀನಂದ್ರೆ, ಈ ತರ ಒಂದೊಂದು ಪಾಯಿಂಟ್ ಗಳನ್ನ ನಮಗೆ ಹಿಂದಿನ ಪರೀಕ್ಷೆಲಿ ಕೇಳಿದ್ದಾರೆ, ನೋಡಕ್ ನಮಗೆ ಈಸಿ ಅನಿಸ್ಬೋದು, ಬಟ್ ಇವು ಇದಾವೆ ಪ್ರಶ್ನೆ. ಸೊ ಶುಭ್ಮನ್ ಗಿಲ್ಗೆ ಮೋಸ್ಟ್ ರನ್ಸ್ ಅಂದ್ರೆ ಅತಿ ಹೆಚ್ಚು ರನ್ ಗಳಿಸ್ತಾರೆ. ಶುಭ್ಮನ್ ಗಿಲ್
ಮತೀಶ್ ನಿಮಗೆ ಪತಿರಾಣ ಬಂದ್ಬಿಟ್ಟು ಅತಿ ಹೆಚ್ಚು ವಿಕೆಟ್ ಗಳನ್ನ ತೆಗೆದುಕೊಂಡವರು ಓಕೆನಾ. ಸೊ ಅತಿ ಹೆಚ್ಚು ವಿಕೆಟ್ ಗಳು 11 ವಿಕೆಟ್ ಗಳನ್ನ ತೆಗೆದುಕೊಂತಾರೆ, 11 ವಿಕೆಟ್ ಗಳನ್ನ ತೆಗೆದುಕೊಂತಾರೆ. ಮೋಸ್ಟ್ ವಿಕೆಟ್ಸ್ ಮೋಸ್ಟ್ ವಿಕೆಟ್ಸ್ ಅತಿ ಹೆಚ್ಚು ವಿಕೆಟ್ಸ್ ಕಳಿಸ್ಕೊಂಡವರು ಶ್ರೀಲಂಕಾದ ಪತಿರಾಣ. ಓಕೆ, ಸೊ ಶುಭನ್ ಗಿಲ್ ಭಾರತದವರು, ಉಳಿದವರೆಲ್ಲ ಭಾರತೀಯರ, ಕುಲದೀಪ್ ಯಾದವ್ ಮತ್ತೆ ಮೊಹಮ್ಮದ್ ಸಿರಾಜ್. ಹಾಗಾದ್ರೆ ಈ ಒಂದು ಏಷ್ಯಾ ಕಪ್ ನಡೀತಲ್ಲ 2023 ಎಷ್ಟನೇ ಆವೃತ್ತಿ ಆಗಿತ್ತು? ನಾನು ನಿಮಗೆ ಒಂದೊಂದು ಯಾವ ತರ ಪ್ರಶ್ನೆ ಕೊಡ್ತೀನಿ ಅಂದ್ರೆ ಇದ್ರಲ್ಲಿ ನಾವು ಕಂಪ್ಲೀಟ್ ಚಿತ್ರಣ ತಿಳ್ಕೊಂಡ್ಬಿಡ್ತೀವಿ. ಎಷ್ಟನೇ ಆವೃತ್ತಿ ಆಗಿತ್ತಪ್ಪ ಅಂತಂದ್ರೆ ಇದು 16ನೇ ಆವೃತ್ತಿ ಆಗಿತ್ತು. ಓಕೆ, 16th edition ಎಷ್ಟನೇದು? 16ನೇ ಆವೃತ್ತಿ. ಅತಿ ಹೆಚ್ಚು ಮೋಸ್ಟ್ ಸಕ್ಸಸ್ಫುಲ್ ಟೀಮ್ ಯಾವುದು ಏಷ್ಯಾ ಕಪ್ ಅಲ್ಲಿ? ಪಕ್ಕನ ಪಾಕಿಸ್ತಾನ ಅಲ್ವಾ? ಇಂಡಿಯಾ. ಸೊ ಭಾರತ ಎಷ್ಟು ಬಾರಿ? 8 ಬಾರಿ, ಅರ್ಧಕ್ಕರ್ಧ 50% ಗೆದ್ದಿರೋದು ಭಾರತನೇ. ಏಷ್ಯಾ ಕಪ್ 16 edition ಅಲ್ಲಿ 8 ಬಾರಿ ನಮ್ಮ ಭಾರತವೇ ಗೆದ್ದದ, 6 ಬಾರಿ ಶ್ರೀಲಂಕಾ ಗೆದ್ದದ. ಓಕೆನಾ, 6 ಬಾರಿ ಶ್ರೀಲಂಕಾ, 8 ಬಾರಿ ಭಾರತ, ಇನ್ನುಳಿದಿದೆಲ್ಲ ಒಂದು ನಿಮ್ಗೆ ನೋಡ್ಬೋದು, ಪಾಕಿಸ್ತಾನ ಒಂದು ಕೂಡ ಇದೆ, ಸರಿನಾ? ಸೊ ಇನ್ನ ನಿಮಗೆ 2 ಬಿಕ್ಕಿರೋದೆಲ್ಲ ಪಾಕಿಸ್ತಾನ ಕೂಡ ನಾವು ನೋಡ್ಬೋದು. ಎಸ್, ಸೂಪರ್ ಆಗಿ ಕೊಡ್ತಾ ಇದ್ದೀರಾ. ಸೊ ಆನ್ಸರ್ ನೋಡ್ರಿ, ಗೋಕುಲ್ ನಾಯಕ್ ವೆಸ್ಟ್ ಇಂಡೀಸ್ ಸರ್. ಯಾರ್ರೀ ವೆಸ್ಟ್ ಇಂಡೀಸ್? ಗುಡ್ ಮಾರ್ನಿಂಗ್ ಸರ್, ವಿ ಕೆ ವಿತ್ ಜಿ ಕೆ ಅಲ್ಲ ರೀ, ಜಿ ಕೆ ವಿತ್ ವಿ ಕೆ ರೀ. ಬರ್ಲಿ ನೋಡ್ರಿ, ಹಾಗಾದ್ರೆ ಇದು ನಮಗೆ ಹೈಬ್ರಿಡ್ ಮಾಡೆಲ್ ಅಲ್ಲಿ ನಡೆಸ್ತಾರೆ. ಹೈಬ್ರಿಡ್ ಅಂದ್ರೆ ಏನಪ್ಪ? ಅದೇನು ತಳಿನಾ ಸರ್ ಅಂತ ಕೇಳ್ಬೇಡ್ರಿ. ಹೈಬ್ರಿಡ್ ಅಂತಂದ್ರೆ ಒಂದ ಕಡೆ ನಡೆಯಲ್ಲ ಏಷ್ಯಾ ಕಪ್, ಯಾಕಂದ್ರೆ ಗೊತ್ತು ನಿಮಗೆ, ನಮ್ಮ ಭಾರತ ಹೇಳುತ್ತೆ ಏಷ್ಯಾ ಕಪ್ ಪೋಸ್ಟ್ ಯಾರಿತ್ತು? ಪಾಕಿಸ್ತಾನ ಇತ್ತು, ನಾವು ಹೋಗಲ್ಲಪ್ಪ ಅಂತ ಹೇಳುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಪಾಕಿಸ್ತಾನದ ಇನಿಷಿಯಲ್ ಔಟ್ ಅವರು 4 ಮ್ಯಾಚ್ ಏನ್ ಮಾಡ್ತಾರೆ, ಪಾಕಿಸ್ತಾನಲ್ಲಿ ಆಡ್ತಾರೆ, ಇನ್ನುಳಿದೆಲ್ಲ ಶ್ರೀಲಂಕಾಗೆ ಶಿಫ್ಟ್ ಆಗುತ್ತೆ ಸೆಮಿಫೈನಲ್ ಫೈನಲ್ಗಳೆಲ್ಲ. ಓಕೆನಾ, ಇದಕ್ಕೆ ಹೈಬ್ರಿಡ್ ಮಾಡೆಲ್ ಅಂತ ನಾವು ಕರಿತೀವಿ. ಓಕೆನಾ, ಇದನ್ನ ಅಡ್ಮಿನಿಸ್ಟ್ರೇಟ್ ನೋಡ್ಕೊಳ್ಳೋರು ಯಾರು? ಅಡ್ಮಿನಿಸ್ಟ್ರೇಟಿವ್ ಬಾಡಿ ಯಾವುದು? ಏಷ್ಯಾ ಕಪ್ ದ ಅಡ್ಮಿನಿಸ್ಟ್ರೇಟಿವ್ ಬಾಡಿ ಯಾರಂತ ಕೇಳ್ತಾರೆ, ಯಾರಿರ್ಬೋದು? ICC ಅಲ್ಲ, ACC, ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಡ್ಮಿನಿಸ್ಟ್ರೇಟಿವ್ ಬಾಡಿ, ACC ನೋಡ್ಕೊಳ್ಳುತ್ತೆ, ಅದ್ರ ಮೇಲೆ ICC ಬರುತ್ತೆ. ಬಟ್ ಅಡ್ಮಿನಿಸ್ಟ್ರೇಟಿವ್ ಬಾಡಿ ಅಂದಾಗ ACC ಏನಪ್ಪ ಅಂದ್ರೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್. ಓಕೆನಾ, ಒಟ್ಟು ಎಷ್ಟು ತಂಡಗಳು ಪಾರ್ಟಿಸಿಪೇಟ್ ಆಗಿದ್ವು ಅಂದ್ರೆ 6 ತಂಡಗಳು ಪಾರ್ಟಿಸಿಪೇಟ್ ಆಗಿದ್ವು ಅಂತ ನಿಮ್ಗೆ ಅದು ಗೊತ್ತಿರಲಿ. ಸೊ ಮತ್ತೆ ನಮಗೆ ಆನ್ಸರ್ಸ್ ಮಾಡ್ಬೋದಾ ಬೇಗ ಬೇಗ ಎಲ್ಲರೂ ಕೂಡ? ಇಲ್ಲಿ ನನಗೆ ಆಪ್ಷನ್ಸ್, ನಿಮಗೆ ಆನ್ಲೈನ್ ಅಲ್ಲಿ ಇರೋರು ಕೂಡ ಆನ್ಸರ್ ಮಾಡಿ, ನನಗೆ ಇಲ್ಲಿ ಆಪ್ ಅಲ್ಲಿ ಇರೋರು ಕೂಡ ಆನ್ಸರ್ ಮಾಡ್ಬೋದು ಬೇಗ ಬೇಗ. ಓಕೆ, ಫಾಸ್ಟೆಸ್ಟ್ ODI ಅಲ್ಲಿ ವಿಕೆಟ್ ತೆಗೆದಂತ ವ್ಯಕ್ತಿ ಯಾರು? 5 ವಿಕೆಟ್ ಅನ್ನ ಫಾಸ್ಟೆಸ್ಟ್ ODI ಇತಿಹಾಸದಲ್ಲಿ 5 ವಿಕೆಟ್ ಅನ್ನ ಅತಿ ವೇಗವಾಗಿ ಕಳಿಸ್ತವ್ರು ಯಾರು? ಯಾರು ತಿಳಿಸ್ಲಿಲ್ಲ? ಶರ್ದುಲ್ ಠಾಕೂರ್ ಅಲ್ಲ, ಇದೇ ಮೊಹಮ್ಮದ್ ಸಿರಾಜ್. ಫೈನಲ್ ಮ್ಯಾಚ್ ಅಲ್ಲಿ ತೆಗಿತಾರೆ 5 ವಿಕೆಟ್, 16 ಬಾಲ್ಗಳ ಒಳಗಡೆನೆ 5 ವಿಕೆಟ್ ಬಂದಿರ್ತವ್ರಿಗೆ, ಹೌದಾ? ಅತ್ಯಂತ ವೇಗದ ODI ಅಲ್ಲಿ ವಿಕೆಟ್ ಅನ್ನ ತೆಗೆದರೋದು 5 for all ಅಂದ್ರೆ 5 ವಿಕೆಟ್ ಅನ್ನ ತೆಗೆದವ್ರು ಯಾರು ಅಂದ್ರೆ ಮೊಹಮ್ಮದ್ ಸಿರಾಜ್, ಇಡೀ ಒಂದು ಕ್ರಿಕೆಟ್ ODI ಕ್ರಿಕೆಟ್ ಇತಿಹಾಸದಲ್ಲಿ. ಓಕೆನಾ, ಎಸ್, ಸೂಪರ್. ನೋಡ್ರಿ, ನಿಮ್ಗೆ ಇಂಚಿಂಚು ಮಾಹಿತಿ ಕೂಡ ಕೊಡ್ತಾ ಇದ್ದೀನಿ, ನೀಟಾಗಿ ಬರ್ಕೊಡ್ರಿ. ಆನ್ಲೈನ್ ಅಲ್ಲಿ ಕೇಳೋರು ಕೂಡ ಅಷ್ಟೇ, ಪುಸ್ತಕ ಮೇಂಟೈನ್ ಮಾಡ್ರಿ. ಇದು ನಿಮಗೆ ಮೋಸ್ಟ್ ವೇಟೇಜ್ ಇರುವಂತ ಕ್ಲಾಸಸ್ ಆಗಿರುತ್ತೆ, ಯಾಕಂದ್ರೆ ನೀವು ಯಾವುದೇ ಒಂದು ಕ್ವಶನ್ ತಗೊಳ್ಳಿ ಕ್ರೀಡೆ ಮೇಲೆ ಇದ್ದೇ ಇರ್ತದೆ. ಓಕೆನಾ, ಒಂದೊಂದ್ಸಲ ನಮಗೆ SSC ಸ್ಟೂಡೆಂಟ್ಸ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ, ಆನ್ಲೈನ್ ಆಗಿರ್ಬೋದು ಆಫ್ಲೈನ್ ಆಗಿರ್ಬೋದು. ಫೈನಲ್ ಮ್ಯಾಚ್ ಆಯ್ತಾ, ನಾನು ಹೇಳಿದೆ ಭಾರತ ಮತ್ತು ಶ್ರೀಲಂಕಾ, ಭಾರತ ಗೆಲ್ಲುತ್ತೆ ಅಂತ ಹೇಳಿದೆ. ಫೈನಲ್ ವೆನ್ಯೂ ಕೇಳ್ತಾನೆ, ಶ್ರೀಲಂಕಾದ ಪ್ರೇಮದಾಸ್ ಸ್ಟೇಡಿಯಂ ಅಂತ ಬರ್ತದ, ಪ್ರೇಮದಾಸ್, ಪ್ರೇಮ ದಾಸ್ ಸ್ಟೇಡಿಯಂ. ಓಕೆ, ಸೊ ಪ್ರೇಮದಾಸ್ ಸ್ಟೇಡಿಯಂ, ಇದು ಕೊಲಂಬೋ, ಶ್ರೀಲಂಕಾದ ರಾಜಧಾನಿ ಆದಂತ ಕೊಲಂಬೋದ ಆ ಒಂದು ನಗರದಲ್ಲಿ ಬರುತ್ತೆ. ಪ್ರೇಮದಾಸ್ ಸ್ಟೇಡಿಯಂ ಅಲ್ಲಿ ಫೈನಲ್ ಮ್ಯಾಚ್ ನಡೆದಿರುವಂತದ್ದು, ಫೈನಲ್ ವೆನ್ಯೂ. ನೋಡ್ರಿ, ನಿಮಗೆ ಏಷ್ಯಾ ಕಪ್ ಅಂದ ತಕ್ಷಣ ಏನಿರ್ಬೇಕತ್ತ ತಲೆಯಾಗ? ಬರೇ ಭಾರತ ಗೆದ್ದು ಶ್ರೀಲಂಕಾ ಅಷ್ಟೇ ಅಲ್ಲ, ಇವೆಲ್ಲ ಕಲ್ಪನೆ ಬರಬೇಕು. ನಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ನಡೆಸ್ತಾ ಇದ್ರೆ ಅಂದ್ರೆ ಇದಿಷ್ಟು ಚಿತ್ರಣ ಇರಲಿ. ಮೊಹಮ್ಮದ್ ಸಿರಾಜ್ಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೊಟ್ರು, ಕುಲದೀಪ್ ಯಾದವ್ ಅವರಿಗೆ ಪ್ಲೇಯರ್ ಆಫ್ ದ ಸೀರೀಸ್ ಕೊಟ್ರು, ಅತಿ ಹೆಚ್ಚು ವಿಕೆಟ್ ತೆಗೆದುಕೊಂಡವರು ಯಾರಪ್ಪ ಅಂದ್ರೆ ಪತಿರಾಣ, ಅತಿ ಹೆಚ್ಚು ರನ್ ಗಳಿಸಿದವರು ಶುಭನ್ ಗಿಲ್, ಅದಾದ್ಮೇಲೆ ನಾವು ಏನ್ ನೋಡ್ಬೋದು ಏನಪ್ಪ ಅಂತಂದ್ರೆ 16ನೇ edition ಆಗಿತ್ತು. ಇದ್ರಲ್ಲಿ ಅತಿ ಹೆಚ್ಚು ಗೆದ್ದವರು ಭಾರತ, 8 ಬಾರಿ ಗೆದ್ದದ, ಇನ್ನ 6 ಬಾರಿ ಶ್ರೀಲಂಕಾ ಗೆದ್ದದ, 2 ಬಾರಿ ಪಾಕಿಸ್ತಾನ ಗೆದ್ದದ. ಓಕೆ, ಅದಾದ್ಮೇಲೆ ನಾವು ಪ್ರೇಮದಾಸ್ ಸ್ಟೇಡಿಯಂ ಇದ್ದದ್ದು ಫೈನಲ್ ವೆನ್ಯೂ ಆಗಿತ್ತಂತ ಹೇಳಿದೆ. ಓಕೆನಾ, ಸೊ ಕ್ಲಿಯರ್ ಅಲ್ವಾ? ಏನಾದ್ರು ಡೌಟ್ ಇದೆಯಾ? ಸೊ ಇವಾಗ ಕೆಲವೊಂದು ನಿಮಗೆ ACC ಅಂತ ಇತ್ತಲ್ಲ,
ಐಸಿಸಿ ಬಗ್ಗೆ ಬಹಳಷ್ಟು ಕಡೆ ನೋಡಿರ್ತೀವಿ. ಎ ಸಿ ಸಿ ಬರ್ಕೊಂಬಿಡ್ರಿ ಬೇಗ ಬೇಗ. ನಾಟ್ ಶಮಿ, ಶಮಿ ಅಲ್ಲ ರೀ, ಶಮಿ ಅಲ್ಲ. ವರ್ಲ್ಡ್ ಕಪ್ಪಿಗೂ ಏಷ್ಯಾ ಕಪ್ಪಿಗೂ ಕನ್ಫ್ಯೂಸ್ ಆಗಬಾಡ್ರಿ, ಓಕೆನಾ? ಇದು ಕಂಪ್ಲೀಟ್ ಏಷ್ಯಾ ಕಪ್, ವರ್ಲ್ಡ್ ಕಪ್ಗಿಂತ ಮುಂಚೆ ನಡೀತಲ್ಲ ಏಷ್ಯಾ ಕಪ್. ಅದಕ್ಕೆ ಇಲ್ಲಿ ನೋಡ್ರಿ ಏಷ್ಯಾ ಕಪ್ ಬಗ್ಗೆ ನಿಮ್ಗೆ ಹೇಳಕತ್ತಿರೋದು, ನಾಟ್ ವರ್ಲ್ಡ್ ಕಪ್, ಓಕೆನಾ? ಸೊ ನಿಮಗೆ 1983 ನಮ್ದೇನು ಭಾರತ ಮೊಟ್ಟ ಮೊದಲ ಬಾರಿ ಗೆಲ್ತಲ್ಲ ವರ್ಲ್ಡ್ ಕಪ್, ಆ ಒಂದು ವರ್ಷದಲ್ಲಿ ಎ ಸಿ ಸಿ ಸ್ಥಾಪನೆ ಆಗಿರುತ್ತೆ 1983. ಓಕೆ, 1983 ಎ ಸಿ ಸಿ ಫೌಂಡೆಡ್. ಎ ಸಿ ಸಿ ಸಿಮೆಂಟ್ ಅಲ್ಲ, ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಸ್ಥಾಪನೆ 1983. ಇದರ ಒಂದು ಪ್ರಧಾನ ಕಚೇರಿ ಯಾವ್ದು? ಈಗ ನಮ್ದು ಐ ಸಿ ಸಿ ಪ್ರಧಾನ ಕಚೇರಿ ಎಲ್ಲ ಐತಿ ಹೇಳಿದ್ದೆ ನಿಮಗೆ, ದುಬೈ. ದುಬೈ ಅದರ ಐ ಸಿ ಸಿ ಪ್ರಧಾನ ಕಚೇರಿ, ಬಟ್ ಎ ಸಿ ಸಿ ಬಂದ್ಬಿಟ್ಟು ಕೊಲಂಬೋ ಶ್ರೀಲಂಕಾದ. ಓಕೆ, ಶ್ರೀಲಂಕಾದ ರಾಜಧಾನಿ ಆಗಿರುವಂತ ಕೊಲಂಬೋ ಎ ಸಿ ಸಿ ದು ರಾಜಧಾನಿ. ಸೊ ಎ ಸಿ ಸಿ ದು ಪ್ರೆಸಿಡೆಂಟ್ ಯಾರಿದ್ದಾರೆ? ನಮ್ಮ ಐ ಸಿ ಸಿ ಸಾರಿ ಬಿ ಸಿ ಸಿ ಅದು ನಿಮಗೆ ನೋಡ್ಬೋದು, ಹಾ, ರೋಜರ್ ಬಿನ್ ಇದ್ದಾರೆ, ಅವ್ರ ಕೆಳಗಡೆ ನೋಡ್ಬೋದು ಜೈಶಾ. ಅದೇ ಎ ಸಿ ಸಿ ಪ್ರೆಸಿಡೆಂಟ್ ಯಾರಂದ್ರೆ ಜೈಶಾ ಇರೋದು. ಓಕೆ, ಎ ಸಿ ಸಿ ಪ್ರೆಸಿಡೆಂಟ್ ಜೈಶಾ. ಐ ಸಿ ಸಿ ಎಸ್ ಸೂಪರ್ ನೋಡ್ರಿ, ಈ ತರ ನನಗೆ ಆನ್ಲೈನ್ ಅಲ್ಲಿ ಕೂಡ ಕೊಡ್ತಾ ಇದ್ರು. ನಮಸ್ಕಾರ ಪವಿತ್ರ ಅವರೇ. ಓಕೆ, ಸೊ ಎಸ್ ಯಾರೆಲ್ಲ ಇದ್ದೀರಾ ಕ್ಲಾಸ್ ಅಲ್ಲಿ? ಸೂಪರ್ ಆನ್ಸರ್ ಮಾಡ್ತಾ ಇದ್ರ ಎಲ್ಲರೂ ಕೂಡ ಸೂಪರ್ ಆಗಿ. ಸರ್ ಒಮ್ಮೆ ಕ್ಲಾಸ್ ತಗೊಂಡ್ರೆ ಲೈಫ್ ಲಾಂಗ್ ಹ್ಞೂನ್ರಿ. ಸೊ ಕಂಪ್ಲೀಟ್ ಆಗಿ ನಿಮ್ಗೆ ಏನೇ ಡೌಟ್ ಇರಲಿ ಖಂಡಿತ ಕೇಳಿದ್ರಲ್ಲಿ ನಾನು ನಿಮಗೆ ಹೇಳ್ತಾ ಇರ್ತೀನಿ, ಓಕೆನಾ? ಎಸ್ ಕ್ಲಿಯರ್ ಆಯ್ತಲ್ಲ. ಎಸ್ ನಮಗೆ ಇದೊಂದು ಏನಪ್ಪ ಅಂತಂದ್ರೆ ಆ ಎ ಸಿ ಸಿ ಬಗ್ಗೆ ನಾನು ಹೇಳಿದೆ, 1983 ಎ ಸಿ ಸಿ ಸ್ಥಾಪನೆ ಅಂತ ಹೇಳಿದೆ. ಬಟ್ ಫಸ್ಟ್ ಮ್ಯಾಚ್ ನಡೆದಿರೋದು ನಮಗೆ ಮೊದಲನೇ ಎಡಿಷನ್, ಕೆಲವೊಂದ್ಸಲ ಎಸ್ಪೆಷಲಿ ಎಸ್ ಎಸ್ ಸಿ ಸ್ಟೂಡೆಂಟ್ಸಿಗೆ ಫಸ್ಟ್ ಎಡಿಷನ್ ಎಲ್ಲಿ ನಡೀತಪ್ಪ ನಮ್ಗೆ ಫಸ್ಟ್ ಎಡಿಷನ್ ಏನಂತ ಕೇಳಿದಾಗ ಭಾರತ ಮತ್ತು ಪಾಕಿಸ್ತಾನ ಒಳಗೆ ಮಧ್ಯೆ ನಡೆಯುತ್ತೆ ಫೈನಲ್ ಮ್ಯಾಚ್, ಭಾರತ ಗೆಲ್ಲುತ್ತೆ, ಇದು ಗೊತ್ತಿರಲಿ. ಫಸ್ಟ್ ಎಡಿಷನ್ ಆಗಿದ್ದು 1984, 83ಕ್ಕೆ ಸ್ಥಾಪನೆ, 84ಕ್ಕೆ ಫಸ್ಟ್ ಎಡಿಷನ್ ಆಗೋದು. ಅಲ್ಲಿ ಭಾರತ ಮತ್ತು ಪಾಕಿಸ್ತಾನ, ಯಾಕಂದ್ರೆ ನೀವು ಕೆಲವೊಂದ್ಸಲ ಒಂಚೂರು ನೋಡ್ತಿರ್ತಾನೆ ಫಸ್ಟ್ ಎಡಿಷನ್ ಅಂತ. ಸೊ ಕೆಲವೊಂದು ಕೇಳ್ತಿರ್ತಾನೆ, ಕೆಲವೊಂದಿಲ್ಲ, ಅದರಲ್ಲಿ ಎ ಸಿ ಸಿ ಕೇಳಿದಾನೆ. ಸೊ ಹಾಗಾಗಿ ಸರ್ ಡೈಲಿ ಕ್ಲಾಸ್ ಮಾಡ್ತೀರಾ? ನಾವು ಇವತ್ತು ಫಸ್ಟ್ ಕೇಳಕತ್ತೀನಿ ಖಂಡಿತ. ಬಸ್ಸವ್ರೆ ಖಂಡಿತ ನಿಮಗೆ ಆ್ಯಪಲ್ ಕ್ಲಾಸ್ ಇರುತ್ತೆ ರೀ. ಆ್ಯಪಲ್ಲಿ ಇವತ್ತು ಮಧ್ಯಾಹ್ನ ಕೂಡ ಇರುತ್ತೆ, ನಾಳೆ ಕೂಡ ನಿಮಗಿರುತ್ತೆ, ನಾಳೆ ಮಧ್ಯಾಹ್ನ ಕೂಡ ಇರುತ್ತೆ, ಓಕೆನಾ? ಸೊ ಖಂಡಿತ ನಿಮಗೆ ಯೂಟ್ಯೂಬಲ್ಲಿ ಇವತ್ತು 11 ಒಂದು ಗಂಟೆ ತನಕ ನಿಮಗೆ ಇರುವಂಥದ್ದು, ಓಕೆನಾ? ಸೊ ಕ್ಲಿಯರ್ ಇರಲಿ. ನಿಮಗೆ ನಾರ್ಮಲ್ ಆಗಿ ಎ ಸಿ ಸಿ ಬಂದ್ಬಿಟ್ಟು ಒಂದು ಓ ಡಿ ಎ ಫಾರ್ಮೆಟ್ ಅಲ್ಲಿ ಇರುತ್ತೆ, ಒಂದು ಟಿ ಟ್ವೆಂಟಿ ಫಾರ್ಮೆಟ್ ಅಲ್ಲಿ ಇರುತ್ತೆ, ಓಕೆನಾ? ಸೊ ಲಾಸ್ಟ್ ಟೈಮ್ ನಮಗೆ ಯು ಎ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ ಇತ್ತು, ಅಂದ್ರೆ 15ನೇ ಎಡಿಷನ್, ಓಕೆನಾ? ಅಲ್ಲಿ ನೋಡ್ಬೋದು ನೀವು. ನೀವು ಆರಾಮ್ಸೆ ಏನಪ್ಪ ಅಂತಂದ್ರೆ ಶ್ರೀಲಂಕಾ ವರ್ಸಸ್ ಪಾಕಿಸ್ತಾನ್ ಫೈನಲ್ ಬಂದಿತ್ತು, ಶ್ರೀಲಂಕಾ ಗೆಲ್ಲುತ್ತೆ, ಪಾಕಿಸ್ತಾನ ಅಲ್ಲ ಶ್ರೀಲಂಕಾ ಗೆದ್ದಿರುತ್ತೆ, ಸರಿನಾ? ಅಲ್ಲಿ ನಿಮಗೆ ಏನಪ್ಪ ಅಂತಂದ್ರೆ ಓ ಡಿ ಎ ಮಾದರಿ ಇರಲ್ಲ, ಟಿ ಟ್ವೆಂಟಿ ಮಾದರಿ ಇರುತ್ತೆ, ಅದು 15ನೇ ಆವೃತ್ತಿ. ಇದಕ್ಕಿಂತ ಹಿಂದೆ ನಡೀತಲ್ಲ, ಅದು 15ನೇ ಆವೃತ್ತಿ. ಅವ್ರು ಹೆಂಗಂದ್ರೆ ಎ ಸಿ ಸಿ ನಡೆಸೋದು, ಈಗ ನೆಕ್ಸ್ಟ್ ಇಯರ್ ಯಾವ ಫಾರ್ಮೆಟ್ ಅಲ್ಲಿ ಇರುತ್ತೆ? ಟಿ ಟ್ವೆಂಟಿ, ಬಿಕಾಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇದೆ. ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇದ್ರೆ ಟಿ ಟ್ವೆಂಟಿ ಫಾರ್ಮೆಟ್, ಓ ಡಿ ಎ ವರ್ಲ್ಡ್ ಕಪ್ ಇದ್ರೆ ಓ ಡಿ ಎ ಫಾರ್ಮೆಟ್, ಆ ತರ ಇರುತ್ತೆ. ಚಾಂಪಿಯನ್ಸ್ ಟ್ರೋಫಿ ಕೂಡ ಓ ಡಿ ಎ ಫಾರ್ಮೆಟ್ ಅಲ್ಲಿ ಇರುವಂತದ್ದು, ಹಾಗಾಗಿ ಆ ತರನು ಕೂಡ ನಿಮಗೆ ಇರುತ್ತೆ ಓ ಡಿ ಎ ಅಲ್ಲಿ. ಸೊ ನಿಮಗೆ ಅಲ್ಲಿ ಶ್ರೀಲಂಕಾ ಗೆದ್ದಿತ್ತು, ವನಿಡು ಹಸರಂಗ ಬಂದ್ಬಿಟ್ಟು ಅತಿ ಹೆಚ್ಚು ವಿಕೆಟ್ ಅನ್ನ ಗಳಿಸಿರ್ತಾರೆ, ಓಕೆನಾ? ಸೊ ಮತ್ತೆ ಪಾಕಿಸ್ತಾನದ ಮೊಹಮ್ಮದ್ ರಿಜ್ವಾನ್ ಈ ವಿಕೆಟ್ ಕೀಪರ್, ಆತ ಅತಿ ಹೆಚ್ಚು ರನ್ ಗಳಿಸಿರ್ತಾನೆ, ಅದೊಂದು ಕಲ್ಪನೆ ಇರಲಿ, ಯಾಕಂದ್ರೆ ಇದಕ್ಕಿಂತ ಹಿಂದಿಂದ ಅಲ್ಲ, ಅದೊಂದು ಗೊತ್ತಿರಲಿ. ಸೊ ನೆಕ್ಸ್ಟ್ ಹೋಗೋಣ. ಹಾಗಿದ್ರೆ ನಮ್ಮ ಭಾರತದ ಪರವಾಗಿ ಭುವನೇಶ್ವರ್ ಕುಮಾರ್ ಅತಿ ಹೆಚ್ಚು ವಿಕೆಟ್ ತಗೊಂಡಿರ್ತಾರೆ 15ನೇ ಆವೃತ್ತಿಯಲ್ಲಿ, ಓಕೆ? ಸೊ ಕ್ಲಿಯರ್ ಅಲ್ವಾ? ಸರ್ ಎಷ್ಟೊಂದು ಕಲ್ತಿ ನೋಡ್ರಿ, ನೋಡಿ ಇಲ್ಲಲ್ಲಿ ಎಷ್ಟೊಂದು ಕಲ್ತಿವನಪ್ಪ ಎ ಸಿ ಸಿ ಅಲ್ಲಿ, ಆ ಎಷ್ಟೊಂದು ನಿಮಗೆ ಸಬ್ ಪಾಯಿಂಟ್ಸ್ ಅದು, ಇವೆಲ್ಲ ನಿಮಗೆ ಏನಿರ್ಬೇಕು ಕ್ಲಿಯರ್ ಚಿತ್ರಣ ಇರಬೇಕು, ಓಕೆನಾ? ಸೊ ಅದನ್ನ ಆನ್ಲೈನ್ ಅಲ್ಲೂ ಕೂಡ ಅಷ್ಟೇ ನೀಟಾಗಿ ಬರ್ಕೊಡ್ರಿ. ಮುಂದಿನ ಪ್ರಶ್ನೆ ಹೋಗೋಣ. ಆಗಿದ್ರೆ ಹೋಗೋಣ ನೆಕ್ಸ್ಟ್ ಬರೋದ್ರಲ್ಲ ಎಲ್ರು. ಎಸ್, ಹೂ ಹ್ಯಾಸ್ ವಾನ್ ದ ಟೈಟಲ್ ಆಫ್ ಫಿಫಾ ವುಮೆನ್ಸ್ ವರ್ಲ್ಡ್ ಕಪ್ 2023? ಫಿಫಾ ಮಹಿಳಾ ವಿಶ್ವಕಪ್ 2023 ಪ್ರಶಸ್ತಿಯನ್ನ ಯಾರು ಗೆದ್ದಿದ್ದಾರೆ? ಇಂಗ್ಲೆಂಡ್, ಸ್ಪೇನ್, ಜರ್ಮನಿ, ಬ್ರೆಜಿಲ್? ಸರ್ ಅರ್ಜೆಂಟಿನಾ ಇಲ್ಲ ಅಂತ ನಾಕ್ ಹೋಗ್ಬೇಡ್ರಿ, ಕ್ವಶನ್ ಓದ್ದೆ ನೀವೇನ್ ಮಾಡ್ತೀರಂದ್ರ
ಫಿಫಾ ಯಾರಿಗೆ ಎದ್ರಂತಂತ ಅಲ್ಲಿ ಬಂದ್ಬಿಟ್ಟಿರ್ತದ. ಫಿಫಾ ಅನ್ನೋ ಒಂದು ವರ್ಡ್ ನೋಡ್ಬಿಡ್ತೀರಿ, ಇಲ್ಲಿ ಅರ್ಜೆಂಟಿನ ಏನ್ ರೀತಿ ಅರ್ಜೆಂಟಿನ ಟಿಕ್ ಹಾಕ್ಬಿಡ್ತೀರಿ. ಇಲ್ಲಿ ಕೇಳಾಕತ್ತಿರೋದವನು ವುಮೆನ್ಸ್ ಮಹಿಳೆಯರು, ನಾಟ್ ಪುರುಷರು. ಹೌದಾ? ಫಿಫಾ ವುಮೆನ್ಸ್ ವರ್ಲ್ಡ್ ಕಪ್ ಬಗ್ಗೆ ಕೇಳಾಕತ್ತಾನ? ಯಾರು ಇರ್ಬೋದು? ಎನಿ ಆನ್ಸರ್ಸ್? ಹಾ, ಯಾರಿರ್ಬೋದಪ್ಪ? ಆನ್ಸರ್ ಮಾಡಿ. ಈ ಕಡೆ ಆನ್ಲೈನ್ ಅಲ್ಲಿ ಇರೋರು ಕೂಡ ಆನ್ಸರ್ ಮಾಡ್ಬೋದು. ಸಿಂಧು ಅವರು ಡಿ ಅಂತಿದ್ದಾರೆ, ಬ್ರೆಜಿಲ್ ಅಂತ. ಎಸ್. ನಾಗೋರು ಸ್ಪೇನ್ ಅಂತಿದ್ದಾರೆ, ಕವಿತಾ ಅವರು ಸ್ಪೇನ್, ಶ್ರುತಿ ಅವರು ಬಿದು ಅಂತಿರ್ತಾರೆ. ನಿಮ್ದು ಯಾವ್ದಪ್ಪ? ಸ್ಪೇನ್, ಬ್ರೆಜಿಲ್ ಅಲ್ವಾ? ಹಾ, ಸೊ ಎಸ್, ಸ್ಪೇನ್ ಲಾಕ್ ಮಾಡಿ ಪಕ್ಕಾ ಸರ್ ಅಂತ ಸ್ನೇಹ ರೆಡ್ಡಿ ಅವ್ರು ಕೂಡ ಹೇಳಕತ್ತಾರ. ಕಾರ್ತಿಕ್ ಎಸ್, ಬರಬ್ರಿ, ಎಲ್ಲರೂ ಕೂಡ ಪ್ರಯತ್ನ ಪಡ್ರಿ, ಸುಮ್ಮನೆ ಕ್ಲಾಸ್ ಅಲ್ಲಿ ಕೂರ್ಬೇಡಿ, ಎಲ್ಲರೂ ಕೂಡ ಪ್ರಯತ್ನ ಪಡ್ರಿ. ಒಂದು ತಪ್ಪಾಗತ್ತೆ ಇಲ್ಲ ಸರಿಯಾಗತ್ತೆ ಅಷ್ಟೇ. ಓಕೆ ಎಸ್, ಎಲ್ಲರೂ ಕೂಡ ಬಿ ಅಂತಿದ್ದಾರೆ. ಪವಿತ್ರ ಅವ್ರು ಇಲ್ಲ ಸರ್, ಬ್ರೆಜಿಲ್ ಅಂತ ಹೇಳ್ತಾ ಇದ್ದಾರೆ. ಬಟ್ ನಿಮಗೇನಪ್ಪ ಅಂತಂದ್ರೆ ಇಲ್ಲಿ ಸ್ಪೇನ್, ಹೌದಾ, ಸ್ಪೇನ್ ಇದೆಯಲ್ಲ, ಸ್ಪೇನ್ ವಿನ್ನರ್ ಆಗತ್ತೆ. ಬಟ್ ಯಾರ ವಿರುದ್ಧ ಅಂತ ಕೇಳಿದಾಗ ಯಾರ ವಿರುದ್ಧ? ಹಾ, ಯಾರ ವಿರುದ್ಧ? ಸ್ಪೇನ್ ವಿನ್ನರ್, ರನ್ನರ್ ಅಪ್ ಅಂದ್ಬಿಟ್ಟು ಇಂಗ್ಲೆಂಡ್. ಓಕೆ, ಸ್ಪೇನ್ ವಿನ್ನರ್, ರನ್ನರ್ ಅಪ್ ಅಂದ್ಬಿಟ್ಟು ಇಂಗ್ಲೆಂಡ್. ಓಕೆ, ಸೊ ಇದು ನಮಗೆ ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲೆಂಡ್ ಅಲ್ಲಿ ನಡೆಯುತ್ತೆ. ವೆನ್ಯೂ ಅಂತ ಕೇಳಿದ್ರೆ ಯಾವ ಕಂಟ್ರಿ ನಡೀತಪ್ಪ ಅಂತಂದ್ರೆ ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲೆಂಡ್ ಅಲ್ಲಿ ನಡೆಯುತ್ತೆ. ಎಸ್, ರನ್ನರ್ ಅಪ್ ಇಂಗ್ಲೆಂಡ್, ಸೂಪರ್. ವಿನ್ನರ್ ಸ್ಪೇನ್, ರನ್ನರ್ ಅಪ್ ಇಂಗ್ಲೆಂಡ್. ಇದು ಎಷ್ಟನೇ ಆವೃತ್ತಿ ಆಗಿತ್ತು ಅಂತ ಹೇಳಿದ್ರೆ ಈ ಫಿಫಾ 2023 ಒಂಬತ್ತನೇ ಆವೃತ್ತಿ. ಓಕೆ, 9th ಎಡಿಷನ್, ಒಂಬತ್ತನೇ ಆವೃತ್ತಿ ಆಗಿತ್ತು. ಓಕೆನಾ? ಸೊ ಎಷ್ಟನೇ ಆವೃತ್ತಿ ಅಂತ ಕೇಳ್ತಾನೆ, 2023 ಫಿಫಾ ವರ್ಲ್ಡ್ ಕಪ್ ಇದು 9th. ಓಕೆನಾ? ಒಂಬತ್ತನೇ ಆವೃತ್ತಿ ಆಗಿತ್ತು. ಹಾಗಾದ್ರೆ ಇದ್ರದ್ದು ಮಾಸ್ಕೋಟ್ ನೀವು ನೋಡ್ತೀರಾ, ಆ ಒಂದು ಚಿತ್ರ ಗೊಂಬೆ ತರ ಮಾಸ್ಕೋಟ್ ಅಂತ ಕರಿತೀವಿ. ಅದ್ರದ್ದು ಏನಾಗಿತ್ತು ಅಂದ್ರೆ ತಜೂನಿ, ತಜೂನಿ. ಓಕೆ, ತಜೂನಿ ಬಂದ್ಬಿಟ್ಟು ಮಾಸ್ಕೋಟ್ ಆಗಿತ್ತು, ಆಫಿಷಿಯಲ್ ಮಾಸ್ಕೋಟ್. ಫಿಫಾ ವುಮೆನ್ಸ್ ವರ್ಲ್ಡ್ ಕಪ್ 2023 ಆಫಿಷಿಯಲ್ ಮಾಸ್ಕೋಟ್ ಏನಂದ್ರೆ ತಜೂನಿ. ಇದು ಆಫಿಷಿಯಲ್ ಮಾಸ್ಕೋಟ್ ಆಗಿದೆ ವುಮೆನ್ಸ್ ವರ್ಲ್ಡ್ ಕಪ್. ಓಕೆನಾ? ಸೊ ಹಾಗಾದ್ರೆ ಫಿಫಾ ವುಮೆನ್ಸ್ ಸ್ಥಾಪನೆ ಕೇಳ್ತಾನೆ 1991. ನಿಮ್ಮ ಪುರುಷರ ನಾನು ಈಗಲೇ ಹೇಳಲ್ಲ, ಅದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ. ಓಕೆನಾ? ಸೊ 1991 ಇದು ವುಮೆನ್ಸ್. ಫಿಫಾ ವುಮೆನ್ಸ್ ಫೌಂಡ್. ಸೊ ಮೆನ್ಸ್ ಹೇಳ್ಬೋದು, ಹಂಗೆ ನೀವೇ ಗೆಸ್ ಮಾಡ್ಬೋದ ಇಯರ್ ಫಿಫಾ ಮೆನ್ಸ್ ಯಾವಾಗ ಸ್ಥಾಪನೆ ಆಗಿರೋದು? 1900. ಎನಿ ಗೆಸ್? ಯಾವುದು? 1899 ಅಂತ ಹೇಳ್ತಿದ್ದೆ. ಓಕೆನಾ? 1904. ಮೆನ್ಸ್ ಬಂದ್ಬಿಟ್ಟು 1904, ವುಮೆನ್ಸ್ ಬಂದ್ಬಿಟ್ಟು 1991. ಓಕೆನಾ? ಇದು ಸ್ಥಾಪನೆ ಆಗಿರೋದು ಫಿಫಾ ಸಂಸ್ಥೆ. ಓಕೆ, ಸೊ ಹಾಗಾದ್ರೆ ಇದು ನಿಮಗೆ ಗೊತ್ತಿರಲಿ. ಫಿಫಾ ವುಮೆನ್ಸ್ ವರ್ಲ್ಡ್ ಕಪ್ ಅಲ್ಲಿ ಮೋಸ್ಟ್ ಸಕ್ಸಸ್ಫುಲ್ ಟೀಮ್ ಯಾವುದು? ಅತಿ ಹೆಚ್ಚಿಗೆ ನಮಗೆ ಫಿಫಾ ಮೆನ್ಸ್ ಅಲ್ಲಿ ಯಾರಪ್ಪ ಮೋಸ್ಟ್ ಸಕ್ಸಸ್ಫುಲ್? ಫಿಫಾ ಮೆನ್ಸ್ ಮೆನ್ಸ್ ವರ್ಲ್ಡ್ ಕಪ್ ಗೊತ್ತಾ ನಿಮಗೆ? ಅರ್ಜೆಂಟೀನಾ ಯಾರ ವಿರುದ್ಧ ಗೆಲ್ತು? ಯಾರ ವಿರುದ್ಧ? ಯಾರ ವಿರುದ್ಧ ಅರ್ಜೆಂಟೀನಾ ಯಾರ ವಿರುದ್ಧ ಗೆಲ್ತ? ಬ್ರೆಜಿಲ್ ಫ್ಯಾನ್ಸ್ ಮತ್ತೆ ಅಲ್ಲಿ ನೋಡ್ರಿ ಇಲ್ಲಿ ಬರತಾವ. ಹೌದಾ? ಯಾರ ವಿರುದ್ಧ ಗೆದ್ರಪ್ಪ? ಫಿಫಾ ಮೆನ್ಸ್ ವರ್ಲ್ಡ್ ಕಪ್ ನಡೀತಲ್ಲ, ಅರ್ಜೆಂಟೀನಾ ಗೆಲ್ತು. ಹೌದಾ? ಸೊ ಅರ್ಜೆಂಟೀನಾ ಯಾರ ವಿರುದ್ಧ ಗೆಲ್ತಾರೆ? ಹಾ, ಬ್ರೆಜಿಲ್ ಫ್ರಾನ್ಸಾ? ಫ್ರಾನ್ಸ್. ಎಂಬಪ್ಪೆ ಗೊತ್ತಾ? ಸೊ ಎಂಬಪ್ಪೆ ಅವ್ರಿಗೆ ಏನ್ ಕೊಟ್ರು? ಗೋಲ್ಡನ್ ಶೂ ಕೊಟ್ರು. ಗೋಲ್ಡನ್ ಶೂ ಅಂದ್ರೆ ಅತಿ ಹೆಚ್ಚು ರನ್ ಗಳಿಸ್ತವ್ರಿಗೆ. ಲಿಯೋನೆಲ್ ಮೆಸ್ಸಿಗೆ ಏನ್ ಕೊಟ್ರು? ಗೋಲ್ಡನ್ ಬಾಲೇ ಕೊಟ್ರು. ಬಾಲ್ ಅಂತಂದ್ರೆ ಅತಿ ಹೆಚ್ಚು ಗೋಲ್ ಅಂತಲ್ಲ, ಗೋಲು ಪ್ಲಸ್ ಅಸಿಸ್ಟ್ ಅಂದ್ರೆ ಇನ್ನೊಬ್ಬರಿಗೆ ಏನು ಸಹಾಯ ಮಾಡ್ತೀವಲ್ಲ ಗೋಲ್ ಗಳಿಸಕ್ಕೆ, ಅದು ಕೂಡ ಕೌಂಟ್ ಆಗುತ್ತೆ. ಈಗ ನಾನು ಅಲ್ಲಿ ತನಕ ಹೋಗಿ ಇನ್ನೊಬ್ಬನಿಗೆ ಪಾಸ್ ಕೊಟ್ರೆ ಅವ್ನ್ ಗೋಲ್ ಹೊಡೆದ್ರೆ ಅವ್ನ್ ಗೋಲ್ ಕೌಂಟ್, ಬಟ್ ಅಸಿಸ್ಟ್ ಅನ್ನೋದು ಕೌಂಟ್ ಬರ್ತದೆ. ಅಂದ್ರೆ ಇವನೇ ಕೊಟ್ಟನಪ್ಪ ಅವನಿಗೆ ಬಾಲು ಅಂತ. ಹೌದಾ? ಸೊ
ಸೊ ಅದಕ್ಕೆ ಅಸಿಸ್ಟ್ ಮತ್ತೆ ಗೋಲ್ ಸೆಕೆಂಡ್ ಹೈಯೆಸ್ಟ್ ಬಂದ್ಬಿಟ್ಟು ಯಾರು ನಿಮಗೆ ಮೆಸ್ಸಿನೇ ಹೌದಾ ಸೊ ಆದ್ರೆ ಇಲ್ಲಿ ಲೀಡಿಂಗ್ ಗೋಲ್ ಸ್ಕೋರರ್ ಆಗಿದ್ದು ಎಂಬಪ್ಪೆ ಅದಕ್ಕೋಸ್ಕರ ಗೋಲ್ಡನ್ ಶೂ ಎಂಬಪ್ಪೆ ಕೊಟ್ಟರು ಓಕೆ ಫ್ರಾನ್ಸ್ ತಂಡದ ಆಟಗಾರ ಬಟ್ ನಮಗೆ ಇಲ್ಲಿ ಗೋಲ್ಡನ್ ಬಾಲ್ ಅಂದ್ರೆ ಈ ಕಡೆ ಏನಪ್ಪ ಅಂದ್ರೆ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಕ್ರಿಕೆಟ್ ಅಲ್ಲಿ ಹೇಳ್ಬೇಕಾದ್ರೆ ಆಲ್ರೌಂಡರ್ ಅಂದ್ರೆ ಈ ಕಡೆ ಈಗ ನೋಡ್ಬೋದು ನೀವು ಕೆಲವೊಂದು ಮ್ಯಾಚ್ ಅಲ್ಲಿ ಒಬ್ರು ಶತಕ ಗಳಿಸಿರ್ತಾರೆ ಬಟ್ ಒಬ್ಬ ಈ ಕಡೆ ಮೂರು ವಿಕೆಟ್ ತಗೊಂಡಿರ್ತಾನೆ ಬೌಲಿಂಗ್ ಅಲ್ಲಿ ಈ ಕಡೆ ಒಂದು 60-70 ನೋಡಿರ್ತಾನೆ ಯಾರಿಗೆ ಕೊಡ್ತಾರೆ ಮ್ಯಾನ್ ಆಫ್ ದ ಮ್ಯಾಚ್ ನೂರು ಹೊಡೆದಂಗಲ್ಲ ಈ ಕಡೆ ಎರಡು ಪರ್ಫಾರ್ಮೆನ್ಸ್ ಮಾಡಿ ಈ ಕಡೆ ಒಂದೆರಡು ಕ್ಯಾಶ್ ತಗೊಂಡ್ಬಿಟ್ರೆ ಮುಗೀತಲ್ಲ ಅವ್ರಿಗೆ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಅಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಕೊಡ್ತಾರೆ ಹಂಗೆ ಇಲ್ಲಿ ಏನಪ್ಪ ಅಂದ್ರೆ ಗೋಲ್ಡನ್ ಬಾಲ್ ಗೋಲ್ಡನ್ ಶೂ ನಿಮಗೆ ಯಾರು ಕೊಟ್ಟಿದ್ದಾರೆ ಸಾರಿ ಗೋಲ್ಡನ್ ಗ್ಲೌಸ್ ಇದು ಹಂಗೆ ಇರಲಿ ನೀವೇ ನೋಡ್ಬೇಕು ಗೋಲ್ಡನ್ ಗ್ಲೌಸ್ ಗೋಲ್ ಕೀಪರ್ ಕೊಡ್ತಾರೆ ಇದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ ಅರ್ಜೆಂಟೀನಾ ತಂಡದ ಆಟಗಾರ ಈತ ಕೂಡ ಓಕೆ ಸೊ ಗೊತ್ತಿರಲಿ ಎಸ್ ಮೋಸ್ಟ್ ಸಕ್ಸಸ್ಫುಲ್ ಟೀಮ್ ಅಂತ ಕೇಳಿದೆ ಮೆನ್ಸ್ ಅಲ್ಲಿ ಯಾರು ಬ್ರೆಜಿಲ್ ಬ್ರೆಜಿಲ್ ಮೆನ್ ಅಲ್ಲಿ ಬ್ರೆಜಿಲ್ 5 ಬಾರಿ ಗೆಲ್ಲುತ್ತೆ ಬ್ರೆಜಿಲ್ ತಂಡ 5 ಬಾರಿ ಗೆಲ್ಲುತ್ತೆ ಮೆನ್ಸ್ ಅಲ್ಲಿ ಬ್ಲ್ಯಾಕ್ ಪರ್ಲ್ ಅಂತ ಯಾರನ್ನ ಕರೀತಾರೆ ಬ್ಲ್ಯಾಕ್ ಪರ್ಲ್ ಕಪ್ಪು ಮುತ್ತು ಬ್ಲ್ಯಾಕ್ ಪರ್ಲ್ ಅಂತ ಯಾರನ್ನ ಕರೀತಾರೆ ಪೀಲೆ ಪೀಲೆ ಕೇಳಿದ್ರೆ ಹೆಸರು ಪೀಲೆ ಇದು ಕೂಡ ಬಹಳ ಸಲ ಕೇಳಿದಾನೆ ಬ್ಲ್ಯಾಕ್ ಪರ್ಲ್ ಅಂತ ಯಾರನ್ನ ಕರೀತಾರೆ ಅಂದ್ರೆ ಅದು ಪೀಲೆ ಓಕೆನಾ ಸೊ ನಮಗೆ ಅತಿ ಹೆಚ್ಚು ಮೆನ್ಸ್ ಅಲ್ಲಿ ಗೆದ್ದಿರೋದು ಬ್ರೆಜಿಲ್ ಆಗಿದೆ 5 ಬಾರಿ ವುಮೆನ್ಸ್ ಅಲ್ಲೂ ಕೂಡ ಯಾವ್ದಂತಂದ್ರೆ ಬ್ರೆಜಿಲ್ ಅಲ್ಲ ಯುಎಸ್ಎ ಯುಎಸ್ಎ ಇದೆಯಲ್ಲ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಇದು ನಿಮಗೆ ಗೊತ್ತಿರಲಿ 4 ಬಾರಿ ಗೆದ್ದದ 4 ಟೈಮ್ಸ್ ವುಮೆನ್ಸ್ ಮಹಿಳೆಯರಲ್ಲಿ ಅತಿ ಹೆಚ್ಚು ಗೆದ್ದಿರುವಂತ ತಂಡ ಯಾವ್ದಂದ್ರೆ ಅದು ವುಮೆನ್ಸ್ 4 ಬಾರಿ ಗೆದ್ದಿರೋದು ಯುಎಸ್ಎ ಓಕೆನಾ ಕ್ಲಿಯರ್ ಅಲ್ವಾ ಬರದ್ರ ಕಪ್ಪು ಹವಳ ಓಕೆ ಏನಾದ್ರೂ ನಿಮ್ದು ತಿಳ್ಕೊಬಹುದು ಕಪ್ಪು ಹವಳ ಬ್ಲ್ಯಾಕ್ ಪರ್ಲ್ ನಿಮ್ಗೆ ಕೇಳೋದೇನು ಬ್ಲ್ಯಾಕ್ ಪರ್ಲ್ ಅಂತ ಕೇಳ್ತಿರ್ತಾನೆ ನೆನಪಿರ್ಲಿ ಓಕೆ ಎಸ್ ಪೀಲಿ ಅವರು ಇತ್ತೀಚೆಗೆ ನಿಧನರಾದ್ರು ಅವ್ರ ಬಗ್ಗೆ ಕೇಳಂತ ಚಾನ್ಸ್ ಇರುತ್ತೆ ಈ ಕೆಳಗಿನ ಯಾವ ವ್ಯಕ್ತಿಯನ್ನ ಬ್ಲ್ಯಾಕ್ ಪರ್ಲ್ ಅಂತ ಕರಿತಿದ್ವಿ ಅಂತಂದ್ರೆ ಪೀಲೆ ಯಾಕಂದ್ರೆ ಅವ್ರು ಅತ್ಯುತ್ತಮ ಆಟಗಾರ ಇದೆ ನಮಗ ಹಾಕಿ ಮ್ಯಾಜಿಷಿಯನ್ ಅಂತ ಯಾರನ್ನ ಕರಿತೀವಿ ಹಾಕಿ ವಿಜಾರ್ಡ್ ಧ್ಯಾನ್ ಚಂದ್ ಹಂಗೆ ಅವ್ರು ಒಂದು ಫುಟ್ಬಾಲ್ ಎಲ್ಲ ಆತರ ಇತ್ತು ಆ ಒಂದು ಪ್ರಾಮುಖ್ಯತೆ ಪಡೆದುಕೊಂಡಿದ್ರು ಓಕೆನಾ ಕ್ಲಿಯರ್ ಅಲ್ವಪ್ಪ ಎಲ್ರಿಗೂ ಫರ್ನಾಂಡಿಸ್ ಓಕೆ ಅದು ಬರ್ಲಿ ನಿಮ್ಮ ಉತ್ತರ ಓಕೆ ಸೊ ನೆಕ್ಸ್ಟ್ ಹೋಗೋಣ ಆಗಿದ್ರೆ ಹೋಗೋಣ ಮುಂದಿನ ಪ್ರಶ್ನೆಗೆ ವುಮೆನ್ಸ್ ವರ್ಲ್ಡ್ ಕಪ್ ಮೆನ್ಸ್ ಚೂರ್ ಗೊತ್ತಿರಲಿ ಮೆನ್ಸ್ ನಾನು ಹೇಳಿದೆ ಏನೇನು ನಿಮಗೆ ಅರ್ಜೆಂಟೀನಾ ಫ್ರಾನ್ಸ್ ಇವೆಲ್ಲ ನಿಮಗೇನು ತಲೆಯಲ್ಲಿರಲಿ ಸೊ ನೆಕ್ಸ್ಟ್ ಹೋಗೋಣ ನಿಮ್ಗೆ ಆಲ್ರೆಡಿ ಇಲ್ಲಿ ಕೊಟ್ಬಿಟ್ಟಿದ್ದೀನಾ ಓಕೆ ಇದು ನೀಟಾಗಿ ಮಾಡ್ಕೊಂಬಿಡ್ರಪ್ಪ ಸೊ ಮೆನ್ಸ್ ಕೂಡ ನಿಮಗೆ ರಿವಿಷನ್ ಆಗತ್ತಾರ ಇವು ಕೆಲವೊಂದು ಪಾಯಿಂಟ್ಸ್ಗಳು ಯಾಕಂದ್ರೆ 20-22 ಅಂದ್ರೆ ಹಿಂದಿನ ವರ್ಷ ನಡೆದಿರೋದು ಓಕೆ ಬಟ್ ಆದರೂ ಕೂಡ ನಮ್ಗೆ ಗೊತ್ತಿರಬೇಕು ಅರ್ಜೆಂಟೀನಾ ವಿನ್ನರ್ ಆಗುತ್ತೆ ಫೈನಲ್ ಮ್ಯಾಚ್ ಅರ್ಜೆಂಟೀನಾ ಫ್ರಾನ್ಸ್ 4-3 ಗೋಲ್ಗಳಿಂದ ಗೆಲ್ತಾರೆ ಕ್ರೊಯೇಷಿಯಾ ಥರ್ಡ್ ಪ್ಲೇಸ್ ಓಕೆ ಗೋಲ್ಡನ್ ಬಾಲ್ ಲಿಯೋನೆಲ್ ಮೆಸ್ಸಿ ಗೋಲ್ಡನ್ ಬೂಟ್ ಕೈಲನ್ ಎಂಬಪ್ಪೆ ಸೊ ಗ್ಲೌಸ್ ಯಾರು ಮಾರ್ಟಿನೇಸ್ ಎಮಿಲಿನೋ ಮಾರ್ಟಿನೇಸ್ ಓಕೆನಾ ಈ ವ್ಯಕ್ತಿ ಇದು ಯಾರಂದ್ರೆ ಅರ್ಜೆಂಟೀನಾ ತಂಡದ ಆಟಗಾರ ಮಾರ್ಟಿನೇಸ್ ಅವರಿಗೆ ಕೊಟ್ಟಿದ್ದಾರೆ ಸರಿ ಅಲ್ವಾ ಅದಾದ ಮೇಲೆ ಐ ಪಿ ಯಂಗ್ ಪ್ಲೇಯರ್ ಅವಾರ್ಡ್ ಅನ್ನ ಫರ್ನಾಂಡಿಸ್ ಅವರಿಗೆ ಕೊಟ್ಟಿದ್ದಾರೆ ಯಂಗ್ ಪ್ಲೇಯರ್ ಉದಯೋನ್ಮುಖ ಆಟಗಾರ ಯೂತ್ ಅಂತ ಕರಿತೀವಿ ಅವರಿಗೆ ಫಿಫಾ ರ್ಯಾಂಕಿಂಗ್ ಅಲ್ಲಿ ಬ್ರೆಜಿಲ್ ನಂಬರ್ ಒನ್ ಇರುವಂತದ್ದು ನಮ್ಮ ಭಾರತ ಕೂಡ ಫಿಫಾ ರ್ಯಾಂಕಿಂಗ್ ಅಲ್ಲಿ 100 ಒಳಗಡೆ ಬಂದಿದೆ ಓಕೆ ಈಗ ಆಲ್ರೆಡಿ ಏಷ್ಯಾ ಕಪ್ ಆಡಕ್ಕೆ ಹೋಗ್ತಾ ಇದೆ ಸೊ ಏಷ್ಯಾದ ಇದರಲ್ಲಿ ನೋಡೋಣ ಒಂದು ಒಳ್ಳೆಯ ಒಂದು ಶುಭಾರಂಭ ಕೂಡ ಆಗಲಿ ಅಂತ ಕೇಳ್ತಾ ಯಾಕಂದ್ರೆ ಬಹಳಷ್ಟು ಘಟಾನುಘಟಿಗಳ ಟೀಮ್ ಇದ್ದಾವೆ ಭಾರತ ಇನ್ನ ಒಂದು ಚೂರು ಪಾದಾರ್ಪಣೆ ಮಾಡ್ತೀವಿ ಈಗ ನಮ್ಮ ಕ್ರಿಕೆಟ್ ಅಲ್ಲಿ ನೆದರ್ಲ್ಯಾಂಡು ಕೂಡ ಅಥವಾ ಈಗ ಯಾವ್ದಾದ್ರು ಹೊಸ ಟೀಮ್ ಬಂದ್ರೆ ನೇಪಾಳ ಆಗಿರ್ಬೋದು ಹೆಂಗೆ ಈಗ ಜಸ್ಟ್ ಎಕ್ಸ್ಪ್ಲೋರ್ ಆಗತ್ತಲ್ಲ ಆ ತರ ನಮ್ಮ ಫುಟ್ಬಾಲ್ ಅನ್ನೋದು ನಮ್ಮ ಭಾರತದಿಂದ ಹೆಂಗೆ ಎಕ್ಸ್ಪ್ಲೋರ್ ಆಗತ್ತಂದ್ರೆ ಆ ತರ ಇತ್ತು ಅಷ್ಟೇ ಸೊ ಬೇಗ ಆದಷ್ಟು ಒಂದು ಒಳ್ಳೆ ಫಿಫಾದಲ್ಲಿ ಕ್ವಾಲಿಫೈ ಆಗ್ಲಿ ಅಂತ ಕೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡೋಣ ಆಗಿದ್ರೆ ನೆಕ್ಸ್ಟ್ ಪ್ರಶ್ನೆ ವಿಚ್ ಟೀಮ್ ಹ್ಯಾಸ್ ವಾನ್ ದಿ ಟೈಟಲ್ ಆಫ್ ದಿ ಫುಟ್ಬಾಲ್ ಟೂರ್ನಾಮೆಂಟ್ ಡ್ಯೂರಾಂಡ್ ಕಪ್ ನಿಮಗೆ ಹೇಳಿದೆ ಡ್ಯೂರಾಂಡ್ ಕಪ್ ಅತ್ಯಂತ ಹಳೆಯ ಫುಟ್ಬಾಲ್ ಟೂರ್ನಾಮೆಂಟ್ ಅಂತ ಹೇಳಿದ್ದೆ ಸೊ ಏಷ್ಯಾ ಖಂಡದಲ್ಲೇ ಹಳೆಯ ಟೂರ್ನಮೆಂಟ್ ಇಡೀ ವರ್ಲ್ಡ್ ಅಲ್ಲೇ ಥರ್ಡ್ ಓಲ್ಡೆಸ್ಟ್ ಹೌದಾ ಫಸ್ಟ್ ಬಂದ್ಬಿಟ್ಟು ಯಾವ್ದಂತ ಹೇಳಿದ್ದೆ ಇಂಗ್ಲೆಂಡ್ದು ಫುಟ್ಬಾಲ್ ಅಸೋಸಿಯೇಷನ್ ಕಪ್ ಓಕೆನಾ ಫುಟ್ಬಾಲ್ ಅಸೋಸಿಯೇಷನ್ ಕಪ್ ಅಂತ ಹೇಳಿದ್ದೆ ಸೊ ಇದರಲ್ಲಿ ಯಾವ್ದಪ್ಪ ಡ್ಯೂರಾಂಡ್ ಕಪ್ ವಿನ್ನರ್ ಯಾರಿದ್ದಾರೆ ಮೋಹನ್ ಬಾಗಾನ್ ಎಫ್ ಸಿ ಈಸ್ಟ್ ಬೆಂಗಾಲ್ ಎಫ್ ಸಿ ಜಮ್ಶೆದ್ಪುರ್ ಎಫ್ ಸಿ ಬೆಂಗಳೂರು ಎಫ್ ಸಿ ಹಾ ಯಾರಿರ್ಬೋದು ಎಸ್ ಇಲ್ಲಿ ಆಲ್ರೆಡಿ ಆನ್ಸರ್ಸ್ ಬರ್ತಾ ಇದಾವೆ ಸರ್ ನಿಮ್ದು ಯಾವ್ದಪ್ಪ ಉತ್ತರ ಜಮ್ಶೆದ್ಪುರ್ ಎಫ್ ಸಿನಾ ಮೋಹನ್ ಬಾಗಾನ್ ಎಫ್ ಸಿ ಓಕೆ ಮೋಹನ್ ಬಾಗಾನ್ ಎಫ್ ಸಿ ಅನ್ನೋದು ಸರಿಯಾದ ಉತ್ತರ ಆಪ್ಷನ್ ಎ ಮೋಹನ್ ಬಾಗಾನ್ ಎಫ್ ಸಿ ಬರದ್ರ ಸೊ ಮೋಹನ್ ಬಾಗಾನ್ ಎಫ್ ಸಿ ಏನ್ ಮಾಡುತ್ತೆ ಡ್ಯೂರಾಂಡ್ ಕಪ್ ಇದು ಯಾರ ವಿರುದ್ಧ ಹೇಳ್ತಾನೆ ಯಾರ ವಿರುದ್ಧ ಈಸ್ಟ್ ಬೆಂಗಾಲ್ ಇದು ರನ್ನರ್ ಅಪ್
ಮೋಹನ್ ಬಾಗರ್ ವಿನ್ನರ್. ಓಕೆ, ಸೊ ಮೋಹನ್ ಬಾಗರ್ ನಿಮಗೆ ವಿನ್ನರ್ ಅಂತ ಆಗಿರೋದು. ಅತಿ ಹೆಚ್ಚು ಡ್ಯೂರಾಂಟ್ ಕಪ್ ಅನ್ನ ಗೆದ್ದಂತ ತಂಡ ಯಾವುದು ಇದರಲ್ಲಿ? ಹಾ, ಇದೆ 17. ಮುಂಚೆ ಏನಿತ್ತು? 16 ಇತ್ತು. ಯಾವುದು? ಈಸ್ಟ್ ಬೆಂಗಾಲ್ ಮತ್ತೆ ಮೋಹನ್ ಬಾಗನ್ 16 ಇತ್ತು. ಇವಾಗ ಈ ವರ್ಷ ಮೋಹನ್ ಬಾಗನ್ ಗೆದ್ದಿರೋದ್ರಿಂದ ಅದು 17 ಆಯ್ತು. ಈ ಒಂದು ಈಸ್ಟ್ ಬೆಂಗಾಲ್ ಬಂದ್ಬಿಟ್ಟು 16. ಓಕೆನಾ? ಸೊ ಕ್ಲಿಯರ್ ಆಗಿ ಗೊತ್ತಿರಲಿಲ್ಲ. ಅತಿ ಹೆಚ್ಚು ಮೋಸ್ಟ್ ಸಕ್ಸಸ್ಫುಲ್ ಟೀಮ್ ಯಾವ್ದಂದ್ರೆ ಮೋಹನ್ ಬಾಗನ್ ಆಗಿದೆ. ಸೊ ಡ್ಯೂರಾಂಟ್ ಕಪ್ ಈ ಬಾರಿ ಅಥವಾ ಎಲ್ಲಿ ನಡೀತಿದ್ವು ಒಂದೊಂದು ಸಲ ನಿಮಗೆ ಬೇರೆ ಕಂಟ್ರಿಯಲ್ಲಿ ಕೂಡ ನಡೀತ, ಇದು ಕೂಡ ಇಂಡಿಯಾದೇ, ಬಟ್ ಯಾವ ವೆನ್ಯೂ ಎಲ್ಲಿ ನಡೀತಪ್ಪ ವೆನ್ಯೂ ಅಂತ ಕೇಳಿದಾಗ ಈ ಸಲ ಒಂದೊಂದ್ಸಲ ದುಬೈ ನಡೀತಿರುತ್ತೆ. ಕಾರಣಾಂತರಗಳಿಂದ ಏನಾದರೂ ಒಂದು ಸ್ವಲ್ಪ ಶೆಡ್ಯೂಲ್ ಅಥವಾ ಏನಾದರೂ ಇದು ಇತ್ತಂದ್ರೆ, ಬಟ್ ಈ ವರ್ಷ ಕೂಡ ಏನಪ್ಪ ಅಂದ್ರೆ ಇಂಡಿಯಾದಲ್ಲೇ ನಡೆದಿರೋದು ವೆನ್ಯೂ ಇಂಡಿಯಾ. ಎಷ್ಟನೇ ಆವೃತ್ತಿ ಅಥವಾ ನಿಮಗೆ ಸಿಂಪಲ್ ಆಗಿ ಹೇಳ್ತಾನೆ, 132nd ಎಡಿಷನ್ ಆಫ್ ದಿ ಡ್ಯೂರಾಂಟ್ ಕಪ್ ವಾಸ್ ವಾನ್ ಬೈ ಡ್ಯಾಶ್. ಅದು ಇದೆ 2023ರ ಎಡಿಷನ್ ಏನಿದೆಲ್ಲ, ಇದು 132ರ ಎಡಿಷನ್. ಓಕೆ, 132 ಎಡಿಷನ್. ಓಕೆನಾ? ನಿಮಗೆ ಹೆಂಗೆ ಬೇಕಾದ್ರೆ ಕೇಳ್ತಾನೆ. ಇದು ನಡೀತಲ್ಲ 1888 ಓಲ್ಡೆಸ್ಟ್ ಫುಟ್ಬಾಲ್ ಟೂರ್ನಮೆಂಟ್ ಅಂದರೆ ಸ್ಥಾಪನೆ ಆಗಿರೋದು, ಡ್ಯೂರಾಂಟ್ ಕಪ್ ಸ್ಟಾರ್ಟ್ ಆಗಿರೋದು. ಸೊ ಏನಂತಂದರೆ 132nd ಎಡಿಷನ್. ನಿಮಗೆ ಇದನ್ನ ಒಂದೊಂದ್ಸಲ ನಿಮಗೆ ಬೇಕು ಅಂತಾನೆ 131st ಅಂತ ಕೇಳ್ದ ಅಂದ್ರೆ ನೀವೇನ್ ತಿಳ್ಕೊಬಹುದು 131, 132 ಗೊತ್ತಿಲ್ಲ ಅಂತಂದ್ರೆ ಅದೇನಾಗತ್ತೆ ಅಂತಂದ್ರೆ ಹಿಂದಿನ ವರ್ಷ ನೀವು ಇದೆ ಅಂತ ತಿಳ್ಕೊಂಬಿಟ್ರಿ. 131st ಅಂದಾಗ ಯಾವ್ದು? ಹೋದ ವರ್ಷದ್ದು. ಹೋದ ವರ್ಷ ಯಾರು ಗೆದ್ದಿದ್ರು ಅದು ಕೂಡ ಗೊತ್ತಿರ್ಬೇಕು, ಯಾಕಂದ್ರೆ ಅಲ್ಲೇ ಸ್ಲೈಟ್ಲಿ ಅಲ್ಲ ಎಡಿಷನ್, ಇದ್ರ ಬಗ್ಗೆ ನಮ್ಗೆ ಎಡಿಷನ್ ಅಲ್ಲಿ ಸ್ವಲ್ಪ ಆಟಾಡಿಸ್ತಾನೆ. 132 ಅನ್ನೋ ಬದಲು 131 ಅಂದ, ಅದು ಹೋದ ವರ್ಷದ್ದು. ಯಾರು ಗೆದ್ರ ಅಂತಂದ್ರೆ ಬೆಂಗಳೂರು ಎಫ್ ಸಿ ಮುಂಬೈ ಸಿಟಿ ವಿರುದ್ಧ. ಹೋದ ವರ್ಷ ಓಕೆನಾ? 131st ಎಡಿಷನ್ದು ಡ್ಯೂರಾಂಟ್ ಕಪ್ ಅನ್ನು ಯಾರು ಗೆದ್ದಿದ್ದಾರೆ ಅಂತಂದ್ರೆ ಬೆಂಗಳೂರು FC, ಅದು ಮುಂಬೈ ಸಿಟಿ ವಿರುದ್ಧ ಗೆದ್ದಿರೋದು. ಯಾರ ಜೊತೆ? ಮುಂಬೈ ಸಿಟಿ. ಬರೋದ್ರ? ಸೊ ಟೈಟಲ್ ಸ್ಪಾನ್ಸರ್ ಈ ವರ್ಷದ ಡ್ಯೂರಾಂಟ್ ಕಪ್ದು ಟೈಟಲ್ ಸ್ಪಾನ್ಸರ್ ಯಾರು? ಈಗ ನಮ್ದು IPL ಯಾರ್ದಪ್ಪ ಟೈಟಲ್ ಸ್ಪಾನ್ಸರ್? ಹಂಗೆ ಇದ್ರದ್ದು ಕೂಡ ಯಾವುದು? ಇಂಡಿಯನ್ ಆಯಿಲ್ ಇದ್ರದ ಟೈಟಲ್ ಸ್ಪಾನ್ಸರ್. ಓಕೆ, ಟೈಟಲ್ ಸ್ಪಾನ್ಸರ್ ಬಂದ್ಬಿಟ್ಟು ಇಂಡಿಯನ್ ಆಯಿಲ್ ಅಂತ ನಾವು ನೋಡ್ಬೋದು. ಕ್ಲಿಯರ್ ಅಲ್ವಾ? ಎಸ್, ಸೂಪರ್ ಆಗಿ ಎಲ್ಲರೂ ಕೂಡ ಆನ್ಸರ್ ಮಾಡ್ತಾ ಇದ್ದೀರಾ. ಕ್ಲಿಯರ್ ಆಗಿ ಕೊಡಿ ಎಲ್ಲರೂ ಕೂಡ, ಇದೇ ಥರ ಪ್ರತಿಯೊಬ್ಬರು ಪ್ರಯತ್ನ ಪಡ್ರಿ. ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಆಗಿದ್ರೆ ಬರದ್ರ ಇಷ್ಟು, ಯಾಕಂದ್ರೆ ಡ್ಯೂರಾಂಟ್ ಕಪ್ ಅಲ್ಲಿ ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದೆ. ನಮ್ಗೆ ಹೋದ ಕ್ಲಾಸ್ ಅಲ್ಲಿ ಪ್ರೀವಿಯಸ್ ಇಯರ್ ಸಾಲ್ವ್ ಮಾಡ್ಬೇಕಾದ್ರೆ ಇನ್ ಮಿಕ್ಕಿರುವಂತ ಎಡಿಷನ್ನು ಅದೆಲ್ಲ ನಿಮ್ಗೆ ಒಂದು ಚಿಕ್ಕದಾಗ ಕೊಟ್ಟಿದ್ದೆ. ಸೊ ಗೊತ್ತಿರಲಿ, ಮೋಹನ್ ಬಾಗನ್ ಹೌದಾ, ಈಸ್ಟ್ ಬೆಂಗಾಲ್ ಫಾರ್ವರ್ಡ್ ನಂದಕುಮಾರ್ ಶೇಖರ್ ವಿನ್ಸ್ ದ ಗೋಲ್ಡನ್ ಬಾಲ್. ಅಂದ್ರೆ ಈ ಒಂದು ಡ್ಯೂರಾಂಟ್ ಕಪ್ ಅಲ್ಲಿ ಗೋಲ್ಡನ್ ಬಾಲ್ ಈಸ್ಟ್ ಬೆಂಗಾಲ್ ತಂಡದ ಆಟಗಾರ ಯಾರಿಗೆ? ನಂದಕುಮಾರ್ ಸಿಕ್ಕದ. ನಂದಕುಮಾರ್ ಎಷ್ಟು ಗೋಲ್ಡನ್ ಬಾಲ್ ಅಂದ್ರೆ ಏನಂತ ಹೇಳಿದ ಈಗ? ಪಾಸು ಮತ್ತೆ ಗೋಲ್ ಹೊಡೆದಿರೋದು, ಓವರ್ಆಲ್ ಪರ್ಫಾರ್ಮೆನ್ಸ್. ಮೊಹಮ್ಮದ್ ಸ್ಪೋರ್ಟಿಂಗ್ಸ್ ಡೇವಿಡ್ ಲಾಲ್ ಸಂಗ ಇವ್ರಿಗೆ ಏನ್ ಸಿಕ್ಕದ? ಗೋಲ್ಡನ್ ಬೂಟ್ ಸಿಕ್ಕದ. ಅಂದ್ರೆ ಅತಿ ಹೆಚ್ಚು ಗೋಲ್ಗಳನ್ನ ಗಳಿಸಿದ ವ್ಯಕ್ತಿ. ಅದಾದ್ಮೇಲೆ ಮೋಹನ್ ಬಾಗಂದು ಸೂಪರ್ ಜೆಂಟ್ ವಿಶಾಲ್ ಕೇತ್ ಇವರಿಗೆ ಗೋಲ್ಡನ್ ಗ್ಲೌ. ಯಾಕಂದ್ರೆ ಅಂದ್ರೆ ಒಳ್ಳೆ ಗೋಲ್ ಕೀಪರ್ ಆಗಿರೋದ್ರಿಂದ ಗೋಲ್ಡನ್ ಗ್ಲೌ ಸಿಗುತ್ತೆ. ಸೊ ಮೂರು ಜನದ್ದು ನಿಮಗೆ ಕೊಟ್ಟಿದ್ದೀನಿ. ಡ್ಯೂರಾಂಟ್ ಕಪ್ ಬಹಳ ಅತ್ಯಂತ ಒಂದು ಪ್ರೆಸ್ಟೀಜಿಯಸ್ ಟೂರ್ನಮೆಂಟ್ ಆಗಿದೆ, ಗೊತ್ತಿರಲಿ. ಬರದ್ರ? ನೆಕ್ಸ್ಟ್ ಪ್ರಶ್ನೆ, ವಿಚ್ ಕಂಟ್ರಿ ಹ್ಯಾಸ್ ಸ್ಟಾಪ್ಡ್ ದ ಮೆಡಲ್ ಟ್ಯಾಲಿ ಆಫ್ ದಿ ವರ್ಲ್ಡ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2023? 2023ರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಪದಕ ಪಟ್ಟಿಯಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? ಅಮೇರಿಕಾ, ಕೆನಡಾ, ಸ್ಪೇನ್, ಜಮೈಕಾ. ಸೊ ಯಾವ್ದಿರ್ಬೋದು? ವರ್ಲ್ಡ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಬುಡಾಪೆಸ್ಟ್ನಲ್ಲಿ ನಡೆಯುತ್ತೆ. ಓಕೆ, ಸೊ ಬುಡಾಪೆಸ್ಟ್, ಇದು ಕೂಡ ಬಹಳ ನಮ್ಮ ಭಾರತೀಯರಂತೂ ಕೇಳ್ತಾರೆ ಒಂದು ಪ್ರಶ್ನೆನ. ಸೊ ನಮಗೆ ವರ್ಲ್ಡ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಅಲ್ಲೇ ಗೊತ್ತಿರಬೇಕಾಗತ್ತೆ. ಸೊ ಯಾರಿರ್ಬೋದು? ಹಾ,
ಜಮೈಕಾ ಪಕ್ಕ ಜಮೈಕಾ ಅಲ್ಲ ಅಮೇರಿಕಾ ಅಮೇರಿಕಾ ಪಡ್ಕೊಳತ್ತೆ ಫಸ್ಟ್ ಪ್ಲೇಸ್ ಅಮೇರಿಕಾ ಓಕೆನಾ ಅಮೇರಿಕಾ ನಿಮ್ಗೆ ಗೊತ್ತಿರಲಿ ಒಟ್ಟು 29 ಮೆಡಲ್ಸ್ ಅದರಲ್ಲಿ 12 ಚಿನ್ನ 8 ಬೆಳ್ಳಿ 9 ಕಂಚು ಓಕೆನಾ 12 ಚಿನ್ನ 8 ಬೆಳ್ಳಿ 9 ಕಂಚು ಪಡೆದುಕೊಂಡು ಅಮೇರಿಕಾ ತಂಡ ಈ ಒಂದು ಏಷ್ಯನ್ ಅಥ್ಲೆಟಿಕ್ ಚಾಂಪ್ ಸಾರಿ ವರ್ಲ್ಡ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ 2023 ಓಕೆನಾ ಬುಡಾಪೆಸ್ಟ್ ಅಲ್ಲಿ ನಡೆಯುತ್ತಲ್ಲ ಇದರಲ್ಲಿ ಏನಪ್ಪ ಅಂತಂದ್ರೆ ಫಸ್ಟ್ ಪ್ಲೇಸ್ ಇರುತ್ತೆ ಬುಡಾಪೆಸ್ಟ್ ಅಂದ್ರೆ ಯಾವ್ದಿರ್ಬೋದು ಹಂಗೇರಿ ಹಂಗೇರಿ ಕಂಟ್ರಿ ಹೌದಾ ಹಂಗೇರಿ ಇದು ಬುಡಾಪೆಸ್ಟ್ ಓಕೆ ಸೊ ಬುಡಾಪೆಸ್ಟ್ ಬಂದ್ಬಿಟ್ಟು ಹಂಗೇರಿ ಸೊ ಈ ಒಂದು 2023 ವರ್ಲ್ಡ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಎಷ್ಟನೇ ಆವೃತ್ತಿ ಆಗಿತ್ತು ಅಂತ ಕೇಳಿದ್ರೆ ಇದು 19th ಎಡಿಷನ್ 19th ಆವೃತ್ತಿ ಆಗಿತ್ತು ಓಕೆನಾ ಸೊ ನೋಡ್ಬೋದು ನೀವು ಬೇಗ ಬೇಗ ಆನ್ಸರ್ ಮಾಡ್ಬೋದಾ ಹಾಗಾದ್ರೆ ನಮಗೆ ಕೇಳ್ತಾನೆ ನಮ್ಮ ಭಾರತದ ರ್ಯಾಂಕಿಂಗ್ ಎಷ್ಟಿತ್ತಪ್ಪ ಒಂದನೇಕ್ ಅಮೆರಿಕಾ ಹೋಗ್ಲಿ ಭಾರತದ ಕೇಳ್ತಾನೆ ಒಂದನೇದಾಯ್ತೀಗ ಭಾರತದ ಎಷ್ಟಿರ್ಬೋದು ಹೋಗ್ಲಿ ಭಾರತ ಎಷ್ಟು ಪದಕವನ್ನ ಗೆದ್ದಿರ್ಬೋದು ಅಂದಾಜ್ ಎಷ್ಟು 4 ಮತ್ತೆ ಈ ಕಡೆ ಟ್ರೈ ಮಾಡಿ ಎಷ್ಟು ಗೆದ್ದಿರ್ಬೋದು ವರ್ಲ್ಡ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಕೇಳಿರ್ತೀರಾ ಒಂದೇ ಒಂದು ಪದಕ ಒಂದೇ ಒಂದು ಪದಕ ಅದು ಕೂಡ ಚಿನ್ನದ ಪದಕ ಜಾವ್ಲಿನ್ ಥ್ರೋ ಯಾರು ಗೆದ್ದಿರ್ಬೋದು ನೀರಜ್ ಚೋಪ್ರಾ ಓಕೆ ಸೊ ಭಾರತದ ರ್ಯಾಂಕಿಂಗ್ ಒಂದು ಮೆಡಲ್ ಲಿಸ್ಟ್ ಅಲ್ಲಿ ನಿಮಗೆ ಗೊತ್ತಿರಲಿ ಇದು 18th ಸ್ಥಾನ 18th ಪ್ಲೇಸ್ ಅದು ಗೋಲ್ಡ್ ಮೆಡಲ್ ಒಂದೇ ಓಕೆ ಸೊ ಒಟ್ಟು ಪದಕ ಪಟ್ಟಿಯಲ್ಲಿ ನಮ್ಮ ಭಾರತ 18th ಸ್ಥಾನ ಒಂದೇ ಒಂದು ಪದಕ ಅದು ಚಿನ್ನದ ಪದಕ ನೀರಜ್ ಚೋಪ್ರಾ ಅವ್ರು ತೆಗೆದುಕೊಂಡಿರೋದು ಅದು ನಿಮಗೆ ಗೊತ್ತಿರಲಿ ಏನಪ್ಪ ಅಂತಂದ್ರೆ 88.17 ಮೀಟರ್ಸ್ ಅನ್ನ ಎಸಿತಾರೆ ಅಂದ್ರೆ 88.17 ಮೀಟರ್ ಅನ್ನ ಜಾವ್ಲಿನ್ ಅನ್ನ ಎಸೆದು ಚಿನ್ನದ ಪದಕವನ್ನ ಅವ್ರದಾಗಿಸ್ಕೊಂತಾರೆ ವರ್ಲ್ಡ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅಲ್ಲಿ ಅದಾದ್ಮೇಲೆ ಡೈಮಂಡ್ ಲೀಗ್ ಅವರಿಗೆ ಸಿಲ್ವರ್ ಆಗುತ್ತೆ ಸ್ವಲ್ಪ ಏನೋ ಒಂದ್ ಸ್ವಲ್ಪ ಪೇನ್ ಇರುತ್ತೆ ಹಾಗಾಗಿ ಅವರಿಗೆ ಸಿಲ್ವರ್ ಅನ್ನ ಪಡ್ಕೊಳ್ತಾರೆ ಹೋದ ವರ್ಷದ ಡೈಮಂಡ್ ಲೀಗ್ ಅವರು ಫಸ್ಟ್ ಬರ್ದಿರ್ತಾರೆ ಓಕೆ ಸೊ ಕ್ಲಿಯರ್ ಅಲ್ವಾ 88.17 ವಿಟ್ನೆಸ್ ದ ವಂಡರ್ ಅನ್ನೋದು ಮೋಟೋ ಈ ವರ್ಲ್ಡ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ದ ಮೋಟೋ ಏನಪ್ಪಾ ಅಂತಂದ್ರೆ ವಿಟ್ನೆಸ್ ದಿ ವಂಡರ್ ಅನ್ನೋದು ಇದರ ಒಂದು ಮುಖ್ಯ ಉದ್ದೇಶ ಮೋಟೋ ಅಂತ ನಾವು ಕರಿತೀವಿ ಓಕೆನಾ ಸೊ ಕ್ಲಿಯರ್ ಅಲ್ವಾ ಸೊ ಇದ್ರಲ್ಲಿ ನಾವು ನೋಡ್ಬೇಕಾದ್ರೆ ಇನ್ನ ಏನ್ ನೋಡ್ಬೋದು ಅಂತಂದ್ರೆ ನಾನು ಹೇಳಿದೆ ಡೈಮಂಡ್ ಲೀಗ್ ಅಂತ ಬರ್ತಾ ಇದೆ ವರ್ಲ್ಡ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಆದ್ಮೇಲೆ ಡೈಮಂಡ್ ಲೀಗ್ ಅಂತ ಕೂಡ ನೋಡಿದೆ ಆಗಸ್ಟ್ 7 ಏನಪ್ಪಾ ಅಂದ್ರೆ ಜಾವ್ಲಿನ್ ಡೇ ನ್ಯಾಷನಲ್ ಜಾವ್ಲಿನ್ ಡೇ ಅಥವಾ ಯಾವಾಗ ನಾವು ಆಚರಿಸ್ತೀವಿ ಅಂದ್ರೆ ಆಗಸ್ಟ್ 7 ಯಾಕಂದ್ರೆ ಅವರು ಅದೇ ದಿನದಂದು ನಮಗೆ ಟೋಕಿಯೋ ಒಲಿಂಪಿಕ್ಸ್ ಅಲ್ಲಿ ಚಿನ್ನದ ಪದಕವನ್ನ ತಂದುಕೊಟ್ಟಿದ್ದ ಹಾಗಾಗಿ ಪ್ರತಿ ವರ್ಷ ಆಗಸ್ಟ್ 7 ಜಾವ್ಲಿನ್ ಡೇ ಅನ್ನ ಆಚರಿಸ್ತೀವಿ ಓಕೆ ಸೂಪರ್ ಆಗಿ ಕೊಟ್ಟಿದ್ದಾರೆ ಒಂದು ಇನ್ಫಾರ್ಮೇಶನ್ ಎಸ್ ಕ್ಲಿಯರ್ ಆಗಿ ಇಲ್ಲ ರೀ ಲೋಡ್ ಆಗ್ತಾ ಇಲ್ಲ ಶರಣ್ ಅವರೇ ಮೇಬಿ ನಿಮ್ಮ ಒಂದು ನೆಟ್ವರ್ಕ್ ಇಶ್ಯೂ ಇರಬೇಕು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಹಾಗೆ ನಾನು ಹೇಳಿದೆ 83.80 ಮೀಟರ್ ಅನ್ನ ಎಸೆದು ಸೆಕೆಂಡ್ ಪ್ಲೇಸ್ ಇದು ಕೂಡ ಕೇಳ್ತಾನೆ ಈ ವರ್ಷದ ಡೈಮಂಡ್ ಲೀಗ್ ಅಲ್ಲಿ ನೀರಜ್ ಚೋಪ್ರಾ ಅವರು ಎಷ್ಟನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಅಂದ್ರೆ ಅದು ಸೆಕೆಂಡ್ ಪ್ಲೇಸ್ 83.80 ಮೀಟರ್ ಅನ್ನ ಎಸೆದು ಓಕೆನಾ ಸೊ ಇದು ಕೂಡ ನಿಮಗೆ ಗೊತ್ತಿರಲಿ ಜುಕೂಬ್ ಅಂತ ಬರ್ತಾರೆ ಒಬ್ರು ಜುಕೂಬ್ ಅನ್ನೋ ಒಬ್ಬ ವ್ಯಕ್ತಿ ಆತ 84.24 ಹೋಗೋದು ಫಸ್ಟ್ ಪ್ಲೇಸ್ ತೆಗೆದುಕೊಳ್ತಾರೆ ಪಾಕಿಸ್ತಾನ ಅಲ್ಲ ಫಸ್ಟ್ ಪ್ಲೇಸ್ ಬಂದ್ಬಿಟ್ಟು ಜುಕೂಬ್ ಅಂತ ಈತ ಜುರಿಚ್ ಅನ್ನೋ ಒಂದು ಕಂಟ್ರಿ ಬರುತ್ತೆ ಆ ಕಂಟ್ರಿಯ ಒಂದು ಆಟಗಾರ ಜುಕೂಬ್ ಅಂತ ಈತ ಫಸ್ಟ್ ಪ್ಲೇಸ್ ಸೆಕೆಂಡ್ ನೀರಜ್ ಚೋಪ್ರಾ ಡೈಮಂಡ್ ಲೀಗ್ ಅಲ್ಲಿ ಈ ವರ್ಷದ ಡೈಮಂಡ್ ಲೀಗ್ ಎರಡು ಕೇಳ್ತಾರೆ ವರ್ಲ್ಡ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಅಂದ್ರೆ ಫಸ್ಟ್ ಪ್ಲೇಸ್ ನೀರಜ್ ಚೋಪ್ರಾ ಅದು ಒಂದೇ ಒಂದು ಮೆಡಲ್ ಚಿನ್ನದ ಪದಕ ಭಾರತದ ಪರವಾಗಿ ಬಂದಿದ್ದು ಡೈಮಂಡ್ ಲೀಗ್ ಅಲ್ಲಿ ಕೂಡ ಅಷ್ಟೇ ಏನಂದ್ರೆ ನೀರಜ್ ಚೋಪ್ರಾ ಅವರು ಎರಡನೇ ಸ್ಥಾನವನ್ನ ಪಡೆದುಕೊಳ್ತಾರೆ ಫಸ್ಟ್ ಜುಕೂಬ್ ಅಂತ ಬರ್ತಾರೆ ಓಕೆ ಜುಕೂಬ್
ಹೋಗೋಣ ಮುಂದಿನ ಪ್ರಶ್ನೆ ಆಗಿದ್ರೆ ಹೂ ಹ್ಯಾಸ್ ವಾನ್ ದ ಮೆನ್ಸ್ ಸಿಂಗಲ್ ಟೈಟಲ್ ದ ಟೆನ್ನಿಸ್ ಟೂರ್ನಮೆಂಟ್ ಯು ಎಸ್ ಓಪನ್ 2023 ಯುಎಸ್ ಓಪನ್ 2023 ಟೆನ್ನಿಸ್ ಪಂದ್ಯಾವಳಿಯಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನ ಯಾರು ಗೆದ್ದಿದ್ದಾರೆ ಕ್ಯಾರ್ಲೋಸ್ ಅಲ್ಕರಾಸ್ ರಫೇಲ್ ನಡಾಲ್ ನೋವಾಕ್ ಡಿ ಜೋಕೋವಿಕ್ ಕೊಕೋ ಗಾಫ್ ಯಾರಿರ್ಬೋದು ಯಾರು ನೋವಾಕ್ ಡಿ ಜೋಕೋವಿಕ ಸರ್ಬಿಯಾ ದೇಶದವರ ಪಕ್ಕಾನಾ ಎಸ್ ನೋವಾಕ್ ಡಿ ಜೋಕೋವಿಕ್ ಈಗ ಅತ್ಯಂತ ಜಾಸ್ತಿ ಹೇಳ್ತಾನೆ ಈ ಒಂದು ಏನಪ್ಪ ಅಂತಂದ್ರೆ ಟೆನ್ನಿಸ್ ಟೂರ್ನಮೆಂಟ್ ನೀವೇನು ನೋಡ್ತಿರಲ್ಲಪ್ಪ ವಿಂಬಲ್ಡನ್ ಆಗಿರ್ಬೋದು ಯು ಎಸ್ ಓಪನ್ ನಾಲ್ಕು ಥರ ಬರ್ತಾವೆ ನಿಮಗೆ ಓಕೆ ಒಂದೇ ಮೊದಲಿಗೆ ಬರೋದೇ ಆಸ್ಟ್ರೇಲಿಯಾ ಓಪನ್ ಈ ತರ ನಿಮ್ಗೆ ನಾಲ್ಕು ಬರ್ತವೆ ವರ್ಷದಲ್ಲಿ ನಾಲ್ಕು ಟೆನ್ನಿಸ್ ಟೂರ್ನಮೆಂಟ್ ಬರ್ತವೆ ಸೊ ಈ ನಾಲ್ಕು ಟೂರ್ನಮೆಂಟ್ ಅಲ್ಲಿ ಯಾವ್ದು ಅಂದ್ರೆ ಫಸ್ಟ್ ಗೆ ಆಸ್ಟ್ರೇಲಿಯಾ ಓಪನ್ ಫ್ರೆಂಚ್ ಓಪನ್ ವಿಂಬಲ್ಡನ್ ಮತ್ತೆ ಯು ಎಸ್ ಓಪನ್ ಅಂತ ನಾಲ್ಕು ಬರ್ತವೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಯಾವ ಕೋರ್ಟು ಯಾರು ಅತಿ ಹೆಚ್ಚಿಗೆ ಇದ್ದಾರೆ ಅಂತ ತಿಳ್ಕೊಂತೀವಿ ಸೊ ಅದ್ರ ಬಗ್ಗೆ ನೋಡೋಣ ಒನ್ ಬೈ ಒನ್ ಸೊ ನೋವಾಕ್ ಡಿ ಜೋಕೋವಿಕ್ ಅಂತ ಹೇಳ್ತಾ ಇದೆ ಹೌದಾ ಸೊ ನೋವಾಕ್ ಡಿ ಜೋಕೋವಿಕ್ ಅಂತ ನೀವು ಪ್ರತಿಯೊಬ್ಬರು ನೋಡ್ತಾ ಇದ್ದೀರಾ ಸೊ ಅದ್ ನಮಗನ್ನು ಇನ್ನೊಂದ್ಸಲ ಕೇಳ್ತಾನೆ ಮೋಸ್ಟ್ ಗ್ರ್ಯಾಂಡ್ ಸ್ಲಾಮ್ ವಿನ್ನರ್ಸ್ ಅಂತ ಕೇಳ್ತಾನೆ ಯಾರಿರ್ಬೋದಪ್ಪ ಯಾರಾದ್ರೂ ಆನ್ಸರ್ ಮಾಡ್ಬೋದಾ ಮೋಸ್ಟ್ ಗ್ರ್ಯಾಂಡ್ ಸ್ಲಾಮ್ ವಿನ್ನರ್ಸ್ ಯಾರಿಗಿದ್ದಾರೆ ಈ ನಾಲ್ಕರಲ್ಲಿ ಹಾ ಇದೇ ವ್ಯಕ್ತಿನೇ ನೋವಾಕ್ ಡಿ ಜೋಕೋವಿಕ್ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಅಂದ್ರೆ ಇವ್ ನಾಲ್ಕು ಅದಾವಲ್ಲ ಗ್ರ್ಯಾಂಡ್ ಸ್ಲಾಮ್ಸ್ ಅಂತ ಕರಿತೀವಿ ಸೊ ವರ್ಷದಲ್ಲಿ ನಾಲ್ಕು ಟೂರ್ನಮೆಂಟ್ ಬರ್ತಾವ ಆ ತರ ಅತಿ ಹೆಚ್ಚು ಗೆದ್ದಿರೋದು ಈತ ಮೋಸ್ಟ್ ಗ್ರ್ಯಾಂಡ್ ಸ್ಲಾಮ್ ಇಪ್ಪತ್ನಾಲ್ಕು ಓಕೆ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಅಂತ ಪಡೆದಂತ ಆಟಗಾರ ಯಾರಂದ್ರೆ ನೋವಾಕ್ ಡಿ ಜೋಕೋವಿಕ್ ಇಪ್ಪತ್ನಾಲ್ಕು ಬಾರಿ ಪಡ್ಕೊಂಡಾರ ಈ ತರ ಒಂದು ಟೂರ್ನಮೆಂಟ್ ಅಲ್ಲಿ ಪ್ರಶಸ್ತಿನ ಮೊದಲಿಗೆ ಓಕೆನಾ ಸೊ ಗೊತ್ತಿರಲಿ ನಿಮಗೆ ಇದು ಕೂಡ ಇದು ಸೊ ಮಹಿಳೆಯರ ಪರವಾಗಿ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ವಿನ್ನರ್ಸ್ ಬಂದ್ಬಿಟ್ಟು ಮಾರ್ಗರೆಟ್ ಕೋರ್ಟ್ ಅಂತ ಈತೆ ಯಾರಪ್ಪ ಅಂದ್ರೆ ಇವರು ಆಸ್ಟ್ರೇಲಿಯಾ ತಂಡದ ಆಟಗಾರ್ತಿ ಆಸ್ಟ್ರೇಲಿಯಾ ತಂಡದ ಒಂದು ಟೆನ್ನಿಸ್ ಆಟಗಾರ್ತಿ ಮಾರ್ಗರೆಟ್ ಕೋರ್ಟ್ ಅಂತ ಇವರು ಇಪ್ಪತ್ನಾಲ್ಕು ಬಾರಿ ಗೆದ್ದಿರುವಂಥದ್ದು ಓಕೆನಾ ಸೊ ಇಪ್ಪತ್ನಾಲ್ಕು ಬಾರಿ ಈ ಒಂದು ಟೂರ್ನಮೆಂಟ್ ಅನ್ನ ಅಂದ್ರೆ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಅನ್ನ ಪಡೆದಂತ ಮಹಿಳೆಯರಲ್ಲಿ ಮಾರ್ಗರೆಟ್ ಕೋರ್ಟ್ ಪುರುಷರಲ್ಲಿ ನೋವಾಕ್ ಡಿ ಜೋಕೋವಿಕ್ ಅವ್ರು ಬಂದ್ಬಿಟ್ಟು ಸರ್ಬಿಯಾ ದೇಶದವರು ಓಕೆನಾ ಸರ್ಬಿಯಾ ಅನ್ನೋ ಒಂದು ಇದರಲ್ಲಿ ಸಂಬಂಧಪಟ್ಟವರು ಕ್ಲಿಯರ್ ಆಯ್ತಲ್ಲ ಇದು ಎಸ್ ಗ್ರ್ಯಾಂಡ್ ಸ್ಲಾಮ್ ವಿನ್ನರ್ಸ್ ಇಪ್ಪತ್ ಇಪ್ಪತ್ ಮೂರದಪ್ಪ ಸೊ ಕ್ಲಿಯರ್ ಚಿತ್ರಣ ಕೊಟ್ಟಿದ್ದೀನಿ ಏನಂತಂದ್ರೆ ಇಲ್ಲಿ ನಿಮಗೆ ಇಪ್ಪತ್ ಇಪ್ಪತ್ ಮೂರದ್ದು ನಾಲ್ಕರದ್ದು ಕೊಟ್ಟಿದ್ದೀನಿ ನಿಮಗೆ ಯು ಎಸ್ ಓಪನ್ ಮಾತ್ರ ಕೇಳಿದ್ರಲ್ಲ ನಾಲ್ಕರದ್ದು ನಿಮಗೆ ನೀಟಾ ನೋಡ್ಕೋಬಹುದು ಏನಂತಂದ್ರೆ ಇಲ್ಲಿ ಆಸ್ಟ್ರೇಲಿಯನ್ ಓಪನ್ ಫ್ರೆಂಚ್ ಓಪನ್ ವಿಂಬಲ್ಡನ್ ಯು ಎಸ್ ಓಪನ್ ಇದು ನೀಟಾಗೈತೆ ನಿಮಗೆ ಒಂದ್ಸಲ ಕಾಲಮ್ ಇದನ್ನೇ ಈ ತರ ಹಾಕೊಂಡ್ಬಿಟ್ರೆ ನಿಮ್ಗೆ ಓದೋಕ್ಕೂ ಕೂಡ ಸುಲಭವಾಗುತ್ತೆ ಏನಂದ್ರೆ ಆಸ್ಟ್ರೇಲಿಯನ್ ಓಪನ್ ಜನವರಿ ಒಂಬತ್ತಕ್ಕೆ ಸ್ಟಾರ್ಟ್ ಆಗಿದ್ದು ಜನವರಿ ಇಪ್ಪತ್ತೊಂಬತ್ತು ಮುಗೀತು ಅಂದ್ರೆ ಜನವರಿ ಮಂತ್ ಅಲ್ಲಿ ಬರುತ್ತೆ ಯಾವ ಮಂತ್ ಅಂದ್ರೆ ಜನವರಿ ಡೇಟ್ ಪಕ್ಕ ಬೇಕಾಗಿಲ್ಲ ನಮಗೆ ಈ ಫ್ರೆಂಚ್ ಓಪನ್ ಬಂದ್ಬಿಟ್ಟು ಮೇ ಮತ್ತೆ ಜೂನ್ ಮಧ್ಯೆ ಬರುತ್ತೆ ವಿಂಬಲ್ಡನ್ ಜುಲೈ ಮತ್ತೆ ಜುಲೈಯಲ್ಲಿ ಬರುತ್ತೆ ಆಗ ಯು ಎಸ್ ಬಂದ್ಬಿಟ್ಟು ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ಮಧ್ಯೆ ಬರುವಂತ ಈ ಒಂದು ಟೆನ್ನಿಸ್ ಪಂದ್ಯಾವಳಿ ಅದೇ ನಾವು ನೋಡಿದಾಗ ಮೆನ್ಸ್ ಸಿಂಗಲ್ ಅಲ್ಲಿ ವಿನ್ನರ್ ನೋವಾಕ್ ಡಿ ಜೋಕೋವಿಕ್ ನೋವಾಕ್ ಡಿ ಜೋಕೋವಿಕ್ ಫ್ರೆಂಚ್ ಅಲ್ಲೂ ಕೂಡ ಅವರೇ ವಿನ್ನರ್ ಬಟ್ ನಮಗೆ ಇಲ್ಲಿ ವಿಂಬಲ್ಡನ್ ಅಲ್ಲಿ ಯಾರು ಗೆದ್ರು ಕ್ಯಾರ್ಲೆಸ್ ಅಲ್ಕರಾಸ್ ಇವ್ರು ಗೆಲ್ತಾರೆ ನೋವಾಕ್ ಡಿ ಜೋಕೋವಿಕ್ ಸೋಲ್ತಾರೆ ಇವ್ರು ಗೆಲ್ತಾರೆ ಆಮೇಲೆ ಯು ಎಸ್ ಓಪನ್ ಅಲ್ಲಿ ಕೂಡ ಯಾರು ನೋವಾಕ್ ಡಿ ಜೋಕೋವಿಕ್ ಅಂದ್ರೆ ಈ ವರ್ಷದ ಮೂರು ಗ್ರ್ಯಾಂಡ್ ಸ್ಲಾಮ್ ನಾಲ್ಕರಲ್ಲಿ ಮೂರು ಗ್ರ್ಯಾಂಡ್ ಸ್ಲಾಮ್ ಅನ್ನ ಗೆದ್ದವ್ರು ಯಾರು ಅಂತಂದ್ರೆ ಅದು ನೋವಾಕ್ ಡಿ ಜೋಕೋವಿಕ್ ಅವರು ಹಾಗೆ ವುಮೆನ್ಸ್ ಕೂಡ ಕೊಟ್ಟಿದ್ದೀನಿ ಸಬಲೆಂಕ ಆರ್ಯನ ಸಬಲೆಂಕ ಈಗ ಸ್ವೆತಿಕ್ ಆಮೇಲೆ ಮಾರ್ಕರೆಟ್ ಕೊಂಡೋರೋ ಸೋವಾ ಕೊಕಾಗೋ ಸೊ ಇತ್ತೀಚಿನ ಕರೆಂಟ್ ಅಫೇರ್ ಸುದ್ದಿ ಪ್ರಕಾರ
ಈ ವರ್ಷದ ಬೆಸ್ಟ್ ಈಗ ನಮ್ಮ ಕ್ರಿಕೆಟಲ್ಲಿ ಕ್ರಿಕೆಟರ್ ಆಫ್ ದ ಇಯರ್ ಅವಾರ್ಡ್ ಕೊಡ್ತಾರಲ್ಲ ಆ ಥರ ಬೆಸ್ಟ್ ಟೆನ್ನಿಸ್ ಒಂದು ಆಟಗಾರಿಗೆ ಒಂದು ಪ್ರಶಸ್ತಿ ಕೊಡ್ತಾರೆ ಇಬ್ಬರು. ಮೆನ್ನಲ್ಲಿ ನೋವಾಕ್ ಡಿ ಜೋಕೋವಿಕ್, ವುಮೆನ್ ಅಲ್ಲಿ ಆರ್ಯನಾ ಸಬಲೆಂಕಾ, ಇವರಿಬ್ಬರು ನೆನಪಿರಬೇಕು. ಓಕೆನಾ, ಟೆನ್ನಿಸ್ ಅಲ್ಲಿ ಒಂದು ಈಗ ಕ್ರಿಕೆಟಲ್ಲಿ ಹಂಗೆ ಬೆಸ್ಟ್ ಪ್ಲೇಯರ್ ಅಂತ ಕೊಡ್ತಾರಲ್ಲ ಇಯರ್ ಥ್ರೂ, ಹಂಗೆ 2023ರಲ್ಲಿ ಬೆಸ್ಟ್ ಆಟಗಾರ ಯಾರಪ್ಪ ಅಂತಂದ್ರೆ ಟೆನ್ನಿಸ್ ಅಲ್ಲಿ ಅದು ನೋವಾಕ್ ಡಿ ಜೋಕೋವಿಕ್. ಮೆನ್ಸ್ ಅಲ್ಲಿ ವುಮೆನ್ಸ್ ಅಲ್ಲಿ ಬಂದ್ಬಿಟ್ಟು ಸಬಲೆಂಕಾ. ಸೊ ಮೆನ್ಸ್ ಡಬಲ್ಸ್ ನಿಮ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು, ಯಾಕಂದ್ರೆ ಓದ್ಬೇಕು ಅದನ್ನ ಓದ್ಕೊಂತ ಕುಂತ್ರೆ ಇನ್ನ ನಿಮ್ದು ಒಂದ್ ಸ್ವಲ್ಪ ಬೇರೆ ಎಲ್ಲ ಮರ್ತು ಬಿಡ್ತೀರಿ. ಸೊ ಒಂದ್ ಸಲ ಕಣ್ಣಿಟ್ರಿ ಅಷ್ಟೇ, ಯಾಕಂದ್ರೆ ಎಲ್ಲವೂ ಬೇರೆ ಬಂದವು. ರಾಜೀವ್ ರಾಮ್ ಮತ್ತೆ ಜೋ ಸಾಲಿಸ್ಬರಿ ಇವ್ರು ಗೆಲ್ತಾರ. ಒಂದ್ ಇದೊಂದು ಹೆಸರು ಗೊತ್ತಿರಲಿ, ಯು ಎಸ್ ಓಪನ್ ಗೊತ್ತಿರಲಿ, ಮೆನ್ಸ್ ಡಬಲ್ ವುಮೆನ್ಸ್ ಡಬಲ್ ಕೂಡ ಬೇಡ, ಬರೆದಿಡ್ಕೊಳ್ರಿ. ಬಟ್ ನೀವು ಅಷ್ಟೊಂದು ತಲೆಗೆ ಇಟ್ಕೊಳಕ್ ಕಷ್ಟ ಆಗುತ್ತೆ. ಓಕೆನಾ, ಸೊ ಅದಾದ್ಮೇಲೆ ಮಿಕ್ಸ್ಡ್ ಡಬಲ್ಸ್ ಕೂಡ ನೆನಪಿರಲಿ ಅಷ್ಟೇ, ಗೊತ್ತಿರಲಿ. ಮೇನ್ ಮುಖ್ಯವಾಗಿ ಏನಿರ್ಬೇಕಂದ್ರೆ ಇದರ ಒಂದು ಮಂತ್ ಬರುತ್ತಲ್ಲ, ಯಾವ ಮಂತ್ ಒಂದೊಂದ್ಸಲ ಅದನ್ನ ಸ್ವಲ್ಪ ಡೀಪ್ ಕೇಳ್ತಿರ್ತಾನೆ. ಮೆನ್ಸ್ ಸಿಂಗಲ್ ವುಮೆನ್ಸ್ ಸಿಂಗಲ್ ಜಾಸ್ತಿ ಕೇಳ್ತಾನೆ. ಡಬಲ್ಸ್ ಎಲ್ಲ ರೇರ್ ಕೇಳೋದು, ಭಾಳ ರೇರು ಮೆನ್ಸ್ ಸಿಂಗಲ್ಸ್ ಡಬಲ್ ಸಿಂಗಲ್ಸ್ ಅಂತ ಗೊತ್ತಿರಲಿ. ಸೊ ಹಾಗಾದ್ರೆ ನಾನು ಯಾವಾಗಲೇ ಹೇಳಿದೆ, ಓಕೆನಾ, ಇವರೇ ಏನಪ್ಪ ಅಂತಂದ್ರೆ ನೋವಾಕ್ ಡಿ ಜೋಕೋವಿಕ್ ಮತ್ತೆ ಆರ್ ಎನ್ ಸಬಲೆಂಕ ಇವ್ರಿಗೆ ಏನ್ ಸಿಕ್ಕದ, 2023 ITF ವರ್ಲ್ಡ್ ಚಾಂಪಿಯನ್ಶಿಪ್ ಸಿಕ್ಕದ. ಅಂದ್ರೆ ಬೆಸ್ಟ್ ಆಟಗಾರ ಮತ್ತು ಆಟಗಾರ್ತಿ, ಆಟಗಾರದಲ್ಲಿ ಯಾರು ಸಿಕ್ಕದ, ಅದು ನೋವಾಕ್ ಡಿ ಜೋಕೋವಿಕ್, ಸಬಲೆಂಕ ಓಕೆನಾ, ಆರ್ ಎನ್ ಸಬಲೆಂಕ ಇವರಿಗೆ ಮಹಿಳೆಯರಲ್ಲಿ ಸಿಕ್ಕದ. ಓಕೆನಾ, ಇಷ್ಟು ಕ್ಲಿಯರ್ ಆಗಿ ಗೊತ್ತಾಯ್ತಲ್ಲ, ಇದು ಪ್ರೆಸ್ಟೀಜಿಯಸ್ ಆನರ್ ಇದು ಟೆನ್ನಿಸ್ ಟೂರ್ನಮೆಂಟ್ ಅಲ್ಲಿ. ಕ್ಲಿಯರ್ ಆಯ್ತಾ? ಇತ್ತೀಚೆಗೆ ಟೆನ್ನಿಸ್ ಅಲ್ಲಿ ನಮ್ಮ ಭಾರತದಿಂದ ಮುಂಚೆ ಇದೆಯಲ್ಲ, ಹೌದಾ? ಇಲ್ಲ ಬಂತು ಸರ್, ಸೈಡ್ ಪ್ಲೀಸ್. ಓಕೆ, ಆಮೇಲೆ ಕಳಿಸ್ತೀನಿ ರೀ, ಪಿ ಡಿ ಎಫ್ ಕಳಿಸ್ತೀನಿ. ಓಕೆನಾ, ತಲೆ ಕೆಡಿಸ್ಕೋಬೇಡಿ, ಪಿ ಡಿ ಎಫ್ ನಿಮಗೆ ಅವೈಲಬಲ್ ಇರ್ತದ ಆ್ಯಪಲ್ಲಿ, ಮತ್ತು ನಿಮಗೆ ಇದರಲ್ಲಿ ಖಂಡಿತ ಅದರಲ್ಲಿ ಬರ್ಕೊಳ್ಳಿ, ಸ್ಕ್ರೀನ್ಶಾಟ್ ತಗೊಳ್ಳಿ. ಆಮೇಲೆ ಸೊ ಇಷ್ಟು ನಾನು ಹೇಳಿದೆ, 4 ಟೂರ್ನಮೆಂಟ್ ಬರ್ತವೆ ಅಂತ ಹೇಳಿದೆ ಟೆನ್ನಿಸ್ ಅಲ್ಲಿ. ಇವೆಲ್ಲ ಗೊತ್ತಿರಬೇಕು, ಯಾವುದು ಆಸ್ಟ್ರೇಲಿಯನ್ ಓಪನ್ ಫಸ್ಟ್ ಬರುತ್ತೆ, ಫ್ರೆಂಚ್ ವಿಂಬಲ್ಡನ್ ಯು ಎಸ್ ಮಂತ್ ಅಂತ ಐತಿ, ನಿಮಗೆ ಈಸಿ ಐತಿನ ಕಾಲಮ್ ಮಂತ್, ಜನವರಿ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಆವಾಗಲೇ ಐತಿ. ಸಿಟಿ ಎಲ್ಲಿ ನಡೆಯುತ್ತಪ್ಪ, ಆಸ್ಟ್ರೇಲಿಯನ್ ಓಪನ್ ಮೆಲ್ಬೋರ್ನ್, ಫ್ರೆಂಚ್ ಓಪನ್ ಪ್ಯಾರಿಸಲ್ಲಿ ನಡೆಯುತ್ತೆ, ವಿಂಬಲ್ಡನ್ ಲಂಡನಲ್ಲಿ ನಡೆಯುತ್ತೆ, ಯು ಎಸ್ ಓಪನ್ ನ್ಯೂಯಾರ್ಕ್ ಸಿಟಿಯಲ್ಲಿ ನಡೆಯುತ್ತೆ. ಅದೇ ಥರ ಕಂಟ್ರಿ ನಮಗೆ ಗೊತ್ತು, ಆಸ್ಟ್ರೇಲಿಯಾ, ಫ್ರಾನ್ಸ್, ಯುನೈಟೆಡ್ ಕಿಂಗ್ಡಮ್, ಯುನೈಟೆಡ್ ಸ್ಟೇಟ್ಸ್. ಸರ್ಫೇಸ್ ನೀವು ನೋಡ್ತೀರಾ, ಟೆನ್ನಿಸ್ ಪಂದ್ಯಾವಳಿಯಲ್ಲಿ ಒಂದು ನೀಲಿ ಸರ್ಫೇಸ್ ಇರುತ್ತೆ, ಒಂದು ಮಡ್ ಸರ್ಫೇಸ್ ಇರುತ್ತೆ ಟೂರ್ನಾಮೆಂಟ್ಗಳು, ಅದು ಆಗ ಕಾರಣ ಇಲ್ಲ. ಹಾರ್ಡ್ ಬ್ಲೂ ಅಂದರೆ ನೀಲಿ ಬ್ಲೂ ಸರ್ಫೇಸ್ ಇರುತ್ತೆ ಗೊತ್ತಾ, ಮ್ಯಾಟ್ ಥರ. ಅದು ಎಲ್ಲಿ ಆಸ್ಟ್ರೇಲಿಯನ್ ಓಪನ್ ಮೆಲ್ಬೋರ್ನಲ್ಲಿ ನಡೆಯುತ್ತದೆ, ಆಸ್ಟ್ರೇಲಿಯನ್ ಓಪನಲ್ಲಿ ನೋಡ್ತೀರಾ. ಅದೇ ನೀವು ಕ್ಲೇ ರೆಡ್ ಕಲರ್ ಮಣ್ಣಿನ ಕಲರ್ ಇರ್ತದ ಟೆನ್ನಿಸ್ ಟೂರ್ನಮೆಂಟ್, ಅದು ಫ್ರೆಂಚ್ ಓಪನ್ ಅಲ್ಲಿ ನೋಡ್ತೀರಾ. ಗ್ರಾಸ್ ಗ್ರೀನ್ ಕಲರ್ ಇರೋದನ್ನ ವಿಂಬಲ್ಡನ್ ಅಲ್ಲಿ ನೋಡ್ತೀರಾ. ಹಾರ್ಡ್ ಬ್ಲೂ ಮತ್ತೆ ಯು ಎಸ್ ಓಪನ್ ಅಲ್ಲಿ ನೋಡ್ತೀರಾ, ಅಂದ್ರೆ ಹಾರ್ಡ್ ಬ್ಲೂ ನೀವು ಯು ಎಸ್ ಓಪನ್ ಮತ್ತೆ ಆಸ್ಟ್ರೇಲಿಯನ್ ಓಪನ್ ಎರಡು ಕಡೆ ನೋಡ್ತೀರಾ. ಸೊ ಟೈಪ್ ಆಫ್ ದಿ ಕೋರ್ಟ್ ಅಥವಾ ನಿಮಗೆ ಸರ್ಫೇಸ್ ಐತಲ್ಲ ಇದು ಕೂಡ ಬೇಕಾಗುತ್ತೆ ನೋಡ್ರಿ. ಅತ್ಯಂತ ಹಳೆಯ ಗ್ರ್ಯಾಂಡ್ ಸ್ಲ್ಯಾಮ್ ಯಾವ್ದಂತ ಕೇಳಿದ್ರೆ ಯಾವ್ದಿರ್ಬೋದು? ಅಲ್ಲೇ ಇದೆ ನೋಡಿ, ಯಾವ್ದಿರ್ಬೋದು ಹೇಳಿ ಸರ್. ಹೋಯ್ತು, ಇರ್ಲಿ ರೀ, ಆಮೇಲೆ ಮಾಡ್ಕೊಂತ್ರಿ. ಯಾವ್ದಿರ್ಬೋದು? ಪಕ್ಕನಾ? ಯಾಕೆ ನೋಡ್ರಲ್ಲಿ ನೋಡ್ಬೋದು ವಿಂಬಲ್ಡನ್ 1877 ಅಂತ ನೋಡ್ತೀವಿ, ಹೌದಾ? ಅತ್ಯಂತ ಹಳೆಯ ಗ್ರ್ಯಾಂಡ್ ಸ್ಲಾಮ್ ಯಾವ್ದಂತಂದ್ರೆ ಅದು ವಿಂಬಲ್ಡನ್. 1877ಗೆ ಸ್ಥಾಪನೆ ಆಗಿರುವಂಥದ್ದು, ಫೌಂಡೆಡ್ ಅಥವಾ ಎಸ್ಟಾಬ್ಲಿಷ್ ಅಂತ ಕರಿತೀವಿ. ಓಕೆ, ಇಷ್ಟು ನಿಮಗೆ ಚಿತ್ರಣ ಇರಲಿ. ಎಸ್, ವಿಂಬಲ್ಡನ್ ಅನ್ನೋದು ಸರಿಯಾದ ಉತ್ತರ. ಓಕೆ, ನಾ ಬರೆದ್ರೆ ಎಲ್ಲರೂ ಕೂಡ ಮುಂದೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ವಿಚ್ ಯೂನಿವರ್ಸಿಟಿ ಹ್ಯಾಸ್ ಟಾಪ್ಡ್ ದಿ ಮೆಡಲ್ ಟೇಬಲ್ ಆಫ್ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2023, KIUG 2023? ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ನ 2023ರ ಪದಕ ಪಟ್ಟಿಯಲ್ಲಿ ಯಾವ ವಿಶ್ವವಿದ್ಯಾಲಯವು ಅಗ್ರಸ್ಥಾನದಲ್ಲಿದೆ? ಕುರುಕ್ಷೇತ್ರ ಯೂನಿವರ್ಸಿಟಿ ಹರಿಯಾಣ, ಪಂಜಾಬ್ ಯೂನಿವರ್ಸಿಟಿ ಪಂಜಾಬ್, ಜೈನ್ ಯೂನಿವರ್ಸಿಟಿ ಕರ್ನಾಟಕ ಇಸ್ ಬೆಂಗಳೂರು, ಹೌದು, ಸೊ ಬ್ಯಾಂಗ್ಳೂರು ಯೂನಿವರ್ಸಿಟಿ ಕರ್ನಾಟಕ, ಯಾವ್ದಿರ್ಬೋದು? ಈ ಒಂದು ಯೂನಿವರ್ಸಿಟಿ ನಿಮ್ಗೆ ಗೊತ್ತು, ಖೇಲೋ ಇಂಡಿಯಾ ಅಂತಂದ್ರೆ ಮೂರು ಟೈಪ್ ಬರ್ತಾವಪ್ಪ, ಯಾವ್ದು ಹೇಳ್ರಿ? ಯಾಕಂದ್ರೆ ನಮ್ಮ ಖೇಲೋ ಇಂಡಿಯಾದ ಮೇಲೆ ಬಹಳ ಸಲ ಪ್ರಶ್ನೆ ಕೇಳ್ತಿರ್ತಾನೆ. ಖೇಲೋ ಇಂಡಿಯಾ ಅಂತಂದ್ರೆ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಬಂತು, ಅದಾದ್ಮೇಲೆ ನಮಗೆ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್, ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್. ಈಗ ಏನಾಗಿದೆ, ಖೇಲೋ ಇಂಡಿಯಾ ಏನಪ್ಪ ಈ ಮೊನ್ನೆ ಮುಗೀತಲ್ಲ, ಯಾವುದು ಕರೆಂಟ್ ಅಫೇರ್ಸ್ ಅಲ್ಲಿ ಓದಿದಿರಲ್ಲ, ಪ್ಯಾರಾ ಅಂದ್ರೆ ಅಂಗವಿಫಲತೆ ಇರೋರಿಗೋಸ್ಕರ ಅದು ಕೂಡ ಟೂರ್ನಾಮೆಂಟ್, ಹೌದಾ? ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಅಂತ ಕೂಡ ನೋಡ್ತೀವಿ. ಅದನ್ನೆಲ್ಲ ನೋಡ್ತೀನೋ ಇವಾಗ, ಅದ್ರ ಬಗ್ಗೆ ಕಂಪ್ಲೀಟ್ ಚಿತ್ರಣ ಇರುತ್ತೆ. ಸೊ ಖಂಡಿತ ನೋಡ್ರಿ. ಎಸ್,
ಈ ಒಂದು ಪ್ರಶ್ನೆ ಅಂತ ಬಂದಾಗ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಇದು ಮೂರನೇ ಆವೃತ್ತಿ ಆಗಿರುತ್ತೆ. ಓಕೆ, ಮೂರನೇ ಆವೃತ್ತಿ ಕಳೆದ ಬಾರಿ ಕೂಡ ಎಲ್ಲಿ ನಡೆದಿತ್ತಪ್ಪ ಅಂತಂದ್ರೆ ಬೆಂಗಳೂರಿನ ಜೈನ್ ಯೂನಿವರ್ಸಿಟಿಯಲ್ಲಿ ನಡೆದಿರುವಂಥದ್ದು. ಓಕೆ, ಕರ್ನಾಟಕದಲ್ಲಿ. ಸೊ ಈ ವರ್ಷ ಯಾರು ಗೆದ್ದಿರ್ಬೋದು ಅಂದ್ರೆ ಪದಕ ಪಟ್ಟಿಲ್ ಅಂತ ಕೇಳ್ತಾ ಇದ್ದಾನೆ. ಹಾ, ಈ ವರ್ಷ ನಮಗೆ ಹೇಳಿದೆ, ಹೋದ ವರ್ಷ ನಮಗೆ ಜೈನ್ ಯೂನಿವರ್ಸಿಟಿ ಪಾಪ ಬೆಂಗಳೂರು ಅಥವಾ ಕರ್ನಾಟಕ, ಈ ವರ್ಷ ಉತ್ತರ ಪ್ರದೇಶ. ಓಕೆ, ಹೋಸ್ಟ್ ಉತ್ತರ ಪ್ರದೇಶ ನಡೆಯುತ್ತೆ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2023 ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ ಅಥವಾ ಮೂರನೇ ಆವೃತ್ತಿ ಉತ್ತರ ಪ್ರದೇಶದಲ್ಲಿ ನಡೆಯುವಂಥದ್ದು. ಇಲ್ಲಿ ಪಂಜಾಬ್ ಯೂನಿವರ್ಸಿಟಿ ಪಂಜಾಬ್ ಅಗ್ರಸ್ಥಾನ, ನಾಟ್ ನಿಮಗೆ ಯಾವುದು ಕುರುಕ್ಷೇತ್ರ ಯೂನಿವರ್ಸಿಟಿ ಅಲ್ಲ, ಮಂಗಳೂರಲ್ಲ, ಯಾವುದಂತಂದ್ರೆ ಪಂಜಾಬ್ ಯೂನಿವರ್ಸಿಟಿ. ಎಸ್, ಸೂಪರ್ ಆಗಿ ಕೊಟ್ಟಿದ್ದೀರಾ, ಆಲ್ಮೋಸ್ಟ್ ಬಿ ಅಂತ ಎಲ್ಲರೂ ಕೂಡ ಕೊಟ್ಟಿದ್ದೀರಾ. ಸರ್, ಈ ಕ್ಲಾಸ್ ಬ್ಯಾಂಕಿಂಗ್ ಯೂಸ್ ಆಗುತ್ತಾ, ರಿಪ್ಲೈ ಮಾಡಿ ಸರ್. ಶ್ರುತಿ ಅವರೇ, ಖಂಡಿತ ಬ್ಯಾಂಕಿಂಗ್ ಅಲ್ಲಿ ಕೂಡ ಕ್ರೀಡೆ ಬಗ್ಗೆ ಇರುತ್ತೆ, ಕರೆಂಟ್ ಅಫೇರ್ಸ್. ನಾನು ಹೇಳ್ತೀನಿ ನೋಡ್ರಿ, ಸಿಂಪಲ್ ಆಡು ಮುಟ್ಟಿದ ಸೊಪ್ಪಿಲ್ಲ ನಿಮಗೆ, ಹೌದಾ? ಆಡು ಮುಟ್ಟಿರೋಂಥ ಸೊಪ್ಪಿಲ್ಲ. ಅದೇ ಥರ ಕರೆಂಟ್ ಅಫೇರ್ಸ್ ಇಲ್ಲದೆ ಯಾವುದೇ ಪರೀಕ್ಷೆ ಇಲ್ಲ. ಯಾಕಂದ್ರೆ ನೋಡ್ಬೋದು ಬ್ಯಾಂಕಿಂಗ್, ಎಸ್ ಎಸ್ ಸಿ, ರೈಲ್ವೇಸ್, ಸ್ಟೇಟ್ ಎಕ್ಸಾಮ್ಸ್ಗಳಲ್ಲಿ ಕರೆಂಟ್ ಅಫೇರ್ಸ್ ಮೇಲೂ ಕೂಡ ಅದರದೇ ಇದಿರುತ್ತೆ. ಸ್ಕೀಮ್ಸ್ ಬಗ್ಗೆ ಕೇಳ್ತಾ ಇದ್ದಾನೆ ಬ್ಯಾಂಕಿಂಗಲ್ಲಿ, ಬಟ್ ಅದ್ರ ಜೊತೆ ನಿಮಗೆ ಕೆಲವೊಂದು ಕರೆಂಟ್ ಅಫೇರ್ಸ್ ಕೂಡ ಕೇಳ್ತಾನೆ, ಅದು ಸ್ಪೋರ್ಟ್ಸ್ ಮೇಲೆ ಕೂಡ ಕೇಳ್ತಾ ಇರ್ತಾನೆ. ಸೊ ಹಾಗಾಗಿ ಇದು ಬಹಳ ಬಹಳ ನಿಮಗೆ ಯೂಸ್ಫುಲ್ ಆಗುತ್ತೆ ಬ್ಯಾಂಕಿಂಗ್ ಕೂಡ. ಓಕೆ, ಸೊ ಹಾಗಾಗಿ ಕೊನೆ ತನಕ ನೋಡಿ, ನಿಮಗೆ ಎಲ್ಲರೂ ಕೂಡ ಇದೆ. ಸೊ ಇದು ಏನಪ್ಪ ಅಂತಂದ್ರೆ ಮೊಟ್ಟ ಮೊದಲ ಸ್ಥಾನ ಯಾವುದಪ್ಪ ಅಂತಂದ್ರೆ ಅದು ಪಂಜಾಬ್ ಯೂನಿವರ್ಸಿಟಿ. ಓಕೆ, ಸೊ ಒಟ್ಟು ನಮಗೆ ಇಲ್ಲಿ 69 ಪದಕವನ್ನ ಪಡೆಯುತ್ತೆ, 69 ಮೆಡಲ್ಸ್. ಟ್ವೆಂಟಿ ಸಿಕ್ಸ್ ಪ್ಲಸ್ 17 ಪ್ಲಸ್ 26 ಅಂದ್ರೆ 26 ಗೋಲ್ಡ್, 17 ಸಿಲ್ವರ್, 26 ಬ್ರೋನ್ಸ್. ಈ ತರ ಒಟ್ಟು 69 ಪದಕವನ್ನ ಪಡೆದುಕೊಂಡು ಪಂಜಾಬ್ ಯೂನಿವರ್ಸಿಟಿ ಅಗ್ರಸ್ಥಾನದಲ್ಲಿ ಇರುವಂತದ್ದು. ಸೊ ಅದ್ರ ಜೊತೆ ನಿಮಗೆ ನೋಡ್ಬೋದು ಇದ್ರದ್ದು ಜೀತು ಅಂತ ಬರ್ತದ. ಅಫಿಷಿಯಲ್ ಮ್ಯಾಸ್ಕೋಟ್ ಬಂದ್ಬಿಟ್ಟು ಜೀತು. ಓಕೆ, ಜೀತು ಅನ್ನೋದು ಅಫಿಷಿಯಲ್ ಮ್ಯಾಸ್ಕೋಟ್ ಆಗಿದೆ. ಎಸ್, ಅಫಿಷಿಯಲ್ ಮ್ಯಾಸ್ಕೋಟ್ ಯಾವುದು? ಜೀತು ಕಾಣಿಸ್ತಾ ಇದೆ ನಿಮಗೆ, ಜೀತು ಅಂತ ಬರ್ತದ. ಮೊದಲನೇ ಆವೃತ್ತಿ ಒಡಿಸ್ಸಾದ ಭುವನೇಶ್ವರಲ್ಲಿ ನಡೆಯುತ್ತೆ, ಎರಡನೇ ಆವೃತ್ತಿ ಜೈನ್ ಯೂನಿವರ್ಸಿಟಿ ಬೆಂಗಳೂರು ಅಂದ್ರೆ ಕರ್ನಾಟಕದಲ್ಲಿ ನಡೆಯುತ್ತೆ, ಮೂರನೇ ಆವೃತ್ತಿ ಉತ್ತರ ಪ್ರದೇಶದಲ್ಲಿ ನಡೆಯುತ್ತದೆ. ಗೊತ್ತಿರಲಿ, ಒಡಿಸ್ಸಾ, ಕರ್ನಾಟಕ ಮತ್ತೆ ಉತ್ತರ ಪ್ರದೇಶ, ಮೂರು ಎಡಿಷನ್ದು, ಮೂರು ಹೋಸ್ಟ್ ನಿಮಗೆ ಹೇಳಿದ್ದೀನಿ. ಅದೇ ತರ ನಮಗೆ ಫಸ್ಟ್ ಎಡಿಷನ್ ಕೂಡ ಮೆಡಲ್ ಟ್ಯಾಲಿಯಲ್ಲಿ ನಮಗೆ ಪಂಜಾಬ್ ಯೂನಿವರ್ಸಿಟಿ ಇತ್ತು, ಅದೊಂದು ಸ್ವಲ್ಪ ಗೊತ್ತಿರಲಿ. ಈ ವರ್ಷದ ಗೊತ್ತಿರಲಿ, ಮಿಡಲ್ ನಮಗೆ ಸೆಕೆಂಡ್ದು ಬೇಡ, ಯಾಕಂದ್ರೆ ನಮಗೆ ಫಸ್ಟ್ ಮತ್ತೆ ಇದರದ್ದು ನೋಡ್ತಾ ಇರ್ತಾನೆ. ಓಕೆ, ಸೊ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ನಮಗೆ ಏನಪ್ಪ ಅಂತಂದ್ರೆ ಹೋದ ವರ್ಷ ನಡೆದಿರೋದಲ್ಲಿ ಜೈನ್ ಯೂನಿವರ್ಸಿಟಿ, ಹೌದಾ, ಜೈನ್ ಯೂನಿವರ್ಸಿಟಿ ಅಂತ ಹೇಳಿದೆ, ಅದು ನಮಗೆ ಗೊತ್ತಿರಬೇಕಾದ ಒಂದು ಮಾಹಿತಿ. ಸೊ ಇಷ್ಟು ನಿಮಗೆ ಈ ಒಂದು ಖೇಲೋ ಇಂಡಿಯಾದಿಂದ ಗೊತ್ತಿದ್ರೆ ಸಾಕು. ಬರದ್ರ ಆಲ್ಮೋಸ್ಟ್ ಈಗ ನೋಡ್ರಿ, ಇನ್ನ ಕೆಲವೊಂದು ಇದಾವೆ ನಾವು ಕಲಿಯೋಕೆ. ಸೊ ಇದು ನೋಡ್ತೀರಾ, ಜೀತು ಅಫಿಷಿಯಲ್ ಮ್ಯಾಸ್ಕೋಟ್, ಹೌದಾ? ಜೀತು ಅಂತ ನಮಗೆ ಹೇಳಿದೆ, ಒಂಥರ ಜಿಂಕೆ ತರ ಇದೆ, ಹೌದಾ? ಸೊ ಅಫಿಷಿಯಲ್ ಮ್ಯಾಸ್ಕೋಟ್ ಕೂಡ ಬಹಳ ಅಂದ್ರೆ ಬಹಳ ಇಂಪ್ಯಾಕ್ಟ್ ಬೀಳ್ತಾ ಇದೆ ಈಗಿನ ಪರೀಕ್ಷೆಯಲ್ಲಿ, ಹೇಳ್ತಾ ಇದ್ದಾನೆ ಮ್ಯಾಸ್ಕೋಟ್ ಬಗ್ಗೆ. ಸೊ ಜೀತು ಅಂತ ನೋಡ್ತೀವಿ. ಹಾಗೆ ನೋಡ್ರಿ, ಅಶಾಂಡ್ ಮೌಗ್ಲಿ, ಯಾವುದು? ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2022 ಅಂದ್ರೆ ಇದೇ ಜನವರಿ ಫೆಬ್ರವರಿಯಲ್ಲಿ ನಡೆದಂತದ್ದು, ಕಳೆದ ವರ್ಷ ನಡೆಯಕಾಗಲಿಲ್ಲ. ಸೊ ಅದಕ್ಕೆ 2022 ಅಂತ ಇರುತ್ತೆ, ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅಂತ ನೋಡ್ತೀವಲ್ಲ. ಸೊ ಅದ್ರದ್ದು ಅಫಿಷಿಯಲ್ ಮ್ಯಾಸ್ಕೋಟ್ ಬಂದ್ಬಿಟ್ಟು ಆಶಾ ಮತ್ತೆ ಮೌಗ್ಲಿ. ಓಕೆನಾ, 30th January to 11th February, ಕೋವಿಡ್ ಇಂತರ ಸ್ವಲ್ಪ ಇಯರ್ ಗ್ಯಾಪ್ ಆಯ್ತಲ್ಲ, ಹಾಗಾಗಿ ಅದನ್ನ 2022 ಅಂತಾನೆ ಕರಿತೀವಿ. ಬಟ್ ಏನಾದ್ರೆ ಈಗ ನಾವು ಟೋಕಿಯೋ ಒಲಿಂಪಿಕ್ಸ್ 2020 ಅಂತ ಕರಿತೀವಿ, ಬಟ್ ಆಗಿದ್ದೆ ಅವಾಗ 2022. ಅದೇ ತರಾನೇ ಇಲ್ಲೂ ಕೂಡ 2022 ಅಂದ್ರೆ ಐದನೇ ಆವೃತ್ತಿ 30th January 11th February ನಡೆದಂತ ಒಂದು ಈ ಒಂದು ಆವೃತ್ತಿ ಅಂತ ನಾವು ನೋಡ್ಬೋದು. ಬರದ್ರ ಎಸ್, ಯೂತ್ ಆಶಾ ಅಂಡ್ ಮೊಗ್ಲಿ ಅಂತ ಆಯ್ತು. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ನಾನು ಹೇಳಿದೆ ಐದನೇ ಆವೃತ್ತಿ ಅಂತ ಹೇಳಿದೆ, 18th to 22 18ನೇ ಆವೃತ್ತಿಯಲ್ಲಿ ಫಸ್ಟ್ ಟೀಮ್ ಅಂದ್ರೆ ಮೆಡಲ್ ಲಿಸ್ಟ್ ಅಲ್ಲಿ ಹರಿಯಾಣ ಟಾಪ್ ಅಲ್ಲಿ ಇತ್ತು, ಸೆಕೆಂಡ್ ಪ್ಲೇಸ್ ಮಹಾರಾಷ್ಟ್ರ. ಪೋಸ್ಟ್ ಬಂದ್ಬಿಟ್ಟು ಎಲ್ಲಿ ನಡೆದಪ್ಪ ಮೊಟ್ಟ ಮೊದಲ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅಂದ್ರೆ ಅದು ದೆಹಲಿ. ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಎಲ್ಲಿ ನಡೀತಪ್ಪ ಮೊಟ್ಟ ಮೊದಲ ಆವೃತ್ತಿ? ಹಾ, ಈ ತರ ನಮಗೆ ಹೆಂಗಾರ ಕೇಳೋ ಕ್ರಾಸ್ ವೆರಿಫಿಕೇಶನ್, ಕ್ರಾಸ್ ಕ್ವಶನ್ ನಮಗ್ ಗೊತ್ತಿರಲಿ. ದೆಹಲಿ ವಿಂಟರ್ ಗೇಮ್ಸ್ ನಮ್ಗೆ ಆಲ್ಮೋಸ್ಟ್ ಅದು ನಮಗೆ ಜಮ್ಮು ಅಂಡ್ ಕಾಶ್ಮೀರ್ ಕಡೆ ನೋಡ್ತೀವಿ, ಹೇಳ್ತೀನಿ ನಿಮ್ಗೆ. ಸೊ 18 ಹರಿಯಾಣ ಫಸ್ಟ್ ಪ್ಲೇಸ್,
ಪೋಸ್ಟ್ ಬಂದ್ಬಿಟ್ಟು ದೆಹಲಿ. ಈ ಹತ್ತೊಂಬತ್ತರಲ್ಲಿ ಕೂಡ ಫಸ್ಟ್ ಗೊತ್ತಿದೆ ಸಾಕು ಮೊದಲು ನಮಗೆ ಮಹಾರಾಷ್ಟ್ರ, ಪೋಸ್ಟ್ ಬಂದ್ಬಿಟ್ಟು ಯಾವುದು ಮಹಾರಾಷ್ಟ್ರನೇ ಪುಣೆ. ಮೂರನೇ ಆವೃತ್ತಿ 2020 ಅದು ಮಹಾರಾಷ್ಟ್ರ ಫಸ್ಟ್ ಪ್ಲೇಸ್. ಅಸ್ಸಾಮಲ್ಲಿ ನಡೆಯುತ್ತೆ ಗುವಾಹಟಿ ಅಸ್ಸಾಂ. ಅದೇ ಥರ ನಮಗೆ ನಾಲ್ಕನೇ ಆವೃತ್ತಿ 2021 ನಡೆಯುತ್ತೆ, ಅಲ್ಲಿ ಹರಿಯಾಣ ಮೊಟ್ಟ ಮೊದಲು ಅಂದರೆ ಮೆಡಲಿಸ್ಟಲ್ಲಿ ಟಾಪ್ ಪಡೆಯುತ್ತೆ. ಅಲ್ಲೂ ಕೂಡ ಏನಂದರೆ ಪಂಚಕುಲ ಹರಿಯಾಣದಲ್ಲಿ ನಡೆಯುತ್ತೆ. ಸೊ ಐದನೇ ಆವೃತ್ತಿ ಇತ್ತೀಚೆಗೆ ಮಹಾರಾಷ್ಟ್ರ ನಡೆದಿರೋದು ಖೇಲೋ ಇಂಡಿಯಾ ಯೂನಿವರ್ಸಿಟಿ ಅಲ್ಲ, ಯೂತ್ ಗೇಮ್ಸ್ ಇದು. ಯೂತ್ ಗೇಮ್ಸ್ ಎಲ್ಲಿ ನಡೀತಪ್ಪ? ಮಹಾರಾಷ್ಟ್ರ ಫಸ್ಟ್, ಸಾರಿ ಮಹಾರಾಷ್ಟ್ರ ಫಸ್ಟ್ ಪ್ಲೇಸಲ್ಲಿ ಇರುವಂಥದ್ದು. ನಡೆದದ್ದು ನಮಗೆ ಮಧ್ಯಪ್ರದೇಶ, ಭೋಪಾಲದ ಮಧ್ಯಪ್ರದೇಶ. ಅದನ್ನು ಕೂಡ ನಾವು ಈ ವರ್ಷದ ಕರೆಂಟ್ ಅಫೇರ್ಸಲ್ಲಿ ಚರ್ಚೆ ಮಾಡಿದ್ದೀವಿ. ಓಕೆ, ಸೊ ಇಷ್ಟು ನಿಮಗೆ ಗೊತ್ತಿರಲಿ. ಅದರಲ್ಲಿ ಮುಖ್ಯವಾಗಿ ನೋಡ್ರಿ, ಆಟ್ ದ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಮಹಾರಾಷ್ಟ್ರ ಟುಕ್ ಹೋಮ್ ದ ಪೋಸ್ಟ್ ಮೆಡಲ್ಸ್. ಯಾವಷ್ಟಪ್ಪ ಅಂತಂದ್ರೆ ನಿಮಗೆ 56 ಚಿನ್ನ, 55 ಸಿಲ್ವರ್ ಮತ್ತೆ 50 ಬ್ರೋನ್ಸ್ ಅನ್ನ ಪಡೆದುಕೊಳ್ತು. ಓಕೆನಾ, ಟೋಟಲ್ ಆಗಿ ನೀವು ನೋಡ್ಬೋದು ಎಷ್ಟು ಇರ್ಬೋದು, 161 ಐವತ್ತು 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 150 6+5 11 161 ಮೆಡಲ್ಸ್. ಹೌದಾ, 161 ಮೆಡಲ್ಸ್ ಅನ್ನ ಮಹಾರಾಷ್ಟ್ರ ಪಡ್ಕೊಂಡಿರುವಂಥದ್ದು. ತಮಿಳ್ನಾಡು ವಿಲ್ ಹೋಸ್ಟ್ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2024 ಅಂದ್ರೆ ಆರನೇ ಆವೃತ್ತಿಯಲ್ಲಿ ನಡೆಯುತ್ತೆ ತಮಿಳ್ನಾಡು. ಇಷ್ಟು ಗೊತ್ತಿಲ್ಲ, ಯಾಕಂದ್ರೆ ನಮಗೆ ಯೂತ್ ಗೇಮ್ಸ್ ಸ್ವಲ್ಪ ಪ್ರಾಮುಖ್ಯತೆ. ಈಗ ಖೇಲೋ ಇಂಡಿಯಾ ಅಂತಂದಾಗ ಯೂತ್ ಗೇಮ್ಸ್ ಅಲ್ಲಿ ಸ್ವಲ್ಪ ಪ್ರಾಮುಖ್ಯತೆ ಕೊಡಬೇಕು. ಯೂನಿವರ್ಸಿಟಿ ಸಾಕು, ನಮಗೆ 3 ಎಡಿಷನ್ ಸ್ವಲ್ಪ ಅಷ್ಟುಕೊಳ್ಳಿದ್ದಲ್ಲ ಅಷ್ಟೇ. ಯೂತ್ ಗೇಮ್ಸ್ ಅಂದಾಗ ಇಷ್ಟು ಕೂಡ ನಿಮ್ ತಲೆಯಲ್ಲಿರಲಿ. ಓಕೆನಾ, ಸೊ ಎಲ್ಲರೂ ಕೂಡ ಕಲಿತಿದ್ದೀರಾ ನೀಟಾಗಿ, ಪ್ರತಿಯೊಬ್ಬರು ಈ ಚಾರ್ಟ್ ನಿಮಗೆ ಗೊತ್ತಿರಲೇಬೇಕು. ಸೊ ಓಕೆನಾ, ಇಷ್ಟು ನೀಟಾಗಿ ಬರ್ಕೊಂಬಿಟ್ರೆ ನಮ್ಗೆ ಬೇರೆ ಏನು ಅವಕಾಶನೇ ಇಲ್ಲ, ಆರಾಮ್ಸೆ ನಾವು ಮಾಡ್ಕೋಬಹುದು. ಹೌದಾ, ಸೊ ಎಸ್ ಕರೆಕ್ಟಾಗಿ ಕೊಡ್ತಿದ್ದೀರಾ ಎಲ್ಲರೂ ಕೂಡ. ಸೊ ಇದನ್ನು ನಿಮ್ಗೆ ಆಮೇಲೆ ನೋಡ್ಕೊಂತೀರಾ, ಫಾಲಮ್ ಹಾಕಿ ಬರ್ಕೊಂತೀರಾ. ಎಸ್, ಇದು ನಾವು ನೋಡ್ಬೋದು ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್. ವಿಂಟರ್ ಗೇಮ್ಸ್ ಮೊದಲನೇ ಆವೃತ್ತಿ 2020 ನಡೆಯುತ್ತೆ. ಲೇ ಹೋಸ್ಟ್ ಗುಲ್ಮಾರ್ಗ್. ಹೌದಾ, ಲೇ ಫಸ್ಟ್ ಪ್ಲೇಸ್, ಗುಲ್ಮಾರ್ಗ್ ಅಲ್ಲಿ ನೋಡ್ಬೋದು, ಇದರ ಹೋಸ್ಟಿಂಗ್ ನೋಡ್ಬೋದು. ಲೇ ಮತ್ತೆ ಗುಲ್ಮಾರ್ಗ್, ಇದು ಕೂಡ ಗುಲ್ಮಾರ್ಗ್ ಅಲ್ಲೇ ನಡೆದಿರುವಂಥದ್ದು. ಯಾವುದು ಈ ಒಂದು ವಿಂಟರ್ ಗೇಮ್ಸ್ ಅಲ್ಲಿ ಆಲ್ಮೋಸ್ಟ್ ನಮಗೆ ಏನಂತಂದ್ರೆ ಗುಲ್ಮಾರ್ಗ್ ಒಂದು ಜಮ್ಮು ಕಾಶ್ಮೀರ ತಂಡವಾಗಿ ಗೆಲ್ಲುವಂಥದ್ದು ಜಾಸ್ತಿ ವಿಂಟರ್ ಗೇಮ್ಸ್ನ ಅಲ್ಲಿ ಒಂದು ನಾವು ನೋಡ್ತಿರ್ತೀವಿ. ಸೊ ಅದು ಕೂಡ ನಿಮ್ಗೆ ಗೊತ್ತಿರಲಿ. ಈ ತರ ನಮಗೆ ಏನಪ್ಪ ಅಂತಂದ್ರೆ ನೋಡ್ಬೋದು ಏನಂತಂದ್ರೆ ವಿಂಟರ್ ಗೇಮ್ಸ್ ನಾವು ಆಲ್ಮೋಸ್ಟ್ ಏನಂದ್ರೆ ಜಮ್ಮು ಕಾಶ್ಮೀರ ಟೀಮ್ 26 ಚಿನ್ನ, ಇದ್ರಲ್ಲಿ ಟೋಟಲ್ ಟ್ಯಾಲಿ ಇರುವಂಥದ್ದು. ಸೊ ಇಷ್ಟು ನಿಮಗೆ ಗೊತ್ತಿರಲಿ. ಸರಿ, ಇದಿರೋದಲ್ಲ. ಎಸ್, ದ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್. ಪ್ಯಾರಾ ಗೇಮ್ಸ್ ಅನ್ನೋದು ಇದು ಮೊಟ್ಟ ಮೊದಲ ಆವೃತ್ತಿ. ಹೌದಾ, ಫಸ್ಟ್ ಟೈಮ್ ಇಂದ ಇಂಡಿಯಾ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಅನ್ನ ಇದು ಮಾಡಿದ್ರು. ಹೌದಾ, ಆರ್ಗನೈಸ್ ಮಾಡಿದ್ರು ಫಸ್ಟ್ ಟೈಮ್ ಇದು. ಅದಕ್ಕೋಸ್ಕರ ಅದು ಕೂಡ ಈ ವರ್ಷದಿಂದ ಒಟ್ಟು ಖೇಲೋ ಇಂಡಿಯಾ ಅಂತಷ್ಟೇ ಎಷ್ಟು ಬರ್ತವೆ ಇವಾಗ 4 ಒಂದು ಏನಪ್ಪ, ಯೂತ್ ಗೇಮ್ಸ್, ಯೂನಿವರ್ಸಿಟಿ ಗೇಮ್ಸ್, ವಿಂಟರ್ ಗೇಮ್ಸ್ ಮತ್ತೆ ಪ್ಯಾರಾ ಗೇಮ್ಸ್ ಅಂತ ಬರ್ತದೆ. ಅದೇ ತರ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಇತ್ತೀಚೆಗೆ December 17 ಮುಗೀತು. ಇತ್ತೀಚೆಗೆ ಮೊನ್ನೆ ಮುಗಿದಿರೋದು December 17, ಅದು ಡೆಲ್ಲಿಯಲ್ಲಿ ಮುಗೀತು. ಸೊ ನಮಗೇನಪ್ಪ ಅಂತಂದ್ರೆ ಈ ಇನಾಗ್ರಲ್ ಎಡಿಷನ್ ಆಫ್ ದ ಇವೆಂಟ್ಸ್, ಸೊ ಹರಿಯಾಣ ಕ್ಲಿನ್ಸ್ಡ್ ದ ಟಾಪ್ ಸ್ಪಾಟ್. ಅಂದ್ರೆ ಯಾವ ರಾಜ್ಯ ಮೊಟ್ಟ ಮೊದಲ ಪ್ಲೇಸ್ ಅಥವಾ ಫಸ್ಟ್ ಪ್ಲೇಸ್ ಅಲ್ಲಿ ಐತಿ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಅಲ್ಲಿ? ಸೌಂಡ್ ಬರ್ತಿಲ್ವಾ? ಅಲ್ಲ, ಎಸ್ ಬರ್ತಿದೆ ನೋಡ್ರಿ, ಸೌಂಡ್ ಬರ್ತಾ ಇದೆ. ಕವಿತಾ ಅವ್ರೆ, ಮೇ ಬಿ ನಿಮ್ದು ಇನ್ನೊಂದ್ಸಲ ಅದನ್ನ ಲಾಗ್ಔಟ್ ಆಗಿ ಲಾಗಿನ್ ಆಗ್ರಿ. ಓಕೆ, ಎಸ್, ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಅಂದಾಗ ಫಸ್ಟ್ ಪ್ಲೇಸ್ ಯಾವುದು? ಹರಿಯಾಣ. ಓಕೆ, ಖೇಲೋ ಇಂಡಿಯಾದಲ್ಲಿ ಟಾಪ್ ಪ್ಲೇಸ್ ಹರಿಯಾಣ ಪಡೆದುಕೊಂಡಿರುವಂಥದ್ದು. ಸೊ ಅಲ್ಲಿ ಒಟ್ಟು 105 ಪದಕಗಳು, ಅದರಲ್ಲಿ 40 ಗೋಲ್ಡ್, 39 ಸಿಲ್ವರ್, 26 ಬ್ರೋನ್ಸ್ ಅನ್ನ ಪಡೆದುಕೊಂಡು ಮೊಟ್ಟ ಮೊದಲ ಸ್ಥಾನ ಹರಿಯಾಣ ಪಡೆದುಕೊಂಡಿದೆ. ಅದೇ ತರ ನಮಗೆ ಕಾಂಪಿಟೇಷನ್ ವಿಚ್ ಬಿಗೇನ್ ಆನ್ December 10, ನಾವು 10-17 ನೋಡಿದ್ವಿ ಈ ತಿಂಗಳ ಕರೆಂಟ್ ಅಫೇರ್ಸ್ ಅಲ್ಲಿ, ಅದೇ ಇತ್ತು ನಮಗೆ. ಓಕೆ, ಸೊ ಆಲ್ಮೋಸ್ಟ್ ನಮಗೆ ಇಲ್ಲಿ ಆ ಒಂದು ಪಾಯಿಂಟ್ ಕರೆಂಟ್ ಅಫೇರ್ಸ್ ಕೂಡ ಕವರ್ ಮಾಡಿಬಿಟ್ವಿ. ಓಕೆನಾ, ಸೊ ಇದರಲ್ಲಿ ಉತ್ತರ ಪ್ರದೇಶ 2nd ಪ್ಲೇಸ್. ಒಟ್ಟು ನಿಮ್ಗೆ ನೋಡ್ಬೋದು ಇಲ್ಲಿ ಏನಪ್ಪ ಅಂತಂದ್ರೆ 25 ಚಿನ್ನ, 23 ಸಿಲ್ವರ್, 14 ಬ್ರೋನ್ಸ್ ಪಡ್ಕೊಳ್ಳುತ್ತೆ. ತಮಿಳ್ನಾಡು 3rd ಪ್ಲೇಸ್ ಅಲ್ಲಿದೆ. ಅಂದ್ರೆ ನಮಗೆ ಹರಿಯಾಣ, ಉತ್ತರ ಪ್ರದೇಶ ಮತ್ತೆ ತಮಿಳ್ನಾಡು ಮೂರು ಕ್ರಮೇಣವಾಗಿ ಮೊದಲ, ದ್ವಿತೀಯ, ತೃತೀಯ ಸ್ಥಾನದಲ್ಲಿ ಇರುವಂಥದ್ದು. ಅದಾದ್ಮೇಲೆ ಈ ವ್ಯಕ್ತಿ ಪ್ರಣವ್ ತೋರ್ಮಾ, ಈ ವ್ಯಕ್ತಿ ಒಂದು ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡ್ತಾರೆ, ಸೆಟ್ ಅ ನ್ಯೂ ಏಷ್ಯನ್ ರೆಕಾರ್ಡ್ ದ ಕ್ಲಬ್ ಥ್ರೋ ಇವೆಂಟ್ ವಿತ್ ಆನ್ ಇಂಪ್ರೆಸಿವ್ ಥ್ರೋ 33.54 ಮೀಟರ್ಸ್ ಅನ್ನ ಎಸೆದು ಈ ವ್ಯಕ್ತಿ ಏನಪ್ಪ ಅಂದ್ರೆ ಒಂದು ರೆಕಾರ್ಡ್ ಅನ್ನ ಮಾಡ್ತಾರೆ. ನಿಮಗೆ ನಾನು ಬೇಕಂತ ಇಲ್ಲೊಂದು ಇವೆಂಟ್ ಅನ್ನ ಬಿಟ್ಟಿದ್ದೀನಿ. ಹೌದಾ, ಸೊ ಈ ವ್ಯಕ್ತಿ ಥ್ರೋ ಅಂತ ಹೆಸರಿದೆ, ಅದು ಶಾರ್ಟ್ ಪುಟ್ ಆ, ಡಿಸ್ಕಸ್ ಆ, ಜಾವ್ಲಿನ್ ಆ, ಸೊ ಅದನ್ನ ಏನ್ ಮಾಡ್ಬೇಕು ನೀವು ಮಾಡ್ಬೇಕು. ಯಾಕಂದ್ರೆ ಇದು ಕರೆಂಟ್ ಅಫೇರ್ಸ್ ಬೇಸ್ಡ್ ಇರೋದ್ರಿಂದ ಇದರಿಂದ ನಾವು ಈ ವ್ಯಕ್ತಿ ಜೊತೆ ಇನ್ನ ಹಲವಾರು ಇನ್ಫಾರ್ಮೇಶನ್ ಅನ್ನ ಕವರ್ ಮಾಡ್ತೀರಿ. ಸೊ ಈ ಒಂದು ಯಾವ ಒಂದು ಫೀಲ್ಡ್ ಅಥವಾ ಯಾವ ಒಂದು ಇವೆಂಟ್ ಅಲ್ಲಿ ಈತ ರೆಕಾರ್ಡ್ ಅನ್ನ ಮಾಡ್ತಾರೆ ಅದನ್ನ ನಿಮಗೆ ಬಿಟ್ಟಿದ್ದು. ಸೊ ಇದನ್ನ ನೀವು ಹೋಮ್ವರ್ಕ್ ಪ್ರಶ್ನೆ ಅಂತ ತೆಗೆದುಕೊಂಡು ಕಮೆಂಟ್ ಮಾಡಿ. ಆನ್ಲೈನ್ ಕ್ಲಾಸ್ ಕೇಳೋರು ಏನಪ್ಪ ಅಂತಂದ್ರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ, ನಿಮಗೆ ನಾಳೆ ಸಂಜೆ ಅಷ್ಟೊತ್ತಿಗೆ ಇದ್ರ ಬಗ್ಗೆ ರಿಪ್ಲೈ ಸಿಗುತ್ತೆ. ಅಂದ್ರೆ ಉತ್ತರ ಅಲ್ಲಿವರೆಗೂ ನಿಮಗೆ ಕಾಲಾವಕಾಶ ಇರುತ್ತೆ. ಯಾವ ಇವೆಂಟ್ ಅಲ್ಲಿ
ಪ್ರಣವ್ ಶರ್ಮ ಅವರು ಎಸೆತ ಹೌದು ಯಾವ ಎಸೆತ ಅದನ್ನು ನಿಮಗೆ ಈಸಿ ಐತೆ ಬಹಳ ಸುಲಭ ಯಾವ ಎಸೆತದಲ್ಲಿ ರೆಕಾರ್ಡ್ ಮಾಡಿದ್ದಾರೆ ಅದು ನೀವು ಇಲ್ಲಿ ಈಸಿಯಾಗಿ ಹೇಳ್ಬೋದು ಸೊ ಅದು ಏನಂತಂದ್ರೆ ಕಮೆಂಟ್ ಮಾಡಿ ಆ ಒಂದು ಪಾಯಿಂಟ್ ಓಕೆನಾ ಸೊ ನೆಕ್ಸ್ಟ್ ನೋಡ್ಬೋದು ಉಜ್ವಲ ಇದು ನೋಡಿದ್ವಿ ನಾವು ಈ ವರ್ಷದ ಕರೆಂಟ್ ಅಫೇರ್ಸ್ ಯಾವುದು ಉಜ್ವಲ ಅನ್ನೋದು ಎದ್ರದ್ದು ಅಫಿಷಿಯಲ್ ಮ್ಯಾಸ್ಕಾಟ್ ಹಾ ಪ್ಯಾರಾನೋ ಅಥವಾ ವಿಂಟರೋ ಅಥವಾ ಯೂತ ಅಥವಾ ಇದ್ರದ ಪ್ಯಾರಾ ನಾವು ಆಗ್ಲೇ ನೋಡಿದ್ವಿ ಓಕೆನಾ ಮೌಗ್ಲಿ ಅವೆಲ್ಲ ನಮಗೆ ನೋಡಿದ್ವಿ ಯಾವುದು ಯೂತದ ಆಗಿರ್ಲಿ ಪ್ಯಾರಾ ಅಂತ ಬಂದಾಗ ಉಜ್ವಲ ಅಂದ್ರೆ ಆ ಸ್ಪ್ಯಾರೋ ಇದನ್ನು ಕೂಡ ಕೇಳ್ತಾನೆ ಇದು ಅಫಿಷಿಯಲ್ ಮ್ಯಾಸ್ಕೋಟ್ ಆಗಿದೆ ಎದರದು ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಮೊಟ್ಟ ಮೊದಲ ಆವೃತ್ತಿ ಸರಿನಾ ಬರದ್ರ ಎಸ್ ನೆಕ್ಸ್ಟ್ ಪ್ರಶ್ನೆ ಬಂತು ನೋಡಿ ಈ ತರ ಇದೆ ಏನ್ ಹೇಳ್ತಾ ಇದ್ದಾನೆ ವಿಚ್ ಪ್ಲೇಯರ್ ಹ್ಯಾಸ್ ವಾನ್ ದ ಲಾರೆನ್ಸ್ ಸ್ಪೋರ್ಟ್ಸ್ ಮ್ಯಾನ್ ಆಫ್ ದ ಇಯರ್ 2023 ಅವಾರ್ಡ್ ಯಾವ ಆಟಗಾರ ಲಾರೆನ್ಸ್ ಸ್ಪೋರ್ಟ್ಸ್ ಮ್ಯಾನ್ ಆಫ್ ದ ಇಯರ್ 2023 ಪ್ರಶಸ್ತಿಯನ್ನ ಗೆದ್ದಿದ್ದಾರೆ ಯಾರು ಗೆದ್ದಿದ್ದಾರಪ್ಪ ಅರ್ಮ್ಯಾಂಡೋ ಮರಡೋನಾ ಲಿಯೋನಾಲ್ ಮೆಸ್ಸಿ ಮೋಕ್ತಾರ್ ದಹರಿ ಕ್ರಿಶ್ಚಿಯಾನೋ ರೆನಾಲ್ಡೋ ಯಾರು ಇರ್ಬೋದು ಆನ್ಸರ್ ಮಾಡ್ಬೋದಾ ಯೋಚನೆ ಮಾಡಿ ಆನ್ಸರ್ ಮಾಡ್ಬೋದಾ ಇದಕ್ಕೆ ಇಲ್ಲಿ ಬಹಳಷ್ಟು ಜನ ಮೆಸ್ಸಿ ಅಂತ ಹೇಳ್ತಾ ಇದ್ದಾರೆ ಆನ್ಲೈನಲ್ಲಿ ಕೂಡ ಮೆಸ್ಸಿ ಅಂತ ಹೇಳ್ತಾ ಇದ್ದಾರೆ ಸೂಪರ್ ಲಿಯೋನಾಲ್ ಮೆಸ್ಸಿ ಅರ್ಜೆಂಟೀನಾ ತಂಡದ ಆಟಗಾರ ಇವರ ಒಂದು ಅತ್ಯಧಿಕ ಒಂದು ಪರ್ಫಾರ್ಮೆನ್ಸ್ ಅವನು ಕ್ಯಾಪ್ಟನ್ ಆಗಿದ್ದು ಅರ್ಜೆಂಟೀನಾ ತಂಡದ್ದು ಹಾಗೆ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿರೋದ್ರಿಂದ ಈ ಒಂದು ಲಾರೆನ್ಸ್ ಸ್ಪೋರ್ಟ್ಸ್ ಮ್ಯಾನ್ ಆಫ್ ದ ಇಯರ್ ಅವಾರ್ಡ್ ಬಹಳ ಪ್ರೆಸ್ಟೀಜಿಯಸ್ ಇದೆ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಇಡೀ ಒಂದು ವರ್ಲ್ಡ್ ಅಲ್ಲಿ ಎಲ್ಲಾ ಇವೆಂಟ್ ಅನ್ನ ನೋಡಿ ಅಂದ್ರೆ ಎಲ್ಲಾ ಇವೆಂಟ್ ಅನ್ನು ಕೂಡ ತೆಗೆದುಕೊಂಡು ಕೊಡುವಂತ ಅವಾರ್ಡ್ ಇದು ಪ್ರೆಸ್ಟೀಜಿಯಸ್ ಅವಾರ್ಡ್ ಲಾರೆನ್ಸ್ ಸ್ಪೋರ್ಟ್ಸ್ ಮ್ಯಾನ್ ಆಫ್ ದ ಇಯರ್ ಅವಾರ್ಡ್ 2023 ಅನ್ನ ಲಿಯೋನಲ್ ಮೆಸ್ಸಿ ಅವರಿಗೆ ಕೊಟ್ಟಿದ್ದಾರೆ ಹಾಗೆ ಚೆಲ್ಲಿ ಅಂತ ಬರ್ತಾರೆ ಚೆಲ್ಲಿ ಆ್ಯನ್ ಫ್ರೈಜರ್ ಅಂತ ಬರ್ತಾರೆ ಇವರು ವುಮೆನ್ ಕ್ಯಾಟಗರಿಯಲ್ಲಿ ಪಡ್ಕೊತಾರೆ ಮೆನ್ ಅಲ್ಲಿ ಲಿಯೋನಲ್ ಮೆಸ್ಸಿ ಚೆಲ್ಲಿ ಆ್ಯನ್ ಫ್ರೈಜರ್ ಅಂತ ಬರ್ತಾರೆ ಇವರು ವುಮೆನ್ ಅಲ್ಲಿ ಈ ಒಂದು ಪ್ರಶಸ್ತಿನ ತೆಗೆದುಕೊಳ್ತಾರೆ ಓಕೆನಾ ಈಕೆ ಅಥವಾ ಈ ಒಂದು ಮಹಿಳೆ ಜಮೈಕಾದ ಜಮೈಕಾ ದೇಶದ ಜಮೈಕಾ ದೇಶದ ಮಹಿಳೆ ಲಿಯೋನಲ್ ಮೆಸ್ಸಿ ಅರ್ಜೆಂಟೀನಾ ಓಕೆನಾ ಸೊ ಇದು ಕೂಡ ಗೊತ್ತಿರಲಿ ನಿಮಗೆ ಕೇಳ್ತಾ ನಿಮಗೆ ಈ ಒಂದು ಲಾರೆನ್ಸ್ ಸ್ಪೋರ್ಟ್ಸ್ ಮ್ಯಾನ್ ಆಫ್ ದ ಇಯರ್ ಅವಾರ್ಡ್ ಇದೆಯಲ್ಲ ಮೋಸ್ಟ್ ಟೈಮ್ ಯಾರು ತೆಗೆದುಕೊಂಡ್ರೆ ಅಂದ್ರೆ ಅತಿ ಹೆಚ್ಚು ಯಾರು ತೆಗೆದುಕೊಂಡ್ರಿ ಅವಾರ್ಡನ್ನ ನಮಗೆ ಮೆನ್ ಅಲ್ಲಿ ಗೊತ್ತಾಯ್ತು ವುಮೆನ್ ಅಲ್ಲಿ ಗೊತ್ತಾಯ್ತು ಈ ವರ್ಷದ್ದು ಬಟ್ ಇದನ್ನ ಈ ಅವಾರ್ಡನ್ನ ಅತಿ ಹೆಚ್ಚು ತೆಗೆದುಕೊಂಡವ್ರು ಯಾರು ಹಾ ಯಾರಿರ್ಬೋದು ರೊನಾಲ್ಡೋ ರೊನಾಲ್ಡೋ ಅಲ್ಲ ಟೆನ್ನಿಸ್ ಆಟಗಾರ ರೋಜರ್ ಫೆಡರರ್ ಆರು ಬಾರಿ ಟೆನ್ನಿಸ್ ಆಟಗಾರ ಆಗಿರುವಂತ ರೋಜರ್ ಫೆಡರರ್ ಇದಾರಲ್ಲ ಅವರು ಈ ಒಂದು ಪ್ರಶಸ್ತಿನ ಪಡೆದುಕೊಂಡಿದ್ದಾರೆ ಓಕೆನಾ ಸೊ ಇದು ಮೋಸ್ಟ್ ಸಕ್ಸಸ್ಫುಲ್ ಸೊ ಮೋಸ್ಟ್ ಟೈಮ್ ಅಂದ್ರೆ ಎಷ್ಟು ಅತಿ ಹೆಚ್ಚು ಬಾರಿ ಈ ಒಂದು ಯಾರಪ್ಪ ತೆಗೆದುಕೊಂಡಾರೆ ಸ್ಪೋರ್ಟ್ಸ್ ಮ್ಯಾನ್ ಆಫ್ ದ ಇಯರ್ ಅವಾರ್ಡ್ ಲಾರೆನ್ಸ್ ಅಂತಂದ್ರೆ ಅದು ಈ ಒಂದು ರೋಜರ್ ಫೆಡರರ್ ಟೆನ್ನಿಸ್ ಆಟಗಾರ ಆತ ಅದನ್ನ ತೆಗೆದುಕೊಂಡಿರುವಂತದ್ದು ಕ್ಲಿಯರ್ ಆಗಿ ಗೊತ್ತಿರಲಿ ಸರಿನಾ ಬರದ್ರ ರೋಜರ್ ಫೆಡರರ್ ಅಂತ ಸೊ ನೋಡೋಣ ಇದ್ರ ಬಗ್ಗೆ ಲಿಯೋನಲ್ ಮೆಸ್ಸಿ ದ ಕ್ಯಾಪ್ಟನ್ ಆಫ್ ವರ್ಲ್ಡ್ ಕಪ್ ವಿನ್ನಿಂಗ್ ಅರ್ಜೆಂಟೀನಾ ನೋಡಿದ್ವಿ ಇವಾಗ ತಾನೆ ಈ ಒಂದು ಅವಾರ್ಡ್ ಹಾಗೆ ಮೆಸ್ಸಿ ವಾಸ್ ಅ ಗಿವನ್ ದ ಟ್ರೋಫಿ ಮೆಸ್ಸಿ ಹ್ಯಾಸ್ ದ ಆನರ್ ವಿತ್ ಬೀಯಿಂಗ್ ಅವಾರ್ಡೆಡ್ ಲಾರೆನ್ಸ್ ಸ್ಪೋರ್ಟ್ಸ್ ಮ್ಯಾನ್ ಆಫ್ ದ ಇಯರ್ ಆಯ್ತು ನಾನು ಅವಾಗ ಹೇಳಿದಾಗೆ ಶೆಲ್ಲಿ ಆ್ಯನ್ ಫ್ರೇಸರ್ ಪ್ರೈಸಿ ಅಂತ ನೋಡ್ರಿ ಮುಂದೊಂದು ಇನ್ನೊಂದು ವರ್ಡ್ ಐತಿ ಪ್ರೈಸಿ ಅಂತ ಬಟ್ ನಿಮಗೆ ಎರಡರಿಂದ ಮೂರು ವರ್ಡ್ ಗೊತ್ತಿದ್ರೆ ಸಾಕು ಶೆಲ್ಲಿ ಆ್ಯನ್ ಅಂತ ಇಷ್ಟು ಗೊತ್ತಿದ್ರೆ ಐಡೆಂಟಿಫೈ ಮಾಡ್ಬಿಡ್ಬೋದು ನಾವು ಆರಾಮ್ಸೆ ಓಕೆ ಶೆಲ್ಲಿ ಆ್ಯನ್ ಫ್ರೈಸರ್ ಪ್ರೈಸಿ ಹೂ ಆನ್ ದ 100 ಮೀಟರ್ ಗೋಲ್ಡ್ ಮೆಡಲ್ ಆಡ್ತೀವಿ ವರ್ಲ್ಡ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನಾವಾಗಲೇ ವರ್ಲ್ಡ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಕಲ್ತವಲ್ಲ ಅಲ್ಲಿ ನೀರಜ್ ಚೋಪ್ರಾ ಒಬ್ಬರೇ ನಮಗೇನು ಭಾರತದಿಂದ ಗೆದ್ದವ್ರು ಹೌದು ಅದನ್ನ ಕಲ್ತಿದ್ವಲ್ಲ ಅದರಲ್ಲಿ ಇವರು ಚಿನ್ನದ ಪದಕವನ್ನು ಗೆದ್ದಿದ್ದಾರೆ 100 ಮೀಟರ್ ಅಲ್ಲಿ ಗೋಲ್ಡ್ ಮೆಡಲ್ ಸೊ ಅದಕ್ಕೋಸ್ಕರ ಅವ್ರಿಗೆ ಕೊಟ್ಟಿದ್ದಾರೆ ಆಮೇಲೆ ದ ಲಾರೆನ್ಸ್ ಅವಾರ್ಡ್ ಸ್ಪೋರ್ಟ್ಸ್ ಅವಾರ್ಡ್ ಆಫ್ ದ ಸ್ಪೋರ್ಟ್ಸ್ ಮ್ಯಾನ್ ಆಫ್ ದ ಇಯರ್ ಇಸ್ ಅನ್ ಆನ್ಯುವಲ್ ಅವಾರ್ಡ್ ಆನರಿಂಗ್ ದ ಅಚೀವ್ಮೆಂಟ್ಸ್ ಆಫ್ ಇಂಡಿವಿಜುವಲ್ ಮೆನ್ ಆರ್ ವುಮೆನ್ ಇಂಡಿವಿಜುವಲ್ ಆಗಿ ಕೊಡೋದು ಗ್ರೂಪ್ ಗೇಮ್ಸ್ ಅಲ್ಲ ಯಾವುದು ಕ್ರಿಕೆಟು ಹಾಕಿ ಆ ಥರ ಅಲ್ಲ ಇಂಡಿವಿಜುವಲ್ ಆಗಿ ಯಾರು ಚೆನ್ನಾಗಿ ಆಡಿರ್ತಾರಲ್ಲ ಅವ್ರಿಗೆ ಕೊಡುವಂಥ ಒಂದು ಏನು ಅವಾರ್ಡ್ ಪ್ರೈಸ್ ಆಗಿರುತ್ತೆ ಮೋಸ್ಟ್ ಅವಾರ್ಡ್ಸ್ ರೋಡರ್ ರೋಜರ್ ಫೆಡರರ್ ಅಂತ ನಾನು ಅವಾಗಲೇ ಹೇಳಿದೆ ಆರು ಬಾರಿ ಇದು ಕೂಡ ಆಗ್ಯದ ಕ್ಲಿಯರ್ ಅಲ್ವಾ ಇಷ್ಟು ಎಸ್ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ವಿಚ್ ಟೀಮ್ ಹ್ಯಾಸ್ ವಾನ್ ದ ಟೈಟಲ್ ಆಫ್ ICC ವುಮೆನ್ಸ್ T20 ಕ್ರಿಕೆಟ್ ವರ್ಲ್ಡ್ ಕಪ್ 2023 ಫಾರ್ ದ ಥರ್ಡ್ ಕಾನ್ಸಿಕ್ಯೂಟಿವ್ ಟೈಮ್
ಯಾವ ತಂಡವು ಸತತ ಮೂರನೇ ಬಾರಿಗೆ ಐಸಿಸಿ ಮಹಿಳಾ ಟಿ ಟ್ವೆಂಟಿ ಕ್ರಿಕೆಟ್ ವಿಶ್ವಕಪ್ 2023 ಪ್ರಶಸ್ತಿಯನ್ನ ಗೆದ್ದಿದೆ? ಯಾವ ತಂಡ ಇರ್ಬೋದಪ್ಪ? ಪಕ್ಕ ಮಹಿಳೆಯರು ಅಂದ್ರೆ ಒಂದು ಆಸ್ಟ್ರೇಲಿಯಾ ಇಂಡಿಯಾ ಆ ತರ ಒಂದು ಪರ್ಫಾರ್ಮೆನ್ಸ್ ಮಾಡ್ಬಿಟ್ಟಿದ್ದಾರೆ. ಇನ್ನ ಪುರುಷರೆಲ್ಲ ಹೌದು ಆಸ್ಟ್ರೇಲಿಯಾ, ಮಹಿಳೆಯರಲ್ಲಿ ಅದಕ್ಕಿಂತ ಡಬಲ್ ಇದೆ ಅಂದ್ರೆ ಅವರೇ ಅತಿ ಹೆಚ್ಚು ಗೆದ್ದಿರುವಂತದ್ದು. ಸೊ ಆಸ್ಟ್ರೇಲಿಯಾ ಸರಿಯಾದ ಉತ್ತರ. ಇದು ಥರ್ಡ್ ಕಾನ್ಸಿಕ್ಯೂಟಿವ್ ಟೈಮ್. ನಿಮಗೆ ಈ ತರನು ಕೇಳ್ತಾನೆ, ಈ ಬಾರಿ ಅಥವಾ ಆಸ್ಟ್ರೇಲಿಯಾ ಟೀಮ್ ಹ್ಯಾಸ್ ವಾನ್ ದ ಟೈಟಲ್ ಆಫ್ ಐಸಿಸಿ ವುಮೆನ್ಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫಾರ್ ದ ಡ್ಯಾಶ್ ಕಾನ್ಸಿಕ್ಯೂಟಿವ್ ಟೈಮ್ ಅಂತ ಕೇಳ್ತಾನೆ. ಓಕೆ, ಕೆಲವೊಂದು ಸ್ವಲ್ಪ ಡೀಪ್ ಆಗಿ ಕೇಳ್ಬೇಕು. ಇವನ್ ತರ ಸಿ ಎಚ್ ಎಸ್ ಎಲ್ ಅಲ್ಲಿ ಅಂತಂತಂದ್ರೆ ಈ ತರ ಇರ್ತದೆ, ಸತತವಾಗಿ ಮೂರು ಬಾರಿ ಗೆಲ್ತಾರ. ಓಕೆನಾ, ಥರ್ಡ್ ಕಾನ್ಸಿಕ್ಯೂಟಿವ್ ಟೈಮ್ ಅಂತ ನಾವು ನೋಡ್ತೀವಿ. ಫಸ್ಟ್ ಎಡಿಷನ್ ಅನ್ನೋದು, ಫಸ್ಟ್ ಎಡಿಷನ್ 2009 ಇಂಗ್ಲೆಂಡ್ ಅಲ್ಲಿ ನಡೆಯುತ್ತೆ. ಓಕೆ, ಸೊ ಅದರಲ್ಲಿ ನಮಗೆ ಏನಪ್ಪ ಅಂದ್ರೆ ಅಲ್ಲೂ ಕೂಡ ನಮಗೆ ಆಸ್ಟ್ರೇಲಿಯಾನ ಗೆಲ್ಲುತ್ತೆ ಫಸ್ಟ್ ಎಡಿಷನ್ ಅಲ್ಲಿ. ಅದಾದ್ಮೇಲೆ ನಮಗೆ 8th ಎಡಿಷನ್ ಈ ಒಂದು ರೀಸೆಂಟ್ ಈ ವರ್ಷದ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎಲ್ಲಿ ನಡೀತಾ ಅಂದ್ರೆ ಸೌತ್ ಆಫ್ರಿಕಾ. ಇದು ಎಷ್ಟನೇ ಆವೃತ್ತಿ? 8th ಆವೃತ್ತಿ. ಓಕೆನಾ, 8th ಎಡಿಷನ್ ಆಗಿದೆ. ಸರಿನಾ, ಕ್ಲಿಯರ್ ಅಲ್ವಾ? 8th ಎಡಿಷನ್ ಅಂತ ನಾವು ಕೂಡ ಕರಿತೀವಿ. ಅದಾದ್ಮೇಲೆ ಮತ್ತೆ ನೋಡ್ಬೋದು ನಾವು ಎಸ್ ಎಸ್ ಕರೆಕ್ಟ್ 19 ರನ್ ಕರೆಕ್ಟ್ ಆಗಿ ಹೇಳ್ತೀರ. ಹೌದು, ಇಂಡಿಯಾ ಆಸ್ಟ್ರೇಲಿಯಾ ಡಿಫೀಟೆಡ್ ಬೈ ಸೌತ್ ಆಫ್ರಿಕಾ. ಡಿಫೀಟೆಡ್ ಬೈ ಎಲ್ಲ ರೀ. ಓಕೆ ಶರಣ್ ಅವ್ರೆ, ಡಿಫೀಟೆಡ್ ಬೈ ಸೌತ್ ಆಫ್ರಿಕಾ ಅಂದ್ರೆ ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ಸೋಲಿಸ್ತ ಅಂತ ಅರ್ಥ ಆಗುತ್ತೆ. ಸೊ ಇಲ್ಲಿ ಆಸ್ಟ್ರೇಲಿಯಾ ಗೆಲ್ಲುತ್ತೆ. ಸೊ ಹಾಗಾಗಿ ಆಸ್ಟ್ರೇಲಿಯಾ ತಂಡ ಗೆದ್ದಿರುವಂಥದ್ದು. 9th ಎಡಿಷನ್ ಅಂದ್ರೆ ಮುಂದಿನ ವರ್ಷ 2024 ಬಾಂಗ್ಲಾದೇಶ್ ಹೋಸ್ಟ್. ಓಕೆ, ಬಾಂಗ್ಲಾದೇಶ್ ನೆಕ್ಸ್ಟ್ ಎಲ್ಲಿ ನಡೀತಪ್ಪ ಅಂತ ಕೇಳಿದ್ರೆ ಬಾಂಗ್ಲಾದೇಶ್ ಅಂತ ಗೊತ್ತಿರಲಿ. ಓಕೆನಾ, ಸೊ ನಾನು ಅದಕ್ಕೆ ಗಾಬರಿ ಅದ. ಆಸ್ಟ್ರೇಲಿಯಾ ಡಿಫೀಟೆಡ್ ಬೈ ಅಂತ ಅಂದ್ಬಿಟ್ರಲ್ಲ, ಇರ್ಲಿ 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 ಪರವಾಗಿಲ್ಲ, ಡಿಲೀಟ್ ಮಾಡಕ್ ಹೋಗ್ಬೇಡ್ರಿ, ಇರ್ಲಿ ಅವೆಲ್ಲ. ಹಾಗಾದ್ರೆ ಮೋಸ್ಟ್ ಸಕ್ಸಸ್ಫುಲ್ ಟೀಮ್ ಯಾವುದು? ಆಸ್ಟ್ರೇಲಿಯಾ. 6 ಬಾರಿ ಗೆದ್ದದ, ಅತಿ ಹೆಚ್ಚು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನ ಗೆದ್ದಂತ ತಂಡ ಯಾವ್ದಂದ್ರೆ ಅದು ಆಸ್ಟ್ರೇಲಿಯಾ. 6 ಬಾರಿ ಗೆದ್ದದ, 8 ಆವೃತ್ತಿಯಲ್ಲಿ 6 ಬಾರಿ ಅವರ ಗೆದ್ದಿರುವಂತದ್ದು. ಸೊ ನಿಮಗೆ ಗೊತ್ತಿರಲಿ, ಇಂಗ್ಲೆಂಡ್ ಮತ್ತೆ ವೆಸ್ಟ್ ಇಂಡೀಸ್. ಸರ್, ಇನ್ನ 2 ಯಾರ್ಯಾರು ಗೆದ್ದಾರಂದ್ರೆ ಇಂಗ್ಲೆಂಡ್ ಮತ್ತೆ ವೆಸ್ಟ್ ಇಂಡೀಸ್ 2 ಒಂದೊಂದ್ಸಲ ಗೆದ್ದಾರ. ಓಕೆನಾ, ಒಂದ್ಸಲ ಇಂಗ್ಲೆಂಡ್ ಗೆದ್ದದ, ಒಂದ್ಸಲ ವೆಸ್ಟ್ ಇಂಡೀಸ್. ಇನ್ ಮಿಕ್ಕಿರೋ 6 ಸಲನು ಆಸ್ಟ್ರೇಲಿಯಾ ಗೆದ್ದದ, ಅದು ಸತತವಾಗಿ 3 ಬಾರಿ ಆಸ್ಟ್ರೇಲಿಯಾನ ಗೆದ್ದದ. ಓಕೆನಾ, ಕ್ಲಿಯರ್ ಅಲ್ವಾ? ಎಸ್. ಸೊ ನಮ್ಮ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇಂತ ನಮ್ಗೆ ಇಷ್ಟೊಂದು ಮಾಹಿತಿಗಳು ಸಾಕು. ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಸಾರಿ, ನಿಮ್ಗೆ ಮೆನ್ಸ್ ಒಂದು ನೋಡ್ಕೊಂಡ್ಬಿಡೋಣ, ಯಾಕಂದ್ರೆ ಮೆನ್ಸ್ ರೀಸೆಂಟ್ ಆಗಿ ನಡೆದಿರೋದಲ್ಲ 2022. ಇವೆಲ್ಲ ಮೆನ್ಸ್ ವಿನ್ನರ್ಸ್ ಗೊತ್ತಿದಲ್ಲ. ಮೆನ್ಸ್ ಅಲ್ಲೂ ಕೂಡ ನಮಗೆ 8 ಆವೃತ್ತಿ ಆಗಿರೋದು. ಮೊಟ್ಟ ಮೊದಲ ಆವೃತ್ತಿ ನಮಗೆ ಸೌತ್ ಆಫ್ರಿಕಾದಲ್ಲಿ ನಡೆಯುತ್ತೆ. ಆ ಆವೃತ್ತಿಯಲ್ಲಿ ಮಹೇಂದ್ರ ಸಿಂಗ್ ಅವರ ನಾಯಕತ್ವದಲ್ಲಿ ಭಾರತ ಗೆಲ್ಲುತ್ತೆ. ಅದಾದ್ಮೇಲೆ 2009 ಪಾಕಿಸ್ತಾನ್ ಗೆದ್ದಿರುವಂಥದ್ದು. ಅದಾದ್ಮೇಲೆ ಇಂಗ್ಲೆಂಡ್ ಗೆಲ್ಲುತ್ತೆ, ವೆಸ್ಟ್ ಇಂಡೀಸ್ ಗೆಲ್ಲುತ್ತೆ, ಶ್ರೀಲಂಕಾ, ವೆಸ್ಟ್ ಇಂಡೀಸ್, ಯಾವುದಿದು ನ್ಯೂಜಿಲೆಂಡ್, ಆಸ್ಟ್ರೇಲಿಯಾನ, ದುಬೈ ನಡೆದಿರುತ್ತದ, ಆಸ್ಟ್ರೇಲಿಯಾ ಗೆದ್ದಿರುತ್ತೆ, ಇಂಗ್ಲೆಂಡ್. ಓಕೆ, ಅತಿ ಹೆಚ್ಚು ಮೆನ್ಸ್ ಅಲ್ಲಿ ಸಕ್ಸಸ್ಫುಲ್ ಟೀಮ್ ಯಾವುದಂದ್ರೆ ಇಂಗ್ಲೆಂಡ್ ಮತ್ತೆ ವೆಸ್ಟ್ ಇಂಡೀಸ್, ಆಸ್ಟ್ರೇಲಿಯಾ. ಯಾಕಂದ್ರೆ 2 ಬಾರಿ ಗೆದ್ದವು. ಓಕೆನಾ, ಇಂಗ್ಲೆಂಡ್ ಮತ್ತೆ ವೆಸ್ಟ್ ಇಂಡೀಸ್ 2 ಬಾರಿ ಗೆದ್ದಿದ್ದಾವೆ. ಸೊ ಹಾಗಾಗಿ ಅತಿ ಹೆಚ್ಚು ಅಥವಾ ಸಕ್ಸಸ್ಫುಲ್ ಟೀಮ್ ಮೆನ್ಸ್ ಅಲ್ಲಿ ಯಾವ್ದಂದ್ರೆ ಇವೆರಡು. ಸೊ ಆಮೇಲೆ ನೋಡ್ಬೋದು ನಾವು ಒಂದ್ ಸ್ವಲ್ಪ ರಿಸಲ್ಟ್ ಏನಂತಂದ್ರೆ, 2022 ಮೆನ್ಸ್ ಕೂಡ ಕೊಟ್ಬಿಟ್ಟಿದ್ದೀನಿ ನಿಮಗೆ ವುಮೆನ್ಸ್ ಜೊತೆ. ಇಂಗ್ಲೆಂಡ್ ವಿನ್ನರ್ ಆಗುತ್ತೆ. ಯಾರ ವಿರುದ್ಧ? ಪಾಕಿಸ್ತಾನದ ವಿರುದ್ಧ. ಸ್ಯಾಮ್ ಕರಣ್ಗೆ ಪ್ಲೇಯರ್ ಆಫ್ ದ ಸೀರೀಸ್, ಟಾಪ್ ರನ್ ಸ್ಕೋರರ್ ವಿರಾಟ್ ಕೊಹ್ಲಿ ಆಗಿರ್ತಾರೆ ಕಳೆದ ವರ್ಷದ್ದು ಟಿ ಟ್ವೆಂಟಿ ವರ್ಲ್ಡ್ ಕಪ್ದು. ಹೈಯೆಸ್ಟ್ ವಿಕೆಟ್ ಟೇಕರ್ ವನಿಡು ಹಸರಂಗ. ಆಸ್ಟ್ರೇಲಿಯಾ ವೆನ್ಯೂ ಎಲ್ಲಿ ನಡೆದಿರುತ್ತೆ? ವೆನ್ಯೂ ಆಸ್ಟ್ರೇಲಿಯಾ ವಿನ್ನರ್ ಆಗಿರುತ್ತೆ 2021, ಅದು ದುಬೈ ನಡೆದಿರುತ್ತೆ. ಹೋದ ವರ್ಷ ಎಲ್ಲಿ ನಡೀತಪ್ಪ ಅಂದ್ರೆ ಆಸ್ಟ್ರೇಲಿಯಾ ವೆನ್ಯೂ. ಓಕೆನಾ, ಇದು ಟಿ ಟ್ವೆಂಟಿ ವರ್ಲ್ಡ್ ಕಪ್, ಇದು ಮೆನ್ಸ್ ನಾಟ್ ವುಮೆನ್ಸ್. ವುಮೆನ್ಸ್ ಆಯ್ತು ಅಷ್ಟೇ, ಇದು ಮೆನ್ಸ್. ಇಂಗ್ಲೆಂಡ್ ವರ್ ಕ್ರೋನ್ ದಿ ಚಾಂಪಿಯನ್ಸ್ ಆಫ್ಟರ್ ದಿ ಡಿಫೀಟೆಡ್ ಪಾಕಿಸ್ತಾನ್ ಬೈ 5 ವಿಕೆಟ್ಸ್ ಇಂದ ಫೈನಲ್ ಆಫ್ ದ ಐಕಾನಿಕ್ ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡ್ ಆಸ್ಟ್ರೇಲಿಯಾ. ಫೈನಲ್ ಮ್ಯಾಚ್ ವೆನ್ಯೂ ಎಲ್ಲಿ? ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡ್. ಓಕೆನಾ, ಎಂ ಸಿ ಜಿ ಅಂತ ಕರಿತೀವಿ. ಐಸಿಸಿ ಮೆನ್ಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ 2024 ಈ ಶೆಡ್ಯೂಲ್ ಟು ಬಿ ಹೋಸ್ಟೆಡ್ ಬೈ ದ ವೆಸ್ಟ್ ಇಂಡೀಸ್ ಅಂಡ್ ಯುನೈಟೆಡ್ ಸ್ಟೇಟ್ಸ್. ಹೌದಾ, ಮುಂದಿನ ವರ್ಷ ಬಂತು. ಈ ವರ್ಷ ಓಡಿ ಯಾವುದು? ಟಿ ಟ್ವೆಂಟಿ ವರ್ಲ್ಡ್ ಕಪ್. ನೀವು ಓಡಿ ಐ ವರ್ಲ್ಡ್ ಕಪ್ ಬಗ್ಗೆ ಈಗ ಪ್ರಶ್ನೆ ನೋಡಲ್ಲ, ಇದನ್ನ ನಾನು ಕೊನೆಯಲ್ಲಿ ಇಟ್ಟಿದ್ದೀನಿ. ಓಡಿ ಐ ವರ್ಲ್ಡ ಕಪ್ ಏನು ಮೊನ್ನೆ ನಡೀತಲ್ಲ, ಅದ್ರ ಮೇಲೇನೆ ಒಂದು 16-18 ಪ್ರಶ್ನೆ ಇದೆ. ಅಂದ್ರೆ ಹೆಂಗೆಲ್ಲ ಕೇಳ್ಬೋದು ಆ ಒಂದು, ಯಾಕಂದ್ರೆ ಅದು ಬಹಳ ಹೈಪ್ ಅಲ್ಲಿ ಇರುವಂತ ಟಾಪಿಕ್ ಇಡೀ ಸ್ಪೋರ್ಟ್ಸ್ ಅಲ್ಲಿ ಇವಾಗ ಸದ್ಯ. ಯಾಕಂದ್ರೆ ಅದು ರೀಸೆಂಟ್ ಆಗಿ ನಡೆದಿರೋದು, ಹಾಗಾಗಿ ಅದನ್ನ ಲಾಸ್ಟಿಗೆ ಇಟ್ಟಿರ್ತೀನಿ. ಇನ್ನು ಉಳಿದಿದ್ದೆಲ್ಲ ಕಲಿತಿರ್ತೀವಿ. ಓಕೆ, ಸೊ ಇದರಲ್ಲಿ ದಿಸ್ ದ ಇವೆಂಟ್ ಫೀಚರಿಂಗ್ 20 ಟೀಮ್ಸ್. ಹೌದಾ, ಈ ಒಂದು ಬಹಳ ಮುಖ್ಯ ಉದ್ದೇಶ ಏನಂದ್ರೆ, ಈ ಬಾರಿ ನಡೀತಿರೋ ಅಂತಂದ್ರೆ ಮುಂಬರುವ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ
ಎಷ್ಟು ತಂಡಗಳಿರುತ್ತೆ ಅಂತ ಕೂಡ ನಮಗೆ ಪ್ರಶ್ನೆ ಬರ್ಬೋದು. ಇಪ್ಪತ್ತು, ಯಾಕಂದ್ರೆ ಇದು ಮುಂಚೆ ಎಲ್ಲ 10-12 ಅಂತ ಇರ್ತಿತ್ತು. ಅಂದ್ರೆ ಈ ಬಾರಿ ಏನ್ ಮಾಡಿದ್ದಾರೆ, ಜಾಸ್ತಿ ಮಾಡ್ಬೇಕನ್ನ ಇನ್ಕ್ರೀಸ್ ಅಂತ 20 ಬಾರಿ ನೋಡ್ರಿ, 20 ಟೀಮ್ಗಳನ್ನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಬಟ್ ಯಾವ್ಯಾವ ತರ ನಡೀತ ಅದೆಲ್ಲ ಬ್ಯಾಡ್ ನಮಗೆ. ಎಷ್ಟು ತಂಡಗಳು ಪಾರ್ಟಿಸಿಪೇಟ್ ಮಾಡ್ತಾವ ಅಂದ್ರೆ 20 ಅಂತ ಗೊತ್ತಿರ್ಲಿ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಆಗಿದ್ರೆ ಇದು ಕ್ಲಿಯರ್ ಆಯ್ತಲ್ಲ, ಇದನ್ನ ಲಾಸ್ಟ್ ಇಯರ್ ಎಲ್ಲಾನು ಪ್ಲೇಯರ್ ಆಫ್ ದ ಸೀರೀಸ್, ಪ್ಲೇಯರ್ ಆಫ್ ದ ಟಾಪ್ ರನ್ ಸ್ಕೋರರ್ ವಿಕೆಟ್ ಅಂತ. ನೆಕ್ಸ್ಟ್, ಹೂ ಹ್ಯಾಸ್ ವಾನ್ ದ ಟೈಟಲ್ ಆಫ್ ಫುಟ್ಬಾಲ್ ಟೂರ್ನಮೆಂಟ್ ಸಂತೋಷ್ ಟ್ರೋಫಿ, ಫುಟ್ಬಾಲ್ ಪಂದ್ಯಾವಳಿಯ ಸಂತೋಷ್ ಟ್ರೋಫಿ 2023 ಪ್ರಶಸ್ತಿಯನ್ನ ಯಾರು ಗೆದ್ದಿದ್ದಾರೆ? ಕರ್ನಾಟಕ, ಮೇಘಾಲಯ, ಕೇರಳ, ತಮಿಳ್ನಾಡು, ಯಾರು ಗೆದ್ದಾರಪ್ಪ? ಕೇರಳ ಯಾರು ಗೆದ್ದಿರ್ಬೋದು? ಸಂತೋಷ್ ಟ್ರೋಫಿ ಇದೇನಂತಂದ್ರೆ ಫುಟ್ಬಾಲ್ ಅಲ್ಲಿ ನ್ಯಾಷನಲ್ ಚಾಂಪಿಯನ್ಶಿಪ್. ಓಕೆ, ಈಗ ಬೇರೆ ಬೇರೆ ತಂಡದಲ್ಲಿ ಅವ್ರ ತರ ನ್ಯಾಷನಲ್ ಟೂರ್ನಮೆಂಟ್ ಅಂತ ಕರಿತೀವಲ್ಲ, ಹಂಗೆ ಫುಟ್ಬಾಲ್ ಅಲ್ಲಿ ನ್ಯಾಷನಲ್ ಚಾಂಪಿಯನ್. ಇವು ಡ್ಯೂರಾನ್ ಟ್ರೋಫಿ ಎಲ್ಲ ಹಂಗಂದ್ರೆ ಕ್ಲಬ್ ವೈಸ್, ಇವೆಲ್ಲ ಏನಂದ್ರೆ ನ್ಯಾಷನಲ್ ಚಾಂಪಿಯನ್ಶಿಪ್ ಅಂದ್ರೆ ಸ್ಟೇಟ್ ವೈಸ್ ಹೋಗ್ತವೆ. ಈಗ ನ್ಯಾಷನಲ್ ಚಾಂಪಿಯನ್ಶಿಪ್ ಅಂದ್ರೆ ಸ್ಟೇಟ್ ರಿಪ್ರೆಸೆಂಟ್ ಮಾಡುತ್ತೆ. ಈ ಡ್ಯೂರಾನ್ ಟ್ರೋಫಿ ಅಥವಾ ಈಗೇನು ನಮ್ಗೆ ನಡೀತಾರೆ ISL ಇಂಡಿಯನ್ ಸೂಪರ್ ಲೀಗ್ ಇಂಥವೆಲ್ಲ, ಅವೇನು ಕ್ಲಬ್ ವೈಸ್, ಬೆಂಗಳೂರು FC ಈ ತರ, ಮುಂಬೈ ಸಿಟಿ ಆ ತರ ನಡೆಯುತ್ತೆ. ಯಾವ್ದಿರ್ಬೋದು ಆನ್ಸರ್? ಬಹಳ ಸುಲಭ ಐತಿ ಈ ಪ್ರಶ್ನೆ. 5ನೇ ಬಾರಿ ಗೆಲ್ತಾರ ಈ ಒಂದು ಸಂತೋಷ್ ಟ್ರೋಫಿ 2023 ಗೆಲ್ಲುವ ಮುಖಾಂತರ 5ನೇ ಬಾರಿ ಟ್ರೋಫಿನ ಗೆಲ್ತಾರೆ. ಯಾವ ತಂಡ ಇರ್ಬೋದು? ಕೇರಳ ಅಂತ ಬಂತು. ಮತ್ತೆ ಪಕ್ಕನ ಕೇರಳ, ಅಷ್ಟು ಕಾನ್ಫಿಡೆನ್ಸ್ ಆ ಕೇರಳ ಫುಟ್ಬಾಲ್ ಟೀಮ್ ಮೇಲೆ? ಕರ್ನಾಟಕ ರೀ, ನಮ್ಮ ಕರ್ನಾಟಕ ಮೇಘಾಲಯದ ವಿರುದ್ಧ ಗೆಲ್ಲುತ್ತೆ. ಓಕೆ, ರೀಸೆಂಟ್ ಆಗಿ ಬಹಳ ಒಂದು 54 ವರ್ಷದ ನಂತರ, ಎಷ್ಟು ಹೇಳ್ರಿ, 54 ವರ್ಷ. ಅವಾಗ ಏನಾಗಿತ್ತು ನಮ್ಗೆ, ಇನ್ನ ಮೈಸೂರು ಪ್ರಾಂತ ಆಗಿತ್ತು. ಅಂದ್ರೆ ಕರ್ನಾಟಕ ಸ್ಟೇಟ್ ಅಂತ ಗೆದ್ದಿರೋಂತ ಮೊಟ್ಟ ಮೊದಲ ಟ್ರೋಫಿ ಇದು. ಅಂದ್ರೆ ಕರ್ನಾಟಕ ಸ್ಟೇಟ್ ಅಂತ ಮರುನಾಮಕರಣ ಆಯ್ತಲ್ಲ ಕರ್ನಾಟಕ ಅಂತ, ಅದಾದ್ಮೇಲೆ ಗೆದ್ದಂಥದ್ದು ಫಸ್ಟ್ ಟ್ರೋಫಿ ಆಗಿದೆ. ಅಂದ್ರೆ ಇದೊಂದು ಸಂತೋಷ್ ಟ್ರೋಫಿ. ಓಕೆ, ಇದನ್ನ ನಿಮಗೆ ಸಂತೋಷ್ ಟ್ರೋಫಿ ಯಾವ ಕ್ರೀಡೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾನೆ, ಫುಟ್ಬಾಲ್. ಸೊ ಇದು ನ್ಯಾಷನಲ್ ಚಾಂಪಿಯನ್ಶಿಪ್. ಸ್ಪಾನ್ಸರ್ ಬಂದ್ಬಿಟ್ಟು ಈ ವರ್ಷದ ಯಾರು? ಹೀರೋ. ಸೊ ಅದಾದ್ಮೇಲೆ ಕರ್ನಾಟಕ 54 ವರ್ಷ ನಂತರ, ಅವಾಗ ಮುಂಬೈ ಏನಂದ್ರೆ ನಮಗೆ ಮೈಸೂರು ಪ್ರಾಂತ ಅಂತ ಇತ್ತು, ಸಾರಿ ಮೈಸೂರು, ಮೈಸೂರು ಅಂತ ನಮಗೆ ಇದ್ದಿದ್ದು ರಾಜ್ಯ, ಹೌದಾ? ಸೊ ಮೈಸೂರು ರಾಜ್ಯ ಅಂತ ಹೆಸರಿತ್ತು. ಸೊ ಹಾಗಾಗಿ ಮೈಸೂರು ರಾಜ್ಯವಿದ್ದಾಗ 4 ಬಾರಿ ಗೆದ್ದದ ಕರ್ನಾಟಕ ಅಂತ ಆಗಿದ್ದು. ಇದು 5ನೇ ಬಾರಿ ಅದೆಲ್ಲ, ಅದು 1ನೇ ಟೈಮ್ ಅಂತ ಇರ್ಬೋದು. ಸೊ ಕರ್ನಾಟಕ ಅನ್ನೋದು ಸರಿಯಾದ ಉತ್ತರ. ವಿನ್ನರ್ ಯಾರ ವಿರುದ್ಧ ಅಂತ ಕೇಳ್ತಾನೆ, ಮೇಘಾಲಯ. ಓಕೆ, ಸೊ ವಿನ್ನರ್ ಕರ್ನಾಟಕ, ರನ್ನರ್ ಮೇಘಾಲಯ. ಸರ್ ಕ್ಲಾಸ್ ಸ್ಟ್ರಕ್ ಆಗ್ತಿದೆ? ಇಲ್ಲ ರೀ, ಕ್ಲಾಸ್ ಏನು ಅಷ್ಟೊಂದು ಸ್ಟ್ರಕ್ ಆಗ್ತಾ ಇಲ್ಲ, ಕ್ಲಿಯರ್ ಆಗಿ ಬರ್ತಾ ಇದೆ ನೋಡ್ರಿ ಎಲ್ಲರಿಗೂ. ನಿಮ್ದು ಏನೋ ಒಂದು ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು, ಒಂಚೂರು ನೋಡ್ಕೊಳ್ಳಿ, ಖಂಡಿತ ನಿಮಗೆ ಈಸಿ ಬರುತ್ತಿದೆಲ್ಲ. ಎಸ್, ಕ್ಲಿಯರ್ ಅಲ್ವಾ? ಇದು ವೆನ್ಯೂ ಅಂತ ಕೇಳ್ತಾನೆ, ವೆನ್ಯೂ ಎಲ್ಲಿ ನಡೆದಿರ್ಬೋದಪ್ಪ ಸಂತೋಷ್ ಟ್ರೋಫಿ? ವೆನ್ಯೂ ಎಲ್ಲಿರ್ಬೋದು? ಕಂಟ್ರಿ ಇಂಡಿಯಾ, ಇಂಡಿಯಾದಲ್ಲಿ ನಡಿಬೇಕಾಯ್ತು, ಬಟ್ ಸೌದಿ ಅರೇಬಿಯಾದಲ್ಲಿ ನಡೆಯುತ್ತೆ. ಬಹಳ ಜನ ಏನ್ ಮಾಡ್ಬಿಡ್ತಾರೆ, ಸಂತೋಷ್ ಟ್ರೋಫಿ ಹೆಂಗಿದ್ರು ನ್ಯಾಷನಲ್ ಚಾಂಪಿಯನ್ಶಿಪ್, ಭಾರತದಲ್ಲಿ ಇರ್ಬೋದು ಅಂತ ಇಂಡಿಯಾ ಆಪ್ಷನ್ ಅಂತ ಇಂಡಿಯಾ ಹಾಕ್ಬಿಡ್ತೀರಿ. ಬಟ್ ಈ ವರ್ಷ ಅದು ನಡೆದಿರೋದು ಸೌದಿ ಅರೇಬಿಯಾ. ಓಕೆನಾ, ಸೊ ಸೌದಿ ಅರೇಬಿಯಾದಲ್ಲಿ ನಡೆಯುತ್ತೆ. ಇದು 76ನೇ ಆವೃತ್ತಿ, 76th edition. 76ನೇ ಆವೃತ್ತಿ ನೋಡ್ರಿ, ಇದೇ ತರ ನಾವು ಕಲಿತಿರ್ತೀವಿ ಸ್ಪೋರ್ಟ್ಸ್ ಬಗ್ಗೆ. ನಿಮಗೆ ಕಂಪ್ಲೀಟ್ ಚಿತ್ರಣ, ಒಂದು ಕ್ರೀಡೆ ಬಗ್ಗೆ ಎಲ್ಲಾ ಈ ವರ್ಷದ ನ್ಯೂಸ್ ತಿಳ್ಕೊಂಡ್ಬಿಡ್ತೀರಿ. ಇದೇ ತರ ಎಲ್ಲಾನು ಕ್ವಶನ್ಸ್ ಗಳು ಕ್ಯಾರಿ ಅಪ್ ಆಗ್ತಾ ಇರುತ್ತೆ. ಮಧ್ಯಾಹ್ನದ ಕ್ಲಾಸ್ ನಿಮಗೆ ಆಪ್ ಅಲ್ಲಿ ಇರುತ್ತೆ, ಯೂಟ್ಯೂಬ್ ಅಲ್ಲಿ ಇರಲ್ಲ. ಸೊ ನೀವು ಆಪ್ ಅಲ್ಲಿ ಕೂಡ ಜಾಯ್ನ್ ಆಗ್ಬೋದು, ಇದ್ರದ್ದು ಕಂಟಿನ್ಯೂ ನಾಳೆ ಕೂಡ ಇದ್ರದ್ದು ಕಂಟಿನ್ಯೂ ಆಗ್ಬೋದು. ಯಾಕಂದ್ರೆ ಕ್ರೀಡೆ ಅನ್ನೋದು ನಿಮಗೆ ಮುಗಿಲಾರದ ಒಂದು ಸಂತತಿ. ಬಟ್ ಅದರಲ್ಲಿ ನಮಗೆ ಡೆಫಿನೆಟ್ ಕ್ವಶನ್ಸ್ ಗಳು ನೋಡ್ತೀವಿ, ಇಲ್ಲಷ್ಟರಲ್ಲಿ ಡೆಫಿನೆಟ್ ಕ್ವಶನ್ಸ್ ಗಳು ಬಂದೇ ಬರುತ್ತೆ, ಹೌದಾ? ಅದಕ್ಕೋಸ್ಕರ ಚರ್ಚೆ ಮಾಡ್ತಾ ಇರೋದು ನಾವು. ಗೊತ್ತಿರ್ಲಿ, ಇದರ ಒಂದು ಸ್ಪಾನ್ಸರ್ ಬಂದ್ಬಿಟ್ಟು ಹೀರೋ, 1941 ಅದೊಂದು ಬರ್ಕೊಂಡ್ಬಿಟ್ರಿ. 1941 ಇದರ ಸ್ಥಾಪನೆ, ಎಸ್ ಕೊಟ್ಟಿದ್ದಾರೆ ಆಲ್ರೆಡಿ. ಇದರಲ್ಲಿ ಅತಿ ಹೆಚ್ಚು ಸಕ್ಸಸ್ಫುಲ್ ಟೀಮ್ ಯಾವ್ದಂತ ಹೇಳ್ಬೋದಾ? ಮೋಸ್ಟ್ ಸಕ್ಸಸ್ಫುಲ್, 76 ಎಡಿಷನ್ ಆಗ್ಯದ. ಅಂದ್ರೆ 76 ಸಾರಿ ಗೆದ್ದಾರ, ಹೌದಾ? 76 ಸಾರಿ ಮ್ಯಾಚ್ ಆಗ್ಯದ. 76ರಲ್ಲಿ ಅತಿ ಹೆಚ್ಚು ಗೆದ್ದಿರೋ ತಂಡ ಯಾವುದು? 1941 ಬಂದ್ಬಿಟ್ಟು ಸ್ಥಾಪನೆ. ಮೂವತ್ತೆರಡು ಟೈಟಲ್ಸ್ ಅನ್ನ ಗೆಲ್ತಾರೆ 76ರಲ್ಲಿ, 32 ಸಲ ಗೆಲ್ತಾರೆ ಇವ್ರು. ಯಾರು ಇರ್ಬೋದು? ನಾವು ಆಗ್ಲೇ ಡ್ಯೂರಾನ್ ಟ್ರೋಫಿ ಎಲ್ಲಿ ನೋಡಿದ್ವಿ? ಯಾವುದು ಮೋಹನ್ ಬಾಗನ್, ಮತ್ತೆ ಅವೆರಡು ಯಾವ ರಾಜ್ಯ? ಮೋಹನ್ ಬಾಗನ್ ಕೂಡ ವೆಸ್ಟ್ ಬೆಂಗಾಲ್. ಸೊ ವೆಸ್ಟ್ ಬೆಂಗಾಲ್ ಅನ್ನೋದು ಈ ಒಂದು ಫುಟ್ಬಾಲ್ ಅಲ್ಲಿ ಬಹಳ ಮುಂಚೂಣಿಯಲ್ಲಿದೆ, ಅದೊಂದು ಕೂಡ ಗೊತ್ತಿರಿ. ತಮಿಳ್ನಾಡು ಅಲ್ಲ,
ಸೌದಿ ಅಲ್ಲ ರೀ ಶರಣವ್ರೆ, ಇದು ನ್ಯಾಷನಲ್ ಚಾಂಪಿಯನ್ಶಿಪ್ ಹೌದಾ, ಇದು ನಮಗೆ ಬೇರೆ ಬರದೇ ಅಲ್ಲ. ನಮ್ಮ 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳು, ಅಥವಾ ನಮ್ಗೆ 28 ರಾಜ್ಯಗಳೇ ಬರೋದು ಹೌದಾ. ಹಾಗಾಗಿ ಗೊತ್ತಿರಲಿ, ಏನಂತಂದ್ರೆ ಇದರಲ್ಲಿ ಅತಿ ಹೆಚ್ಚು ಗೆದ್ದಿರೋಂಥ ತಂಡ ಯಾವುದಂದ್ರೆ ವೆಸ್ಟ್ ಬೆಂಗಾಲ್. ಬಿಕಾಸ್ ಅಲ್ಲಿ ನೋಡಿದ್ವಿ ನಾವು ಕ್ಲಬ್ ವೈಸ್ ನೋಡಿದಾಗ ಮೋಹನ್ ಬಾಗನ್, ಈಸ್ಟ್ ಬೆಂಗಾಲ್ ಅವೆಲ್ಲ ಒಂದೇ ಸ್ಟೇಟಲ್ಲಿ ಎರಡು ಕ್ಲಬ್ ಇದಾವೆ. ಬಟ್ ಇಲ್ಲಿ ನಮಗೆ ಏನಂತಂತ ಹೇಳಿದೆ, ನ್ಯಾಷನಲ್ ಚಾಂಪಿಯನ್ಶಿಪ್ ಅಂದ್ರೆ ಒಂದೇ ರಾಜ್ಯದಲ್ಲಿ ಬರಬೇಕು ಅವರೆಲ್ಲ ಒಂದು ಟೀಮ್ ಆಗಿ, ಅದೇ ತರ ಇದೆ. ಸೊ ಇದೊಂದು ನಾವು ನೋಡ್ಬೋದು ವೆಸ್ಟ್ ಬೆಂಗಾಲ್ ಬರೋದ್ರೆ ಎಲ್ಲರೂ ಕೂಡ ಹೋಗೋಣ ಮುಂದೆ. ನೆಕ್ಸ್ಟ್ ಇದೆ ನೋಡ್ರಿ ನಮ್ಮ ಒಂದು ಏನಪ್ಪ ಅಂದ್ರೆ ಕರ್ನಾಟಕ ತಂಡ ಗೆದ್ದಿರುವಂಥದ್ದು ದ ನ್ಯಾಷನಲ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಫಾರ್ ಹೀರೋ ಅಂತ ಕರಿತೀವಿ ಆ ಸ್ಪಾನ್ಸರ್ ಹೀರೋ ನ್ಯಾಷನಲ್ ಚಾಂಪಿಯನ್ಶಿಪ್. ಇದನ್ನ ನೋಡ್ರಿ ಏನಂತಂತಂದ್ರೆ ಸಂತೋಷ್ ಟ್ರೋಫಿ ಅಂತ ಮೊದಲಿಗೆ ಕೊಡುವಂತ ಹೆಸರು ಆ ಒಂದೇದು. ರನ್ನರ್ ಅಪ್ ಕೊಡುವಂತ ಹೆಸರು ಏನಂತಂದ್ರೆ ಕಮಲ ಗುಪ್ತಾ ಟ್ರೋಫಿ. ಸೆಕೆಂಡ್ ರನ್ನರ್ ಸ್ವತಃ ರನ್ನರ್ ಅಪ್ ಅಂತ ಕರಿತೀವಲ್ಲಪ್ಪ, ಹೇಳ್ತಾರೆ ನಮ್ಗೆ ಸಂತೋಷ್ ಟ್ರೋಫಿ ಯಾರ ವಿನ್ನರ್ ಆದ್ರಿಗೆ ಕೊಡ್ತೀವಿ. ರನ್ನರ್ ಅಪ್ ಆದವರಿಗೆ ಹೆಸರು ಏನಂತಂದ್ರೆ ಕಮಲ ಗುಪ್ತಾ ಟ್ರೋಫಿ. ಓಕೆ, ಇದನ್ನ IFA ಡಾಕ್ಟರ್ SK ಗುಪ್ತಾ ಅವರ ಒಂದು ಹೆಸರಿನ ಒಂದು ಸ್ಮರಣಾರ್ಥಕವಾಗಿ ಇಟ್ಟರು, ಅವರ ಹೆಂಡತಿ ಅವರ ಹೆಸರು ಅವ್ರನ್ನೊಂದು ನೆನಪಿಗೋಸ್ಕರ ಇಟ್ಟಿರುವಂಥದ್ದು ಕಮಲ ಗುಪ್ತಾ ಟ್ರೋಫಿ. ಸರಿನಾ, ವೆನ್ಯೂ ನೇಮ್ ಹೇಳಿದ್ದ. ಓಕೆ ಸಂಗೀತ ಅವರೇ, ಸೂಪರ್. ಅಂದ್ರೆ ಒಂದ್ ಸ್ವಲ್ಪ ನಿಮ್ದು ನೆಟ್ವರ್ಕ್ ಇನ್ನ ಪ್ರಾಬ್ಲಮ್ ಇರಬೇಕು, ನಾನು ಆಗ್ಲೇ ಕೇಳಿರೋದು ನೀವಾಗ ಹೇಳಿದ್ರೆ ಖಂಡಿತ ಕರೆಕ್ಟ್ ಆಗಿದೆ. ವೆನ್ಯೂ ಬಂದ್ಬಿಟ್ಟು ಸೌದಿ ಅರೇಬಿಯಾ ಅಂತ ಕರೆಕ್ಟ್ ಆಗಿತ್ತು ಅಲ್ಲಿ. ಓಕೆನಾ, ಕ್ಲಿಯರ್ ಅಲ್ವಾ ಇದು? ನೆಕ್ಸ್ಟ್, ವಿಚ್ ಕಂಟ್ರಿ ಹ್ಯಾಸ್ ವಾನ್ ದ ಟೈಟಲ್ ಆಫ್ ಏಷ್ಯನ್ ಕಬಡ್ಡಿ ಚಾಂಪಿಯನ್ಶಿಪ್? ಯಾವ ದೇಶವು ಏಷ್ಯನ್ ಕಬಡ್ಡಿ ಚಾಂಪಿಯನ್ಶಿಪ್ ಅನ್ನ ಗೆದ್ದಿದೆ? ಇದ್ರಲ್ಲಂತೂ ಇಂಡಿಯಾ ಬಿಟ್ಟು ಕೂಡ ಮಾತೇ ಇಲ್ಲ ಹೌದಾ. ಸೊ ಇಂಡಿಯಾ ಅನ್ನೋದು ಸರಿಯಾದ ಉತ್ತರ. ಇರಾನ್ ಕೂಡ ಇದು ನಿಮಗೆ ಗೊತ್ತಿರಲಿ. 9ನೇ ಆವೃತ್ತಿ ಆಗಿತ್ತಿದ, 9th edition. ಇಂಡಿಯಾ ವರ್ಸಸ್ ಇರಾನ್ ಅಂದ್ರೆ ಭಾರತ ಮತ್ತು ಇರಾನ್. ಸರ್ ಮತ್ತೆ ಹೋಯ್ತು, ಇಲ್ಲ ರೀ ಬಂತ್ರಿ, ಒಂದ್ ಸ್ವಲ್ಪ ಅದು ಪ್ರಾಬ್ಲಮ್ ಆಗ್ತಿರುತ್ತೆ. ಓಕೆನಾ, ತಲೆ ಕೆಡ್ಸ್ಕೊಬಿಟ್ಟು ಬರ್ತೀನಿ. ಫಜಲ್ ಅಟ್ರಾಚಲಿ ಬಹಳ ಅತಿ ಒಂದು ಪ್ರೋ ಕಬಡ್ಡಿ ಅಂತಾನೆ ಬಹಳಷ್ಟು ಈಗ ವಿದೇಶಿ ಆಟಗಾರರು ಕೂಡ ಅದರಲ್ಲಿ ಇಂಪ್ಯಾಕ್ಟ್ ಮಾಡಕತ್ತಾರ ಹೌದಾ. ಸೊ ಮುಂಚೆ ಇನ್ನೂ ಇಷ್ಟಿರಲಿಲ್ಲ, ಒನ್ ಸೈಡೆಡ್ ಆಗ್ಬಿಡೋ ವಿನ್ನರ್ ಮ್ಯಾಚ್. ಸೊ ಇರಾನ್, ಇಂಡಿಯಾ ಮತ್ತು ಇರಾನ್ ಇದು ಫೈನಲ್ ಮ್ಯಾಚ್ ಅಲ್ಲಿ ಬಂದಿದ್ದಂಥದ್ದು, ಇಂಡಿಯಾ ಗೆಲ್ಲುತ್ತೆ. ಸೊ ಹಾಗೆ ಏನಪ್ಪ ಅಂತಂದ್ರೆ ವೆನ್ಯೂ ಕೇಳ್ತಾರೆ, ವೆನ್ಯೂ ಅಂದ್ರೆ ಎಲ್ಲಿ ನಡೀತಂತಂದ್ರೆ ಸೌತ್ ಕೊರಿಯಾ. ಸೌತ್ ಕೊರಿಯಾದಲ್ಲಿ ನಡೆದಂತ ಏಷ್ಯನ್ ಕಬಡ್ಡಿ ಚಾಂಪಿಯನ್ಶಿಪ್. ಓಕೆನಾ, ಸೌತ್ ಕೊರಿಯಾ ಇದರ ವೆನ್ಯೂ ಆಗಿರುತ್ತೆ. 1980 ಫಸ್ಟ್ ಎಡಿಷನ್, 1980 ಫಸ್ಟ್ ಎಡಿಷನ್ ಆಗುತ್ತೆ, 1980. ಓಕೆನಾ, ಸೊ ಅದಾದ್ಮೇಲೆ ನಾವು ಮೊಟ್ಟ ಮೊದಲ ಆವೃತ್ತಿ ಅಂದ್ರೆ ಇಂಡಿಯಾ ಮತ್ತೆ ವೆಸ್ಟ್ ಇಂಡೀಸ್, ಸಾರಿ ನಿಮಗೆ ಬಾಂಗ್ಲಾದೇಶ್, ಮೊಟ್ಟ ಮೊದಲ ಆವೃತ್ತಿ ಯಾವಾಗಪ್ಪ ಅಂದ್ರೆ 1980 ನಡೆದಂಥದ್ದು. ವೆನ್ಯೂ ಕೂಡ ಇಂಡಿಯಾದಲ್ಲೇ ನಡೆಯುತ್ತೆ. ವೆನ್ಯೂ ಇಂಡಿಯಾದಲ್ಲೇ ನಡೀತು, ಭಾರತದಲ್ಲೇ ನಡೀತು ಮೊಟ್ಟ ಮೊದಲ ಏಷ್ಯನ್ ಚಾಂಪಿಯನ್ಶಿಪ್. ಅಲ್ಲಿ ಏನಪ್ಪ ಅಂತಂದ್ರೆ ಭಾರತ ಗೆಲ್ಲುತ್ತೆ, ಬಾಂಗ್ಲಾದೇಶ್ ರನ್ನರ್ ಅಪ್ ಆಗುತ್ತೆ. ಇದು ನಮ್ಮ ಏಷ್ಯನ್ ಕಬಡ್ಡಿದು ಒಂದು ಸ್ವಲ್ಪ ಚಿಕ್ಕದಾದ ಒಂದು ಮಾಹಿತಿ. ಓಕೆನಾ, ಕ್ಲಿಯರ್ ಅಲ್ವಾ? ಎಸ್, ಇದೊಂದು ನೋಡ್ಬೋದು ನಾವು. ಹಾಗೆ ನಾಯಕ ಯಾರಾಗಿದ್ರಪ್ಪ ಈ ಸಲದ ಅಂತಂದ್ರೆ ಪವನ್ ಶರಾವತ್. ನಾಯಕತ್ವ ಅಂದ್ರೆ ಯಾರ್ದಿತ್ತು ಅಂತ ಕೇಳಿದ್ರೆ, ಒಂದ್ ಸ್ವಲ್ಪ ಡೀಪ್ ಆಗಿ ಕೇಳಿದ್ರೆ ನಾಯಕ ಯಾರಾಗಿದ್ರಪ್ಪ ಕಬಡ್ಡಿ ಅಂತ ಕೇಳಿದ್ರೆ ಪವನ್ ಶರಾವತ್ ಅಂತ ನೋಡ್ಬೋದು. ದ ಏಷ್ಯನ್ ಕಬಡ್ಡಿ ಚಾಂಪಿಯನ್ಶಿಪ್ ಇದು ನಡೆದದ್ದು ನೋಡ್ಬೋದು ಎಲ್ಲಿ, ಸೌತ್ ಬುಸಾನ್ ಸೌತ್ ಕೊರಿಯಾ ಅಂತ ಹೇಳಿದೆ ವೆನ್ಯೂ. ಜೂನ್ ನಂತರ ನಡೆದಿರುತ್ತೆ, 27-30. ದ ಕಾಂಟಿನೆಂಟಲ್ ಕಬಡ್ಡಿ ಇವೆಂಟ್ ವಿಲ್ ಬಿ ಪ್ಲೇಡ್ ಆಫ್ಟರ್ ದ ಏನು 6 ಇಯರ್ಸ್ ಅಂದ್ರೆ ಆಫ್ಟರ್ 6 ಇಯರ್ಸ್, ಲಾಸ್ಟ್ ಎಡಿಷನ್ ಅಂದ್ರೆ 6 ವರ್ಷದ ಹಿಂದೆ ನಡೆದಿರುವಂಥದ್ದು, ಅದ್ರ ಬಗ್ಗೆ ಕೊಟ್ಟಿದ್ದಾನೆ. ಸೊ ಏನಪ್ಪ ಅಂತಂದ್ರೆ 8th edition, ಇರಾನ್ ಒಂದ ಟೈಟಲ್ 2003. ಅಂದ್ರೆ ನಾನು ಹೇಳಿದೆ 9 ಆವೃತ್ತಿ ಅಂತ ಹೇಳಿದೆ ಹೌದಾ. ಸೊ ನಾವು ನೋಡಿದಾಗ ಇದರಲ್ಲಿ ಇರಾನ್ ಒಂದ ಸಲ ಗೆದ್ದದ. ಓಕೆ, 7 gold medals ಫ್ರಾಮ್ ದ 8th edition, 8ರಲ್ಲಿ 7 ನಮ್ಮ ಭಾರತವೇ ಗೆದ್ದಿರುವಂಥದ್ದು, 1 ಇರಾನ್ ಗೆದ್ದಿರೋದು. ಅದು ಯಾವಾಗ ಸಮಯದಲ್ಲಿ ಮತ್ತೇನಾದ್ರೂ ಆಯ್ತಾ? ಇಲ್ಲ. 2017 ಸೌತ್ ಕೊರಿಯಾ ಮತ್ತೆ
ಇದರಲ್ಲಿ ವುಮೆನ್ಸ್ ಕ್ಯಾಟಗರಿಲಿ ಓಕೆ ವುಮೆನ್ಸ್ ಕ್ಯಾಟಗರಿಯಲ್ಲಿ ಕೂಡ 2017 ಲಾಸ್ಟ್ ನಡೆದಿರುವಂಥದ್ದು. ಸೊ ದ ಫಸ್ಟ್ ವುಮೆನ್ ಕಾಂಪಿಟೇಷನ್ ಅದು ಎಲ್ಲಿ ನಡೆದಿತ್ತು ಅಂದ್ರೆ ಹೈದರಾಬಾದ್ 2005 ವುಮೆನ್ ಕೂಡ ನೋಡ್ತೀವಿ ಏಷ್ಯನ್ ಕಬಡ್ಡಿ. ಓಕೆ ಸೊ ಮೆನ್ಸ್ ಇಷ್ಟು ಗೊತ್ತಿದ್ರೆ ಸಾಕಿದ ಲಿಸ್ಟ್ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಪ್ರಶ್ನೆ ಅನ್ನೋದಕ್ಕಿಂತ ಏಷ್ಯನ್ ಗೇಮ್ಸ್ ಕಬಡ್ಡಿ ಮೆಡಲ್ ವಿನ್ನರ್ಸ್ ಅಂದ್ರೆ ಏಷ್ಯನ್ ಗೇಮ್ಸ್ ನೋಡಿರ್ಬೋದು ನೀವು. ಓಕೆ ಹಾಂಗ್ಝೋ ಚೀನಾ, ಓಕೆ ಅಲ್ಲಿ ನಡೆದಂಥದ್ದು ಹೌದಾ ಹಾಂಗ್ಝೋ ಚೀನಾ, ಚೀನಾದಲ್ಲಿ ನಡೀತಾನೆ ಈ ವರ್ಷದ ಏಷ್ಯನ್ ಗೇಮ್ಸ್. ಅದರಲ್ಲಿ ಮೆನ್ಸ್ ಇವೆಂಟ್ ಇಂಡಿಯಾ ಮತ್ತೆ ವುಮೆನ್ಸ್ ಅಲ್ಲಿ ಸಿಲ್ವರ್ ಅಂದ್ರೆ ಯಾರ ವಿರುದ್ಧ ಅಂದ್ರೆ ಇರಾನ್ ವಿರುದ್ಧ ಗೆಲ್ತೀವಿ ನಾವು. ವುಮೆನ್ಸ್ ಚೀನೀಸ್ ತಪಾಯ್ ಈ ಟೀಮ್ ವಿರುದ್ಧ ಗೆಲ್ತಾರೆ, ಬ್ರೋನ್ಸ್ ಪಾಕಿಸ್ತಾನ್ ಚೀನೀಸ್ ತಪಾಯ್, ಇಲ್ಲಿ ನೇಪಾಳ ಇರಾನ್ ಬ್ರೋನ್ಸ್ ಅಂದ್ರೆ ಇದು ಗೊತ್ತಿರಲಿ. ಮೆನ್ಸ್ ಇವೆಂಟ್ ಅಲ್ಲಿ ಇಂಡಿಯಾ ಯಾರ ವಿರುದ್ಧ ಅಂದ್ರೆ ಇರಾನ್, ವುಮೆನ್ಸ್ ಅಲ್ಲಿ ಇಂಡಿಯಾ ಯಾರ ವಿರುದ್ಧ ಅಂದ್ರೆ ಚೀನೀಸ್ ಅವ್ರ ವಿರುದ್ಧ. ಓಕೆನಾ ಇಷ್ಟು ಕ್ಲಿಯರ್ ಆಗಿರ್ಲಿ ಸರಿನಾ. ನಮ್ಮ ಪವನ್ ಶರಾವತ್ ಯಾವಾಗಾದ್ರಿ ಕವಿತಾ ಜಾಧವ್ ಅವ್ರೆ ನಮ್ಮ ಪವನ್ ಶರಾವತ್ ಅವರು. ಓಕೆ ಎಸ್ ಕರ್ನಾಟಕ ಇದ್ರಿದ್ರು ಎಡಿಷನ್ ನೋಡ್ರಿ ಇದು ಹೈದರಾಬಾದ್ ಇಂಡಿಯಾ ಜಪಾನ್ ಶ್ರೀಲಂಕಾ ಇದು ನೋಡ್ಬೋದು ನಾವು. ಕಬಡ್ಡಿ ನಾನು ಅವಾಗಲೇ ಹೇಳಿದೆ 5 ಆವೃತ್ತಿ ಅಂತ, ಅದೇ ತರ ನಾವು ಇಂಡಿಯಾ ವಿನ್ನರ್ಸ್ ನಾವು ಆಲ್ಮೋಸ್ಟ್ 1 ಸೌತ್ ಕೊರಿಯಾ ಯಾವ್ದು ಹೇಳಿ ವುಮೆನ್ಸ್ ಇದು ನಾವು ಮೆನ್ಸ್ ಕರೆದ್ವಿ 7 ಯಾರಿಗಿದಾರ ಮೆನ್ಸ್ ಅಲ್ಲಿ ಇಂಡಿಯಾ ಗೆದ್ದ 1 ಇರಾನ್, ಮಹಿಳೆಯರಲ್ಲಿ 5 ನಾನು ಅವಾಗಲೇ ಹೇಳಿದೆ 2017 ಲಾಸ್ಟ್ ಆಗಿದ್ದು ನಡೆದಿಲ್ಲ ಏಷ್ಯನ್ ಇದ್ರ ಗೇಮ್ಸ್ ಅಲ್ಲಿ. ಏನಂತಂದ್ರೆ ಗೋಲ್ಡ್ ಸಿಲ್ವರ್ ಗೋಲ್ಡ್ ಸಿಲ್ವರ್ ಗೋಲ್ಡ್ ಸಿಲ್ವರ್ 1 ಸೌತ್ ಕೊರಿಯಾ ಗೆದ್ದು. ನೆಕ್ಸ್ಟ್ ಮಂತ್ ನೋಡ್ರಿ ಅಗದಿ ಬಹಳ ಹಬ್ಬದ ಪ್ರಶ್ನೆ ಹೌದಾ, ವಿಚ್ ಟೀಮ್ ಹ್ಯಾಸ್ ವಾನ್ ದ ಟೈಟಲ್ ಆಫ್ ಟಾಟಾ ಎಫ್ ಪಿ ಎಲ್ ಇಂದ ಇಯರ್ 2023. ಇದು ಬಹಳ ಸುಲಭ ಬಟ್ ಇದನ್ನು ಕೇಳ್ತಾನೆ ಕೆಲವೊಂದ್ಸಲ, ಬಹಳ ಇದೆ ಪ್ರಶ್ನೆ ಯಾವ್ದಿರ್ಬೋದಪ್ಪ ಇನ್ನ ಯೋಚನೆ ಮಾಡಕತ್ತಿರಿ ಸರ್ ಈ ಮನ್ಮನೆ ಹರಾಜ್ ಆಯ್ತು ಮತ್ ಕನ್ಫ್ಯೂಸ್ ಆಗ್ತೀರಿ ಅಂತಂತೀರನ್ನ ಯಾರಿರ್ಬೋದು ಸರ್ ಡೈಲಿ ಯೂಟ್ಯೂಬ್ ಕ್ಲಾಸ್ ಮಾಡಿ ಸರ್ ಎಸ್ ಎಸ್ ಡಿ ಡಿ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆಪ್ಪ ಹಂಗೆ ಡಿಪೆಂಡ್ ಆಗ್ರಿ ಬಟ್ ಮಾಡ್ತೀನಿ ನಾನು ಡೈಲಿ ಕ್ಲಾಸ್ ಇರುತ್ತೆ ಬಟ್ ಯೂಟ್ಯೂಬಲ್ಲಿ ಇವತ್ತು ನಿಮಗೆ ಇಲ್ಲಿ ಇರುತ್ತೆ ಮತ್ತೆ ಮಧ್ಯಾಹ್ನ ಆ್ಯಪಲ್ಲಿ ಇರ್ತದ್ರಿ. ಓಕೆ ನೀವು ಖಂಡಿತ ಆ್ಯಪಲ್ಲಿ ಕೂಡ ನೋಡಬಹುದು ಸರಿನಾ, ಮೇ ಬಿ ಇವತ್ತೇ ಇರ್ಬೇಕು ಸರ್. ಹಾಂ ರೀ ಬರ್ಲಿ ಬರ್ರಿ ಎಸ್ ಎಸ್ ಸಿ ಜಿ ಕೆ ಕ್ಲಾಸ್ ನಿಮ್ಮ ಮೇಲೆ ಡಿಪೆಂಡ್ ಖಂಡಿತ ಖಂಡಿತ ಬಹಳ ಸುಲಭ ಐತೆ ಎಸ್ ಎಸ್ ಸಿ ಜಿ ಡಿ ನಿಮಗೆ ಜಿ ಕೆ 20 15 ಮೇಲೆ ಆರಾಮ್ಸೆ ಅಂದರೆ 14-15 ಕ್ವಶನ್ಸ್ ನೀವು ಆರಾಮ್ಸೆ ಮಾಡ್ತೀರಿ. ಅದು ಕರೆಕ್ಟಾಗಿ ನಾವು ಏನೊಂದು ಹೋಗ್ತಾ ಇದ್ದಲ್ಲ ಒಂದು ವೇದಲ್ಲಿ ಆ ಥರ ಹೋಗಿ ಅದೇ ಕ್ವಶನ್ ಅದೊಂಥರ ವೆಬ್ ನಿಮ್ಗೆ ಆರಾಮ್ಸೆ ಎಕ್ಸಾಮ್ ಬರೆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಬಹಳಷ್ಟು ಜನ ಲಾಸ್ಟ್ ಇಯರ್ ನಿಮಗೇನು ಇದು ಮಾಡಿದ್ವಲ್ಲ ಅವಾಗ ಗೊತ್ತಾಗ್ಯದ ಬಹಳಷ್ಟು ಜನ ಒಂದು ರಿಸಲ್ಟನ್ನು ನೋಡಿದ್ದಾರೆ ಜಿ ಕೆಲಿ ಚೆನ್ನಾಗಾಗಿದೆ. ಹಾಗಾಗಿ ನೀವು ಖಂಡಿತ ನೀವು ಫಾಲೋ ಅಪ್ ಮಾಡಿರಿ, ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ 7019285369 ಬಸವರಾಜ್ ಅವರೇ ನಿಮಗೆ ತಿಳಿಸ್ಕೊಡ್ತಾರೆ ಇದ್ರ ಬಗ್ಗೆ ಓಕೆನಾ ಜಿ ಡಿ ಕ್ಲಾಸ್ ಬಗ್ಗೆ. ಸೊ ಯಾವ್ದಪ್ಪ ತಂಡ 2023 ಹೇಳಕತ್ತಾನಂದ್ರೆ ಇದೇ ವರ್ಷ ಯಾರಿಗದ್ರ ಅದು ಅಪಾರ್ಟ್ ಅದು ಬಿಟ್ಬಿಡ್ರಿ. ಓಕೆ ಇಲ್ಲಿ ನಾವು ಒಂದು ಪಾಯಿಂಟ್ ನೋಡ್ತೀವಿ ಅಷ್ಟೇ, ಯಾಕಂದ್ರೆ ಇಲ್ಲಿ ನಾವು ನೋಡೋದಂದ್ರೆ ಯಾವ್ದು ಪರವಾಗಿ ಅಷ್ಟೇ ಅಂತ ಯಾವುದು ನಮ್ಮ ಇದು ನೋಡ್ಬೋದು ಯಾರ ವಿರುದ್ಧ ರನ್ನರ್ ಫಸ್ಟ್ ಎಡಿಷನ್ ವಿನ್ನರ್ ಯಾರು ರಾಜಸ್ಥಾನ್. ಓಕೆ ಮೊಟ್ಟ ಮೊದಲ ಆವೃತ್ತಿಯಲ್ಲಿ ಗೆದ್ದಂತ ತಂಡ ಯಾವುದು ರಾಜಸ್ಥಾನ್ ತಂಡ. 2008 ನಡೆಯುತ್ತೆ ಐ ಪಿ ಎಲ್, ಅದೇ ತರ ಚೆನ್ನೈ ಸೂಪರ್ ಕಿಂಗ್ಸ್ ಈ ವರ್ಷ ಗೆದ್ದಿರುವಂಥದ್ದು. ಈ ವರ್ಷ ಗೆಲ್ಲುವ ಮುಖಾಂತರ ಅತಿ ಹೆಚ್ಚು ಐ ಪಿ ಎಲ್ ಟೂರ್ನಮೆಂಟ್ ಅನ್ನ ಗೆದ್ದಂತ ತಂಡ ಮುಂಬೈ ಆಗಿತ್ತು, ಅದರ ಸಮವಾಗುತ್ತೆ. ಅಂದ್ರೆ ಅತಿ ಹೆಚ್ಚು ಐ ಪಿ ಎಲ್ ತಂಡ ಆಡ್ ಈಗ ನೋಡ್ಬೋದು ಈ ವರ್ಷ 10 ತಂಡಗಳು, ಅದರಲ್ಲಿ ಹೋದ ವರ್ಷ ಲಖನೌ ಮತ್ತೆ ಗುಜರಾತ್ ಟೈಟನ್ಸ್ 2 ತಂಡಗಳು ಆಡ್ ಆಗುತ್ತೆ ಹೌದಾ. ಅವನೇನಾದ್ರೂ 20-22 ಅಂತ ಕೇಳಿದಾಗ ಅದು ಗೆದ್ದಿದ್ದಂತ ತಂಡ ಯಾವುದು ಜಿ ಟಿ ಗುಜರಾತ್ ಟೈಟನ್ಸ್. 20-23 ಈ ವರ್ಷ ಅಂತ ಕೇಳಿದಾಗ ಚೆನ್ನೈ ಸೂಪರ್ ಕಿಂಗ್ಸ್. ಮುಂಬೈ ಮತ್ತೆ ಚೆನ್ನೈ 5-5 ಬಾರಿ ಗೆದ್ದಿರುವಂಥದ್ದು ಅತಿ ಹೆಚ್ಚು ಬಾರಿ ಗೆದ್ದಂತ ತಂಡ ಅಂತ ನಾವು ನೋಡ್ಬೋದು. ಓಕೆ ಹಾಗಾದ್ರೆ ನಿಮ್ಗೆ ಕೇಳ್ತಾನೆ 15ನೇ ಆವೃತ್ತಿಯ ಐ ಪಿ ಎಲ್ ವಿನ್ನರ್ ಯಾರು, ಸ್ವಲ್ಪ ಸಿ ಎಚ್ ಎಸ್ ಎಲ್ ಪ್ರಶ್ನೆ ಅದು. 15th ಎಡಿಷನ್ದು ವಿನ್ನರ್ ಯಾರಾಗಿದ್ರು, 15ನೇ ಆವೃತ್ತಿಯ ಐ ಪಿ ಎಲ್ ವಿನ್ನರ್ ಯಾರು ಹೇಳ್ಬೋದಾ ಬೇಗ ಬೇಗ 15th ಎಡಿಷನ್. ಓಕೆ ಯಾರಿರ್ಬೋದು 15th ಎಡಿಷನ್ ಯೋಚನೆ ಮಾಡಿ ಎಣಸಕತ್ತೀರಾ. 8 ಅಂತ ಫಸ್ಟ್ ಹೇಳಿದ್ರಿ, 8, 9, 10, 11, 12, 13, 14 ಎಣಸ್ರಿ ಎಣಸ್ರಿ ಹಿಂಗ್ ಎಣಸ್ರಿ ಬೇಗ ಬೇಗ. ಯಾರಪ್ಪ ಪ್ರವೀಣ್ ಅವ್ರು ಕೊಟ್ಟಾರ ಜಿ ಟಿ ಅಂತ, ಬರ್ಲಿ 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 ಸ್ಲೋಗನ್ ಈಗ ಬೇಡ. ಓಕೆ ತಡ್ರಿ ತಡ್ರಿ ಪ್ರಶ್ನೆ ನೋಡೋಣ, ಯಾರಪ್ಪ ಗೆದ್ರು 15ನೇ ಆವೃತ್ತಿದು ಅಲ್ಲ ಜಿ ಟಿ ಹೋದ ವರ್ಷ 15ನೇ ಆವೃತ್ತಿ ಅಂದ್ರೆ 15th ಎಡಿಷನ್ ಅಂತಂದ್ರೆ 20-22 ನಿಮಗ
ಡೈರೆಕ್ಟ್ ಕೇಳಲ್ಲ ಅವನು ಇಯರ್ ಅಂತ. ಕೆಲವೊಂದು ಕ್ವಶನ್ಸ್ ಯಾವ ಐ ಪಿ ಎಲ್ ಆಗಿರ್ಬೋದು, ಕ್ರಿಕೆಟ್ ಕೆಲವೊಂದು, ಯಾಕಂದ್ರೆ ನೋಡ್ತಾನೆ ಡೆವಲಪ್ ಕ್ವಶನ್ಸ್. ಈಗ ಕಬಡ್ಡಿ, ಖೋಖೋ ಅಥವಾ ನಿಮಗೆ ಬೇರೆ ಬೇರೆ ಹೇಳಿದ್ನಲ್ಲ ಅಂತವು ಎಡಿಷನ್ ಕೇಳೋದು ಸ್ವಲ್ಪ ಕಡಿಮೆ, ಬಟ್ ಗೊತ್ತಿರ್ಬೇಕು. ಯಾಕೆ ಹೇಳಿ ಅಲ್ಲಿ ನಿಮಗೆ ಏರೇ ನೆನಪಿಟ್ಕೊಳ್ಳೋಕೆ ಕಷ್ಟ, ಬಟ್ ಕ್ರಿಕೆಟ್ ಅಂತ ಭಾಳಷ್ಟು ಜನ ಏನಾಗ್ಬಿಡುತ್ತೆ ಅಲ್ಲಿ ಗೊತ್ತು ಕುತ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಸೊ ಯಾರಪ್ಪ ಅಂತಂದ್ರೆ 15ನೇ ಅವರು ಇಷ್ಟೇ ಅಂದ್ರೆ ಇದು 20-22 ಇಲ್ಲಿ ಜಿ ಟಿ ಅಂದ್ರೆ ಗುಜರಾತ್ ಟೈಟನ್ಸ್ ತಮ್ಮ ಮೊದಲ ಪಾದಾರ್ಪಣೆ ಒಂದು ಎಡಿಷನ್ ಅಲ್ಲೇ ಪ್ರಶಸ್ತಿಯನ್ನ ಪಡೆದುಕೊಳ್ಳುತ್ತೆ ಹಾರ್ದಿಕ್ ಪಾಂಡೆ ಅವರ ನಾಯಕತ್ವದಲ್ಲಿ. ಓಕೆ, ಸೊ ಇದು 16ನೇ ಆವೃತ್ತಿ. ಸೊ 20-23 ಅಂತ ಬರೋದು 16th. ಹಾ, 14th ಕಂಡೀಷನ್ ಕೂಡ ಚೆನ್ನೈ ಸೂಪರ್ ಕಿಂಗ್ಸ್, ಅದು ದುಬೈಯಲ್ಲಿ ನಡೀತಾ ಅನ್ಕೊಂತೀನಿ. ಹೌದಾ, ವೆನ್ಯೂ ಎಸ್. ಈಗ ಬನ್ನಿ 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 ಬನ್ನಿ, ಈಗ ನಮಗೆ ಮತ್ತೆ ಇದ್ರ ಅಂತ ಕೇಳುವಂತ ಮುಖ್ಯವಾದ ಪ್ರಶ್ನೆ ಏನಂದ್ರೆ ಗೆದ್ದವ್ರು ಯಾರಂತ ಗೊತ್ತಾಯ್ತು. ಆರೆಂಜ್ ಕ್ಯಾಪ್ ಯಾರು ಪಡ್ಕೊಂಡ್ರು? ಆರೆಂಜ್ ಕ್ಯಾಪ್ ಅಂದ್ರೆ ಗೊತ್ತು, ಅತಿ ಹೆಚ್ಚು ರನ್ಗಳನ್ನ ಗಳಿಸ್ದವನಿಗೆ ಆರೆಂಜ್ ಕ್ಯಾಪ್ ಕೊಡ್ತಾರೆ, ಅತಿ ಹೆಚ್ಚು ವಿಕೆಟ್ ಅನ್ನ ತೆಗೆದುಕೊಂಡವನಿಗೆ ಪರ್ಪಲ್ ಕ್ಯಾಪ್ ಕೊಡ್ತಾರೆ. ಹಂಗಂದ್ರೆ ಆರೆಂಜ್ ಕ್ಯಾಪ್ ಯಾರಿಗೆ ಕೊಟ್ಟಿದ್ದಾರೆ? ಶುಭ್ಮನ್ ಗಿಲ್. ಪರ್ಪಲ್ ಕ್ಯಾಪ್ ಯಾರಿಗೆ ಕೊಟ್ಟಿದ್ದಾರೆ? ಮೊಹಮ್ಮದ್ ಶಮಿಗೆ ಪರ್ಪಲ್ ಕ್ಯಾಪ್, ಆರೆಂಜ್ ಕ್ಯಾಪ್ ಅಂದ್ಬಿಟ್ಟು ಅವ್ರು ಶುಭ್ಮನ್ ಗಿಲ್ಗೆ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ, 20-23ರ ಒಂದು ಕ್ಲಿಯರ್ ಚಿತ್ರಣ. ಓಕೆ, ಎಸ್ ಸೂಪರ್ ಶರಣ್ ಅವ್ರೆ, ಕರೆಕ್ಟ್ ಆಯ್ತು. ಹೌದಾ, ಎಸ್ ಬರೋಬ್ಬರಿ ಐತೆ ನೋಡ್ರಪ್ಪ. ಸೊ ಕ್ಲಾಸ್ ಇಷ್ಟ ಆಗ್ತಾ ಇದೆ ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಪ್ರತಿಯೊಬ್ಬರು ಕ್ಲಾಸ್ ಅನ್ನ ಲೈಕ್ ಮಾಡಿ. ಸೊ ಇದೇ ತರ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕ್ಲಾಸ್ ಲಿಂಕ್ ಅನ್ನ, ಸ್ಪೋರ್ಟ್ಸ್ ಮೇಲೆ ನಿಮಗೆ ಕಂಪ್ಲೀಟ್ ಆಗಿ ಕಲಿತಾ ಇರ್ತೀರ ಮಾಹಿತಿಗಳನ್ನ. ಸೊ ಹಾಗೆ ನೋಡ್ಬೋದು, ಇದು ನಮಗೆ 20-23ರ ರೀಕ್ಯಾಪ್. 2023ದು ಪ್ರೈಸ್ ಮನಿ ಎಷ್ಟಪ್ಪ? 20 ಕೋಟಿ. 20 ಕೋಟಿ ನೋಡಿದ ನಮ್ಗೆ ಏನ್ ನೆನಪು ಇರಬೇಕು? ಈ ವರ್ಷದ ಹರಾಜು ಅಂದ್ರೆ 2024ರ ಒಂದು ಐ ಪಿ ಎಲ್ದು ಆಕ್ಷನ್ ಪ್ರೈಸ್ ಮನಿನೇ 20 ಕೋಟಿ. ಮತ್ತೆ ರೆಕಾರ್ಡ್ ಅಂದ್ರೆ 20 ಕೋಟಿ ಮೀರಿ ಹೋದಂತ ಅವ್ರು ಎಷ್ಟು ಜನ ಅಪ್ಪ ಅಂತ ಕೇಳಿದ್ರೆ ಇಬ್ರು. 20 ಕೋಟಿ ಆಕ್ಷನ್ಕ್ಕಿಂತ ಅಂದ್ರೆ ಪ್ರೈಸ್ ಮನಿಕ್ಕಿಂತ ಜಾಸ್ತಿ ಹೋದಂತ ಪರ್ಸನ್ಸ್ ಅಥವಾ ಎಷ್ಟು ಜನ ಹೋಗಿದ್ದಾರೆ ಅಂತ ಕೇಳಿದ್ರೆ ಇಬ್ರು. ಅದು ಬಂದ್ಬಿಟ್ಟು ಪ್ಯಾಟ್ ಕಮಿನ್ಸ್ ಮತ್ತೆ ಮಿಚೆಲ್ ಸ್ಟಾರ್ಕ್. ಪ್ಯಾಟ್ ಕಮಿನ್ಸ್ ಬಂದ್ಬಿಟ್ಟು ಎಷ್ಟು ಕೋಟಿಗೆ ಹೋಗ್ತಾರೆ? 20.50 20.50 ಪ್ಯಾಟ್ ಕಮಿನ್ಸ್. ಮಿಚೆಲ್ ಸ್ಟಾರ್ಕ್ ಬಂದ್ಬಿಟ್ಟು 24.75. ಇದು ನಿಮಗೆ ಅತ್ಯಂತ ದುಬಾರಿಯ ಬಿಡ್ ಹೇಳ್ತಾನೆ. ಅತ್ಯಂತ ಒಂದು ಏನಪ್ಪ ಅಂತಂದ್ರೆ ಹೈಯೆಸ್ಟ್ ಬಿಡ್ ಯಾವ್ದಪ್ಪ ಅಂತಂದ್ರೆ ಐ ಪಿ ಎಲ್ ಅಲ್ಲಿ ಅದು ಯಾರು? ಮಿಚೆಲ್ ಸ್ಟಾರ್ಕ್. 24.75 ಕೋಟಿ. ಯಾವ ತಂಡಕ್ಕೆ ಹೋಗ್ತಾರೆ? ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ ಹೋಗ್ತಾರೆ, ಪ್ಯಾಟ್ ಕಮಿನ್ಸ್ ಹೈದರಾಬಾದ್ಗೆ ಹೋಗ್ತಾರೆ. ಓಕೆನಾ, ಇಷ್ಟು ನಮಗೆ ಚಿತ್ರಣ ಇರಲಿ. ಸೊ ಇದೇ ತರ ನೋಡ್ಬೋದು, 890 ರನ್ ಗಳಿಸಿದ ಶುಭ್ಮನ್ ಗಿಲ್ ಅಂದ್ರೆ ಗುಜರಾತ್ ಟೈಟನ್ಸ್ ತಂಡದ ಆಟಗಾರನಿಗೆ ಅಂದ್ರೆ ಈ ವರ್ಷ ಅಂದ್ರೆ ಮುಂದಿನ ವರ್ಷದ ನಾಯಕ ಕೂಡ ಗುಜರಾತ್ ಟೈಟನ್ಸ್. ಶುಭ್ ಒಂದು ಆರೆಂಜ್ ಕ್ಯಾಪ್ ಅನ್ನ ಪಡ್ಕೊಳ್ತಾರೆ. ಮೊಹಮ್ಮದ್ ಶಮಿ 28. ಓಕೆ, ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ನಾಯಕತ್ವ ವಹಿಸ್ಕೊಂಡ್ರೆ ಯಾರಪ್ಪ ಐ ಪಿ ಎಲ್? ಶುಭ್ಮನ್ ಗಿಲ್ ಜೊತೆ ವಿರಾಟ್ ಕೊಹ್ಲಿ ಇಬ್ರು ಬರ್ತಾರೆ. ಸೊ ಅವರು ಕೂಡ 23 ವಯಸ್ಸಿನಲ್ಲೇ ಒಂದು ನಾಯಕತ್ವವನ್ನು ವಹಿಸ್ಕೊಂಡಿರ್ತಾರೆ. ಓಕೆನಾ, ಸೊ ಈ ತರ ಗೊತ್ತಿರಲಿ. ಮೋಸ್ಟ್ ಫೋರ್ ಶುಭ್ಮನ್ ಗಿಲ್, ಕ್ಯಾಚ್ ಆಫ್ ದ ಸೀಸನ್ ರಶೀದ್ ಖಾನ್, ಲಾಂಗೆಸ್ಟ್ ಸಿಕ್ಸ್ ಫ್ಯಾಫ್ ಡುಪ್ಲೆಸಸ್, ಫೈರ್ ಪ್ಲೇ ಅವಾರ್ಡ್ ಡೆಲ್ಲಿ ಕ್ಯಾಪಿಟಲ್ಸ್ ಅಂದ್ರೆ ಸ್ಫೂರ್ತಿ ಪತಾಕೆನ ಎತ್ತಿ ಹಿಡಿಯೋದು ಅಂತ ಹೇಳ್ತಾರೆ. ಬೆಸ್ಟ್ ಗ್ರೌಂಡ್ ಅಂದ್ರೆ ಒಳ್ಳೆಯ ಒಂದು ವೆನ್ಯೂ ಯಾವ್ದಪ್ಪ ಅಂದ್ರೆ ಕೋಲ್ಕತ್ತಾದ ಇಡನ್ ಗಾರ್ಡನ್. ಬೆಸ್ಟ್ ಪಿಚ್ ಬಂದ್ಬಿಟ್ಟು ಮುಂಬೈದ ವಾಂಕಡೆ ಪಿಚ್ ಕೊಟ್ಟಿದ್ದಾರೆ. ಎಮರ್ಜಿಂಗ್ ಪ್ಲೇಯರ್ ಅಂತಂದ್ರೆ ಉದಯೋನ್ಮುಖ ಆಟಗಾರ, ಅದು ಯಶಸ್ವಿ ಜೈಸ್ವಾಲ್. ಸೂಪರ್ ಸ್ಟ್ರೈಕರ್ ಗ್ಲೆನ್ ಮ್ಯಾಕ್ಸ್ವೆಲ್ ಅಂದ್ರೆ ಅತಿ ವೇಗದ ಒಂದು ಸ್ಟ್ರೈಕ್ ರೇಟ್ ಅಲ್ಲಿ ಗೆದ್ದು ಬಡ್ದಿರೋಂಥದ್ದು. ಹಾಗೆ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಶುಭ್ಮನ್ ಗಿಲ್ ಅಂದ್ರೆ ಲಾಸ್ಟಿಗೆ ಕೊಡ್ತಾರೆ ಎಮ್ ಇ ವಿ ಪಿ ಸೀರೀಸ್ ತರ. ಓವರ್ ಆಲ್ ಯಾರಪ್ಪ ಅತಿ ಹೆಚ್ಚು ಪಾಯಿಂಟ್ ಗಳನ್ನ ಪಡ್ಕೊಂಡ್ರೆ ಅಂದ್ರೆ ಅದು ಶುಭ್ಮನ್ ಗಿಲ್. ಇದೆಲ್ಲ 20-23 ರೀಕ್ಯಾಪ್, ಇದು ಕೂಡ ಗೊತ್ತಿರ್ಬೇಕು ನಮಗೆ. ಚಿಕ್ಕ ಚಿಕ್ಕ ಮಾಹಿತಿಗಳು ಅನ್ನಿಸ್ಬೋದು ಇವೆಲ್ಲ, ಇದ್ರ ಮೇಲೆ ನಮಗೆ ಸಿಂಪಲ್ ಆಗಿ ನಾನು ಕ್ವಶನ್ಸ್ ಕೊಟ್ಟಿರೋದು ಯಾಕಂದ್ರೆ ನಿಮ್ಮ ಆನ್ಸರ್ ಐಡೆಂಟಿಫೈ ಮಾಡ್ಲಿ ಅಂತ. ಬಟ್ ಬಹಳ ಕಡೆ ನಮ್ಗೆ ಏನ್ ಕೇಳ್ತಾರೆ, ಫೇರ್ ಪ್ಲೇ ಅವಾರ್ಡ್ ಯಾರು ಸಿಕ್ತು, ಅಥವಾ ನಮಗೆ ಸೂಪರ್ ಸ್ಟ್ರೈಕರ್ ಯಾರು ಸಿಕ್ತು, ಅಥವಾ ನಮಗೆ ಇವ್ರದ್ದು ರನ್ನು ಮತ್ತೆ ವಿಕೆಟ್ ದೀಪ ಕೆಳದಲ್ಲಿ ಸಿ ಎಚ್ ಎಸ್ ಎಸ್ ಸಿ ಜಿ ಎಲ್ ಲೆವೆಲ್ ಅಲ್ಲಿ, ಅದಕ್ಕೆ ನಿಮಗೆ ಇದು ಕಂಪ್ಲೀಟ್ ಚಿತ್ರಣ ಇರುತ್ತೆ. ಸೊ ನೀಟ್ ಆಗಿ ನೋಡ್ಕೊಳ್ಳಿ, ಸರಿನಾ? ಎಸ್. ನೆಕ್ಸ್ಟ್ ಪ್ರಶ್ನೆ, ಹೂ ಹ್ಯಾಸ್ ವಾನ್ ದ ಟೈಟಲ್ ಆಫ್ ಫಸ್ಟ್ ಐ ಸಿ ಸಿ ಅಂಡರ್ ವುಮೆನ್ಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ 2023? ಮೊದಲನೇ ಐ ಸಿ ಸಿ ಅಂಡರ್ 19
ಮಹಿಳೆಯರ ಟಿ ಟ್ವೆಂಟಿ ವಿಶ್ವಕಪ್ 2023 ಪ್ರಶಸ್ತಿಯನ್ನ ಯಾರು ಗೆದ್ದಿದ್ದಾರೆ? ಇದು ಸೌತ್ ಆಫ್ರಿಕಾದಲ್ಲಿ ನಡೆದಂತ ಒಂದು ಟೂರ್ನಾಮೆಂಟ್. ಓಕೆ, ಎಲ್ಲಿ ನಡೀತಪ್ಪ? ICC ಅಂಡರ್ 19 ವುಮೆನ್ಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಂದ್ರೆ ಅದು ಸೌತ್ ಆಫ್ರಿಕಾದಲ್ಲಿ ನಡೆಯುತ್ತೆ. ಗೆಲ್ಲುತ್ತೆ, ಆನ್ಸರ್ ಮಾಡ್ಬೋದಾ? ನ್ಯೂಜಿಲ್ಯಾಂಡ್, ಇಂಗ್ಲೆಂಡ್, ಇಂಡಿಯಾ ಮತ್ತೆ ಆಸ್ಟ್ರೇಲಿಯಾ, ನಿಮಗ್ ಬಿಟ್ಟಿರ್ತೀನಿ, ಒಂದ್ ಸ್ವಲ್ಪ ಹೊತ್ತು ಆನ್ಸರ್ ಮಾಡಿ. ಯಾರಿರ್ಬೋದು ಆನ್ಸರ್ ಮಾಡ್ತಿದ್ದೀರಾ ಎಲ್ರು ಕೂಡ? ಎಸ್, ಇರ್ಲಿ ಇರ್ಲಿ, ಅವ್ರ ಅವ್ರ ರೊಕ್ಕ ರೀ, ಅವ್ರ ರೊಕ್ಕ ಅವ್ರ ಇಷ್ಟ. ನಾವು ಹಂಗ, ನಾವು ಬ್ಯಾಂಕ್ ಬ್ಯಾಲೆನ್ಸ್ 1 ರೂಪಾಯಿ ಆದ್ರೂ ಕೂಡ ಆಕ್ಷನ್ ನೋಡ್ತಿರ್ತೀವಿ, ಹಂಗೈತ ನಮ್ದು. ಹೌದಾ, ಹಂಗಾಗೈತಿ, ಅವ್ರ ರೊಕ್ಕ ಅವ್ರ ಇಷ್ಟ ಇರ್ತದ, ಪರವಾಗಿಲ್ಲ. ಸೊ ನ್ಯೂಜಿಲ್ಯಾಂಡ್ ಯಾರು ಮತ್ತೆ ನಮಗೆ ಇಂಗ್ಲೆಂಡ್, ಇಂಡಿಯಾ, ಆಸ್ಟ್ರೇಲಿಯಾ ಅಂತ ಇದೆ. ಇಲ್ಲಿ ನಮಗೆ ಏನಂತ ಇದ್ದಾರೆ, ಇಂಡಿಯಾ ಅಂತ ಹೇಳ್ತಾ ಇದಾರೆ. ಎಸ್, ಸೂಪರ್. ಇಂಡಿಯಾ ಯಾರ ವಿರುದ್ಧ, ಯಾರ ವಿರುದ್ಧ ಗೆಲ್ತಾರೆ? ಹಾ, ಇಂಗ್ಲೆಂಡ್ ರನ್ನರ್ ಅಪ್. ಓಕೆ, ಭಾರತ ವಿನ್ನರ್, ಇಂಗ್ಲೆಂಡ್ ರನ್ನರ್. ಅಂದ್ರೆ ಭಾರತ ಗೆದ್ದಿರುವಂತದ್ದು ಯಾರ ವಿರುದ್ಧ? ಇಂಗ್ಲೆಂಡ್ ವಿರುದ್ಧ. ನಡೆದಿರುವಂತ ವೆನ್ಯೂ ಯಾವುದು? ಸೌತ್ ಆಫ್ರಿಕಾ. ಓಕೆ, ಇದು ಮೊಟ್ಟ ಮೊದಲ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಂಡರ್ 19 ಮಹಿಳಾ ತಂಡದ ನಾಯಕಿ, ಓಪನಿಂಗ್ ಬ್ಯಾಟ್ಸ್ಮನ್, ವುಮೆನ್ಸ್ ಅಲ್ಲಿ ಸ್ಫೋಟಕ ಬ್ಯಾಟ್ಸ್ಮನ್ ಅಂತ ಕೂಡ ಇದೆ. ಯಾರು ಅಂಡರ್ 19 ಮೇನ್? ಇನ್ನೊಂದು ಏನಂದ್ರೆ, ಇಂಡಿಯಾದ ಮೇನ್ ಟೀಮ್ ಅಲ್ಲೂ ಇವರು ಓಪನರ್, ಅಂಡರ್ 19 ಕೂಡ ಮುನ್ನಡೆಸಿದ್ರು. ಯಾರವರು? ಯಾರ? ಇತ್ತೀಚೆಗೆ ಶ್ರೇಯಾಂಕ ಪಾಟೀಲ್ ಅವರು ಇತ್ತೀಚೆಗೆ ಕರ್ನಾಟಕ ತಂಡ ಆಟಗಾರ್ತಿ ಬೆಳಕಿ ಬಂದಿರೋದು. ಬಟ್ ಯಾರಪ್ಪ ಶಫಾಲಿ ವರ್ಮಾ? ಕೇಳಿದ್ದೀರಾ ಹೆಸರು? ಮೇನ್ ಇಂಡಿಯನ್ ವುಮೆನ್ಸ್ ಟೀಮ್ ವರ್ಲ್ಡ್ ಕಪ್ ಅಲ್ಲೂ ಕೂಡ ಇದ್ರು, ಅಂಡರ್ 19 ಕೂಡ ಇದಾರೆ ಅವರು, ಆದ್ರದ ನಾಯಕ ನಾಯಕ. ಸರಿನಾ? ಇದ್ರಲ್ಲಿ ನಮ್ಗೆ ಇಷ್ಟು ಗೊತ್ತಿದ್ರೆ ಸಾಕು, ಮೊದಲನೇ ಆವೃತ್ತಿ ಅಲ್ಲ, ಅದರಲ್ಲಿ ನಮ್ಗೇನಂತ ಮಾಹಿತಿಗಳಿಲ್ಲ. ಇಷ್ಟು ಗೊತ್ತಿದ್ರೆ ಸಾಕು, ಭಾರತ ಗೆದ್ದಿರುವಂಥದ್ದು ಶಫಾಲಿ ವರ್ಮಾ ಅವರ ನಾಯಕತ್ವದಲ್ಲಿ. ಇಲ್ಲಿ ನೋಡ್ಬೋದು, ಇದೇ ಮಹಿಳೆ ಶಫಾಲಿ ವರ್ಮಾ. ಸೊ ಇದ್ರಲ್ಲಿ ನಾವೇನ್ ನೋಡ್ಬೋದು ಅಂದ್ರೆ, ಇಂಗ್ಲೆಂಡ್ ಕ್ಯಾಪ್ಟನ್ ಆದಂತ ಆಲ್ರೌಂಡರ್ ಗ್ರೇಸಿಸ್ ಕ್ರೇವಿನ್ಸ್ ಹ್ಯಾಸ್ ಬಿನ್ ನೇಮ್ಡ್ ಅ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆಫ್ಟರ್ ದ ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ವಿತ್ ನಿಮ್ಗೆ ನೋಡ್ಬೋದು ಬ್ಯಾಟ್ ಅಂಡ್ ಬಾಲ್. ಟೈಟಾ ಸದು ಇಂಡಿಯಾಸ್ ಪೋಸಸ್ ಆಫ್ಟರ್ ಬೀಯಿಂಗ್ ಅ ಟೂರ್ನಮೆಂಟ್ ಪ್ಲೇಯರ್ ಆಫ್ ದ ಮ್ಯಾಚ್. ಲಾಸ್ಟ್ಗೆ ಯಾರು ಪ್ಲೇಯರ್ ಆಫ್ ದ ಮ್ಯಾಚ್ ಫೈನಲ್ ಅಲ್ಲಿ ಇವ್ರಿಗೆ ಸಿಕ್ಕಿರುವಂಥದ್ದು. ಓಕೆನಾ? ಸೊ ಮೋಸ್ಟ್ ವಿಕೆಟ್ ಮ್ಯಾಗಿ ಕ್ಲಾರ್ಕ್, ಮೋಸ್ಟ್ ರನ್ಸ್ ಶ್ವೇತಾ ಶರಾವತ್. ಇದು ಇಂಡಿಯಾ ತಂಡದ ಆಟಗಾರ್ತ. ಕ್ಲಿಯರ್ ಅಲ್ವಾ? ಸೊ ಇವೆರಡು ಇವೆರಡು ಗೊತ್ತಿರಲಿ ಮೇನ್ ಆಗಿ, ಮೋಸ್ಟ್ ರನ್ ಮತ್ತೆ ಮೋಸ್ಟ್ ವಿಕೆಟ್. ಬೇಗ ಬೇಗ ಬರೀರಿ ಎಲ್ಲರೂ ಕೂಡ. ಎಸ್, ಮುಂದಿನ ಪ್ರಶ್ನೆ ಹೋಗೋಣ. ಸಾರಿ, ಇದೊಂದು ಇದೆಯಲ್ಲ ನಿಮಗೆ, ಮೆನ್ಸ್ ಸಕ್ಸಸ್ಫುಲ್ ಏನಪ್ಪ ಅಂತಂದ್ರೆ, ಅಂಡರ್ 19 ಮೆನ್ಸ್ ಅಲ್ಲಿ ಫಸ್ಟ್ ಎಡಿಷನ್ 1988 ಅಲ್ಲಿ ನಡೆಯುತ್ತೆ. ಆಸ್ಟ್ರೇಲಿಯಾ ಹೋಸ್ಟ್, ಆಸ್ಟ್ರೇಲಿಯಾ ವಿನ್ನರ್, ಪಾಕಿಸ್ತಾನ್ ರನ್ನರ್ ಅಪ್ ಆಗುತ್ತೆ. ಯಾವಾಗ? ನಮ್ಮ ಒಂದು ಮೊಟ್ಟ ಮೊದಲ ಆವೃತ್ತಿ ಅಂಡರ್ 19 ಮೆನ್ಸ್ ಅಲ್ಲಿ ಪಾಕಿಸ್ತಾನ್ ರನ್ನರ್ ಅಪ್. ಅದು ನಮ್ಗೆ 14ನೇ ಆವೃತ್ತಿಯಲ್ಲಿ ವೆಸ್ಟ್ ಇಂಡೀಸ್ ಹೋಸ್ಟ್ ಮಾಡುತ್ತೆ, ಇಂಡಿಯಾ ವಿನ್ನರ್ ಆಗುತ್ತೆ, ಇಂಗ್ಲೆಂಡ್ ರನ್ನರ್ ಅಪ್ ಆಗುತ್ತೆ. ಫೈನಲ್ ಬಂದ್ಬಿಟ್ಟು ಸರ್ ವಿವಿ ರಿಚರ್ಡ್ ಸ್ಟೇಡಿಯಂ ಆಂಟಿಗುವಾ. ಅಂದ್ರೆ ಮೆನ್ಸ್ ನೀವು ನೋಡ್ಬೋದು ಅಂಡರ್ 19 ತಂಡ. ಹೌದಾ? ಸೊ ಉನ್ಮುಖ್ ಚಾಂದ್ ಇದ್ದಂಥದ್ದು, ವಿರಾಟ್ ಕೊಹ್ಲಿ ನಾಯಕತ್ವದಲ್ಲಿ ಗೆದ್ದಂಥದ್ದು, ಅಥವಾ ನಾವು ನೋಡ್ತೀವಿ ಈ ತರ ಇವರೆಲ್ಲ ಅಂಡರ್ 19 ದಾಗ ಬಹಳಷ್ಟು ನಾವು ನೋಡಿದೀವಿ ಪರ್ಫಾರ್ಮೆನ್ಸ್ ಮಾಡಿರೋದು. ಸೊ ಆ ತರ ಮೊಟ್ಟ ಮೊದಲ ಆವೃತ್ತಿ 1988, 14ನೇ ಆವೃತ್ತಿ 2022. ಸೊ ಇಲ್ಲಿ ಅತಿ ಹೆಚ್ಚು ಗೆದ್ದಿರೋ ತಂಡ ಯಾವುದು? ಅಂಡರ್ 19. ಇದು ಕೂಡ ನಿಮ್ಗೆ ಕೊಡ್ತೀನಿ, ಇಂಡಿಯಾನು, ಆಸ್ಟ್ರೇಲಿಯಾನು, ನ್ಯೂಜಿಲ್ಯಾಂಡು, ಶ್ರೀಲಂಕಾನು, ವೆಸ್ಟ್ ಇಂಡೀಸು, ನಿಮಗ್ ಬಿಡ್ತೀನಿ. ಅಂಡರ್ 19 ಕೂಡ ಮೆನ್ಸ್ ಸಕ್ಸಸ್ಫುಲ್ ನಿಮಗೆ ಇಲ್ಲಿ ನೋಡ್ಬೋದು, 5 ಬಾರಿ ಗೆದ್ದದ. ಓಕೆನಾ? ಸೊ ಇಲ್ಲಿ ನೋಡ್ಬೋದು ನಿಮಗೆ 5 ಬಾರಿ ಭಾರತ ತಂಡ. ಇಲ್ಲಿ ನೋಡ್ರಿ ಮೆನ್ಸ್ ಅಲ್ಲಿ ನಾವು ಅಂಡರ್ 19 ಅಲ್ಲಿ ಅತಿ ಹೆಚ್ಚು ಗೆದ್ದವಿ, ಬಟ್ ಮೇನ್ ಅಲ್ಲಿ ಗೆಲ್ಲಕ್ಕಾಗಿಲ್ಲ. ಯಾವುದು? ಓಡಿಯಾ ವರ್ಲ್ಡ್ ಕಪ್ ಅಲ್ಲಿ ಆಸ್ಟ್ರೇಲಿಯಾ ತಂಡ ಬಹಳಷ್ಟು ಸಕ್ಸಸ್ಫುಲ್ ಟೀಮ್. ಓಕೆನಾ? ಎಸ್. ಮ್ಯಾಗಿ ಅಲ್ಲ ರೀ, ತಿನ್ನೋ ಮ್ಯಾಗಿ ಅಲ್ಲ, ಅಯ್ಯೋ ಮ್ಯಾಗಿ ಅನ್ನಕತ್ತಿರಲ್ಲ. ಓಕೆ, ಸೊ ಬರ್ಲಿ ಹಾಗಿದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಹಾ, ಇನ್ನೊಂದು ಪ್ರಶ್ನೆ ಯಾವ್ದಂದ್ರೆ ಈಸಿ ಐತಿ, ಇದು ಅವಾಗಲೇ ಕಂಪೇರ್ ಮಾಡಿದ್ರೆ ಈಸಿ. ಆ ಇನ್ಫಾರ್ಮೇಶನ್ ನೋಡಿರೋದೇ ಕ್ವಶನ್ ಬಂದದ. ವಿಚ್ ಸ್ಟೇಟ್ ಹ್ಯಾಸ್ ಟಾಪ್ಡ್ ದ ಮೆಡಲ್ ಟ್ಯಾಲಿ ಆಫ್ ದ 5th ಕೇಲೋ ಇಂಡಿಯಾ ಯೂತ್ ಗೇಮ್ಸ್ 2023? ಈಸಿ ಐತಿ. 5ನೇ ಕೇಲೋ ಇಂಡಿಯಾ ಯೂತ್ ಗೇಮ್ಸ್ ಅಲ್ಲಿ 2023 ಪದಕ ಪಟ್ಟಿಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ?
ಹರಿಯಾಣ ಮಧ್ಯಪ್ರದೇಶ ಮಹಾರಾಷ್ಟ್ರ ರಾಜಸ್ಥಾನ ಆನ್ಸರ್ ಮಾಡಬಹುದಾ ಸರ್ ಇಷ್ಟೊಂದು ಇನ್ಫಾರ್ಮೇಶನ್ ಹೇಗೆ ಕಲೆಕ್ಟ್ ಮಾಡ್ತೀರಾ ಸರ್ ಗ್ರೇಟ್ ಸರ್ ಇಲ್ಲ ರೀ ಬೇಕ್ ಇಂಥ ಇನ್ಫಾರ್ಮೇಶನ್ ಇದ್ರೇನೆ ಈಗ ಎಕ್ಸಾಮ್ಸ್ ನಾವು ಕ್ಲಿಯರ್ ಮಾಡಕ್ ಆಗದು ಹೌದಾ ನಮಗೆ ಕತಿಗಿತಿ ಬೇಡ ಅವ್ರು ಹಿಂಗೆ ಹೇಗೆ ಬೇಡ ನಮಗೆ ಸ್ಟಾಟ್ ಬೇಕು ಹೌದಾ ಅದಕ್ಕೋಸ್ಕರ ನಿಮಗೆ ಆಕ್ಚುಯಲ್ ಸ್ಟಾಟ್ ಕೊಡ್ತಾ ಇದ್ದೀನಿ ನೀವು ಯಾವುದೋ ಬುಕ್ ರೆಫರ್ ಮಾಡಿ ನೀವು ಅದನ್ನೆಲ್ಲ ಓದಿ ಮಾಡೋದಕ್ಕಿಂತ ಈ ಸ್ಟಾಟ್ಗಳದೇ ನೀವು ಬರ್ಕೊಂಡ್ಬಿಟ್ರೆ ನಿಮ್ದೇ ಒಂದು ಬುಕ್ ಕ್ರಿಯೇಟ್ ಆಗ್ಬಿಡುತ್ತೆ ಹೌದಾ ಈಸಿಯಾಗಿ ಓದ್ಕೊಂಬಿಡ್ಬೋದು ಸರಿನಾ ಸೊ ನಮ್ಗೆ ನೋಡಿದ್ವಿ ಹೋಸ್ಟ್ ಯಾವ್ದಿತ್ತಪ್ಪ ಕೇಳೋ ಇಂಡಿಯಾ ಯೂತ್ ಗೇಮ್ಸ್ ಐದನೇದು ಅವಾಗಲೇ ಹೋಸ್ಟ್ ಮಧ್ಯಪ್ರದೇಶ ಹೋಸ್ಟ್ ಸೊ ಗೆದ್ದಂತ ಅದು ಮಹಾರಾಷ್ಟ್ರ ವಿನ್ನರ್ ಅಂತ ಬರಿತೀನಿ ಒಟ್ಟು 161 ಪದಕ ಏನೋ ಗೆಲ್ಲುತ್ತೆ ಯೂತ್ ಗೇಮ್ಸ್ ಅಲ್ಲಿ 161 ಪದಕವನ್ನ ಮಹಾರಾಷ್ಟ್ರ ಒಂದು ರಾಜ್ಯ ಪಡೆಯುವಂಥದ್ದು ಸರಿನಾ ಇನ್ನೊಂದು ವಿಶೇಷತೆ ಏನಂದ್ರೆ ಈ ಯೂತ್ ಗೇಮ್ಸ್ ಅಲ್ಲಿ ಮಲ್ಲಗಂಬ ಮತ್ತೆ ವಾಟರ್ ಸ್ಪೋರ್ಟ್ಸ್ ಗಳನ್ನು ಕೂಡ ಆ್ಯಡ್ ಮಾಡ್ತಾರೆ ಅಂದ್ರೆ ಆ್ಯಡ್ ಮಾಡ್ತಾರೆ ಐದನೇ ಕೆಲೋ ಇಂಡಿಯಾ ಮಲ್ಲಗಂಬ ಮತ್ತೆ ವಾಟರ್ ಸ್ಪೋರ್ಟ್ಸ್ ಕೂಡ ಆ್ಯಡ್ ಮಾಡ್ತಾರೆ ಸರಿನಾ ಸೊ ಗೊತ್ತಿರಲಿ ಕ್ಲಿಯರ್ ಚಿತ್ರಣ ಅದಕ್ಕೆ ನಮ್ಮ ಕ್ಲಾಸ್ ಅಂದ್ರೆ 360 ಡಿಗ್ರಿ ಇರುತ್ತೆ ಹೌದಾ ಕಂಪ್ಲೀಟ್ ನಿಮಗೆ ಎಲ್ಲಾನು ಅಂದ್ರೆ ಈ ಪಾಯಿಂಟ್ ಇಟ್ಕೊಂಡು ಎಷ್ಟು ತೆಗೆದುಕೊಂಡು ತೀರಾ ತೆಗೆದುಕೊಂಡು ಹೋದ್ರೆ ಲ್ಯಾಗ್ ಆಗುತ್ತೆ ಹೌದಾ ಈ ಪ್ರಶ್ನೆ ಇಟ್ಕೊಂಡು ಎಷ್ಟು ಹೋಗಬಹುದು ನಾವು ಅಂತ ತೆಗೆದುಕೊಂಡು ನಿಮಗೆ ಎಷ್ಟು ಕ್ರಿಪ್ಸಿ ಹಾಕಿ ಕೊಡ್ಬೇಕಲ್ಲ ಅಷ್ಟು ಯಾಕಂದ್ರೆ ನಾವು ಜಾಸ್ತಿ ಓದಿದ್ರು ಕೂಡ ತೀರಾ ತಲೆಯಿಂದ ಹೋಗ್ಬಿಡುತ್ತೆ ಹೌದಾ ಆ ಒಂದು ಇನ್ಫಾರ್ಮೇಶನ್ ಜಾಸ್ತಿ ಹಿಂಡಕ್ಕಾಗಲ್ಲ ಎಷ್ಟು ಹಿಂಡಬೇಕು ಅಷ್ಟು ಹಿಂಡಿ ಕೊಡ್ತಿರ್ತೀನಿ ತೆಗೆದುಕೊಳ್ಳ್ರಿ 161 ಮೆಡಲ್ಸ್ ಅನ್ನ ಪಡೆದುಕೊಂಡು ಮಹಾರಾಷ್ಟ್ರ ಟಾಪ್ ಅಲ್ಲಿ ಇರುವಂತದ್ದು ಸರಿನಾ ಸೊ ನೀವು ಅವಾಗ್ಲೇ ಹೇಳಿದೆ ಯಾರಿದ್ರಪ್ಪ ಅಲ್ಲಿ ಅಫಿಷಿಯಲ್ ಮ್ಯಾಸ್ಕೋಟು ಪಟ್ ಪಟ್ಟ ಬರ್ಲಿ ಯಾರು ಯಾರಿದ್ರು ಅಫಿಷಿಯಲ್ ಮ್ಯಾಸ್ಕೋಟ್ ಯಾವುದು ಯೂತ್ ಗೇಮ್ಸ್ ಯೂತ್ ಗೇಮ್ಸ್ ಯೂತ್ ಗೇಮ್ಸ್ ನೋಡ್ರಿ ಬುಕ್ ಅಲ್ಲಿ ಏನ್ ಬರ್ತಿದ್ರಿ ಯೂತ್ ಗೇಮ್ಸ್ ಹಾ ಆಶಾ ಅಂಡ್ ಮೊಗ್ಲಿ ಯೂತ್ ಗೇಮ್ಸ್ ಆಶಾ ಅಂಡ್ ಮೊಗ್ಲಿ ಓಕೆನಾ ಸೊ ನಿಮಗೆ ವಿಂಟರ್ ಗೇಮ್ಸ್ ಜೀತು ಅಂತ ಇರ್ಬೇಕು ನೋಡಿ ಹೌದಾ ಆಶಾ ಅಂಡ್ ಮೊಗ್ಲಿ ಬಂದ್ಬಿಟ್ಟು ಇಬ್ಬ ಅದು ನಮಗೆ ಯೂತ್ ಗೇಮ್ಸ್ ಸರಿನಾ ಸೊ ಅದನ್ನ ನೋಡ್ಬೋದು ಇಷ್ಟು ಗೊತ್ತಿದ್ರೆ ಸಾಕು ನಮ್ಗೆ ಇನ್ಫಾರ್ಮೇಶನ್ ಅಂತ ನೆಕ್ಸ್ಟ್ ಪ್ರಶ್ನೆ ಹೂ ಹ್ಯಾಸ್ ವಾನ್ ದ ನಿಮಗೆ ಕೆಲವೊಂದು ನಾನು ಸ್ಪೀಡು ಕೂಡ ಹೋಗ್ತೀನಿ ಅಂದ್ರೆ ಅದ್ರಲ್ಲಿ ಏನು ಅಂತ ಇನ್ಫಾರ್ಮೇಶನ್ ಅಂದ್ರೆ ನೆಕ್ಸ್ಟ್ ಹೋಗ್ಬಿಡ್ತೀನಿ ಬೇಗ ಓಕೆ ಹೂ ಹ್ಯಾಸ್ ವಾನ್ ದ ಚೆಸ್ ವರ್ಲ್ಡ್ ಕಪ್ 2023 ಟೈಟಲ್ ಬಹಳ ಸುಲಭ ಆಯ್ತದ ಚೆಸ್ ವಿಶ್ವಕಪ್ 2023 ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಅಲೆಕ್ಸಾಂಡರ್ ಫ್ರೆಡಿಕೆ ರಷ್ಯಾ ಕೆಬಿನೋ ಕರುಣಾ ಯುಎಸ್ಎ ಮ್ಯಾಗ್ನಸ್ ಕ್ಯಾಲ್ಸನ್ ನಾರ್ವೆ ಆರ್ ಪ್ರಜ್ಞಾನಂದ ಇಂಡಿಯಾ ನಮ್ಮ ಭಾರತದ ಯುವಕ ಸಣ್ಣ ಯುವಕ ಯಾರು ಪ್ರಜ್ಞಾನಂದ ಹೋಗ ಸೊ ನಮ್ಗೆ ಹೆಂಗ ಪ್ರಜ್ಞಾನಂದ ಒಂದು ರೋವರ್ ಹೆಂಗೆ ನಮಗಲ್ಲಿ ಚಂದ್ರಯಾನ ಸಕ್ಸಸ್ಫುಲ್ ಮಾಡ್ತಲ್ಲ ಹಂಗೆ ಪ್ರಜ್ಞಾನಂದ ಅನ್ನೋರು ಕೂಡ ಏನಪ್ಪ ಅಂತಂದ್ರೆ ಚೆಸ್ ಅಲ್ಲಿ ಅತ್ಯಧಿಕ ಆಟಗಾರ ಬಹಳ ಒಂದು ಒಳ್ಳೆ ತಲಿವಾನ್ ಇರುವಂತ ಮನುಷ್ಯ ಹೌದಾ ಈತ ಮ್ಯಾಗ್ನಸ್ ಕ್ಯಾಲ್ಸನ್ ಏನು ನಂಬರ್ ಒನ್ ಚೆಸ್ ಪ್ಲೇಯರ್ ರ್ಯಾಂಕಿಂಗ್ ಅಲ್ಲಿ ಆತನನ್ನೇ 2-3 ಸಲ ಏನಪ್ಪ ಅಂದ್ರೆ ಆ ಒಂದು ಪಂದ್ಯದಲ್ಲಿ ಡ್ರಾ ಮಾಡ್ಕೊಂಡು ಲಾಸ್ಟ್ ಮೂಮೆಂಟ್ ಅಲ್ಲಿ ಸೋತಿರುವಂತದ್ದು ಯಾರು ಪ್ರಜ್ಞಾನಂದ ಸೊ ವಿನ್ನರ್ ಯಾರಾದ್ರು ವಿನ್ನರ್ ಇವರು ರನ್ನರ್ ಅಪ್ ಓಕೆ ಚೆಸ್ ವರ್ಲ್ಡ್ ಕಪ್ ಗೊತ್ತಿರಲಿ ನಿಮಗೆ ಚೆಸ್ ವರ್ಲ್ಡ್ ಕಪ್ ಅಲ್ಲಿ ನಿಮಗೆ ಮ್ಯಾಗ್ನಸ್ ಕ್ಯಾಲ್ಸನ್ ಮತ್ತೆ ಈ ವ್ಯಕ್ತಿ ಮೇಲೆ ಎಸ್ ಎಸ್ ಸಿ ಮೇಲೆ ಬಹಳ ಕೇಳ್ಯಾರ ಹೆಂಗಂದ್ರೆ ಮ್ಯಾಗ್ನಸ್ ಕ್ಯಾಲ್ಸನ್ ಈತ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾನೆ ಅಂತ ಕೇಳಿದ್ದಾರೆ ಓಕೆ ಅದನ್ನು ಕೂಡ ನೆನಪಿರಲಿ ಚೆಸ್ ಯಾಕಂದ್ರೆ ಆತ ನಂಬರ್ ಒನ್ ಆಟಗಾರ ಆ ವ್ಯಕ್ತಿ ಹೆಸರ ಮೇಲೆ ಬಹಳ ಸಲ ಕೇಳಿದಾನೆ ಅದು ಕೂಡ ಗೊತ್ತಿರಲಿ ಮ್ಯಾಗ್ನಸ್ ಕ್ಯಾಲ್ಸನ್ ಚೆಸ್ ಕ್ರೀಡೆಗೆ ಸಂಬಂಧಪಟ್ಟಂತ ಆಟಗಾರ ಓಕೆನಾ ಸೊ ಇದು ಅಜರ್ ಬೈಜಾನ್ ಅಲ್ಲಿ ನಡೀತಾ ವೆನ್ಯೂ ಬರ್ಕೊಂಡ್ಬಿಡ್ರಿ ಅಜರ್ ಬೈಜಾನ್ ಅಂತ ಬರುತ್ತೆ ವೆನ್ಯೂ ಚೆಸ್ ಕ್ರೀಡೆ ಅಜರ್ ಬೈಜಾನ್ ಸೊ ಯಾರಂದ್ರೆ ಮ್ಯಾಗ್ನಸ್ ಕ್ಯಾಲ್ಸನ್ ಫಸ್ಟ್ ಆರ್ ಪ್ರಜ್ಞಾನಂದ ಸೆಕೆಂಡ್ ಅದಾದ ಮೇಲೆ ಈತ ಥರ್ಡ್ ಪ್ಲೇಸ್ ಬರದ್ರ ನೋಡ್ಬೋದು ನೀವು ಅಜರ್ಬೈಜಾನ್ FIDE ವರ್ಲ್ಡ್ ಕಪ್ ನಡೆದಂಥದ್ದು ಸೊ ಮ್ಯಾಗ್ನಸ್ ಕ್ಯಾಲ್ಸನ್ ಮತ್ತೆ ಆರ್ ಪ್ರಜ್ಞಾನಂದ ಮಾಡಿದಂಥ ಒಂದು ಫೈನಲ್ ಹಣಾಹಣಿಯಲ್ಲಿ ಗೆದ್ದಂಥದ್ದು ಯಾರಂದ್ರೆ ಮ್ಯಾಗ್ನಸ್ ಕ್ಯಾಲ್ಸನ್ ಅಂತ ನಾವು ನೋಡ್ಬೋದು ಸೊ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ ಹೂ ಹ್ಯಾಸ್ ವಾನ್ ದ ಟೈಟಲ್ ಆಫ್ FIH ಮೆನ್ಸ್ ಹಾಕಿ
ವರ್ಲ್ಡ್ ಕಪ್ 2023 ಇದೇ ವರ್ಷ ನಡೀತಾ. ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಹಾಕಿದು ಅಂದ್ರೆ ವರ್ಲ್ಡ್ ಕಪ್ ಹಾಕಿ, ವರ್ಲ್ಡ್ ಕಪ್ ಕೂಡ ಇದೇ ವರ್ಷ. ಪುರುಷರ ಹಾಕಿ ವಿಶ್ವಕಪ್ 2020 ಪ್ರಶಸ್ತಿಯನ್ನ ಯಾರು ಗೆದ್ದಿದ್ದಾರೆ? ನೆದರ್ಲ್ಯಾಂಡ್, ಜರ್ಮನಿ, ಬೆಲ್ಜಿಯಂ ಮತ್ತೆ ಆಸ್ಟ್ರೇಲಿಯಾ. ಯಾರು ಗೆದ್ದಾರ? ಯಾರು ಗೆದ್ದಿರ್ಬೋದಪ್ಪ? ಹಾ, ತಮ್ಮ ಮೂರನೇ ಟೈಟಲ್ ಅನ್ನ ಗೆಲ್ತಾರೆ ಇವರು, ಥರ್ಡ್ ಟೈಟಲ್. ಓಕೆ, ಯಾರು ಗೆದ್ದಿರ್ಬೋದು? ಎನಿ ಗೆಸಸ್? ಯಾರ? ಜರ್ಮನಿ ಪಕ್ಕನಾ ಅಥವಾ ಬೇರೆನಾ? ಜರ್ಮನಿ ಕರೆಕ್ಟ್, ಜರ್ಮನಿ ವಿನ್ನರ್. ಯಾರ ವಿರುದ್ಧ? ಬೆಲ್ಜಿಯಂ. ಓಕೆ, ಸೊ ಜರ್ಮನಿ ವಿರುದ್ಧ ಈ ವರ್ಷದ ಹಾಕಿ ವರ್ಲ್ಡ್ ಕಪ್ ಅಲ್ಲಿ ಬೆಲ್ಜಿಯಂ ಸೋಲುತ್ತೆ. ಅಂದ್ರೆ ಜರ್ಮನಿ ವರ್ಲ್ಡ್ ಕಪ್ ಅನ್ನ ಗೆದ್ದಂಥದ್ದು ತಮ್ಮ ಮೂರನೇ ಟೈಟಲ್, ಥರ್ಡ್ ಟೈಟಲ್. ಓಕೆ, ಮೂರನೇ ವಿಶ್ವಕಪ್ ಅನ್ನ ಗೆದ್ದಂತ ತಂಡ ಯಾವ್ದಂದ್ರೆ ಜರ್ಮನಿ ಆಗಿರುತ್ತೆ. ಇದಕ್ಕಿಂತ ಮುಂಚೆ ಬೆಲ್ಜಿಯಂ ಎರಡು ಬಾರಿ ಗೆದ್ದಿರುತ್ತೆ. ಓಕೆನಾ, ಬೆಲ್ಜಿಯಂ ಟೂ ಟೈಮ್ ವಿನ್ನರ್ಸ್. ಓಕೆನಾ, ಈ ಒಂದು ಹಾಕಿ ವರ್ಲ್ಡ್ ಕಪ್ ಅಲ್ಲಿ ಬೆಲ್ಜಿಯಂ ಬಂದ್ಬಿಟ್ಟು ಟೂ ಟೈಮ್ ವಿನ್ನರ್ಸ್. ಸೊ ಇದ್ರದ್ದು FIH ಒಡಿಸಾ ನೋಡ್ಬೋದು, ಭುವನೇಶ್ವರ್ ಮತ್ತೆ ರೂರ್ಕೆಲಾ. ಓಕೆ, ಇದ್ರಲ್ಲಿ ನಮಗೆ ಮತ್ತೆ ವಿಶೇಷವಾಗಿ ಅದು ನಾವು ಬಹಳ ಸಲ ನೋಡಿದ್ವಿ, ಅದು 1000 ಕೆಪಾಸಿಟಿ ಉಳ್ಳಂತ, 20-21 ಇದೆ ಸೀಟಿಂಗ್ ಕೆಪಾಸಿಟಿ. ಅಂದ್ರೆ ಇಡೀ ವರ್ಲ್ಡ್ ಅಲ್ಲೇ ಅತಿ ದೊಡ್ಡ ಹಾಕಿ ಸ್ಟೇಡಿಯಂ ಸೀಟಿಂಗ್ ಕೆಪಾಸಿಟಿ ಅಲ್ಲಿ. ಯಾವುದು? ಪಕ್ಕ ರೂರ್ಕೆಲಾ. ರೂರ್ಕೆಲಾದು ಬಿರ್ಸಾಮುಂಡಾ. ಓಕೆ, ಭುವನೇಶ್ವರ್ ಬಂದ್ಬಿಟ್ಟು ನಿಮಗೆ ಕಳಿಂಗ, ಕಳಿಂಗ ಸ್ಟೇಡಿಯಂ ಭುವನೇಶ್ವರ್ ಅದ್ರ ಹೆಸರು. ಬಟ್ ಅತ್ಯಂತ ದೊಡ್ಡದು ಅಂದ್ರೆ 21,000 ಕೆಪಾಸಿಟಿ ಉಳ್ಳಂತ ಹಾಕಿ ಸ್ಟೇಡಿಯಮೇ ಇಡೀ ಪ್ರಪಂಚದಲ್ಲಿ, ಇಡೀ ವರ್ಲ್ಡ್ ಅಲ್ಲೇ ಅತಿ ದೊಡ್ಡ ಹಾಕಿ ಸ್ಟೇಡಿಯಂ. ಹೆಂಗ್ ನಮ್ಗೆ ಅಹಮದಾಬಾದ್ ಐತಲ್ಲ ಕ್ರಿಕೆಟ್ ಅಲ್ಲಿ, 1,30,000 ಕೆಪಾಸಿಟಿ ಉಳ್ಳ ಕ್ರಿಕೆಟ್ ಸ್ಟೇಡಿಯಂ, ಹಂಗ ಹಾಕಿಯಲ್ಲಿ ಯಾವ್ದಂದ್ರೆ ರೂರ್ಕೆಲಾದ ಬಿರ್ಸಾ ಮುಂಡಾ. ಹೆಸರು ಗೊತ್ತಿರಲಿಲ್ಲ, ಮತ್ತೆ ಕಳಿಂಗ ಅಂತ ಅನ್ಬಾಡ್ರಿ, ಬಿರ್ಸಾ ಮುಂಡಾ ರೂರ್ಕೆಲಾ ಸ್ಟೇಡಿಯಂ ಅತ್ಯಂತ ಕೆಪಾಸಿಟಿ ಉಳ್ಳುವಂತ ಒಂದು ಸ್ಟೇಡಿಯಂ ಆಗ್ಯದ. ಓಕೆ, ಇಂಡಿಯಾನೇ ಇದರ ಹೋಸ್ಟ್. ಹೋಸ್ಟ್ ಗೊತ್ತಿರಬೇಕು, ಹೋದ ವರ್ಷ ಕೂಡ ಇಂಡಿಯಾನೇ ಇತ್ತು. ಅಂದ್ರೆ ಹೋದ ಸಲ, ಈ ಸಲನು ಕೂಡ ಇಂಡಿಯಾನೇ ಇದರ ಒಂದು ಹೋಸ್ಟ್ ಆಗಿರುವಂತದ್ದು. ಓಕೆ, ಸೊ ನೆದರ್ಲ್ಯಾಂಡ್ ಇದು ಬಂದ್ಬಿಟ್ಟು ಥರ್ಡ್ ಪ್ಲೇಸ್, ಮೂರನೇ ಸ್ಥಾನ ನೆದರ್ಲ್ಯಾಂಡ್ ಆಗಿರುತ್ತೆ. ಮ್ಯಾಸ್ಕೋಟ್ ಏನಿರ್ಬೋದು ಇದ್ರದ್ದು ಅಫಿಷಿಯಲ್ ಮ್ಯಾಸ್ಕೋಟ್? ನೆನಪಿದೆ ಅಥವಾ ಇಲ್ಲೇ ನೋಡ್ತಿದ್ರಲ್ಲ ಇದೇ ಗೊಂಬಿ, ಏನಂತಂದ್ರೆ ಓಲಿ. ಇಲ್ಲೇ ನೋಡ್ತಿದ್ರಲ್ಲ ಇದೇ ಗೊಂಬಿ ಹೆಸರು ಓಲಿ ಅಂತ ಕರೀತಾರೆ. ಓಲಿ ಅಫಿಷಿಯಲ್ ಮ್ಯಾಸ್ಕೋಟ್ ಬಂದ್ಬಿಟ್ಟು ಓಲಿ, ಸರಿನಾ? ಸೂಪರ್ ಆಗಿ ಕೊಡ್ತಿದ್ರು ಆಲ್ಮೋಸ್ಟ್ ಎಲ್ಲರೂ ಕೂಡ. ಎಸ್, ಅಫಿಷಿಯಲ್ ಮ್ಯಾಸ್ಕೋಟ್ ಬಂದ್ಬಿಟ್ಟು ಓಲಿ. ಇದರ ಆವೃತ್ತಿ 2023 ಆವೃತ್ತಿ 15ನೇ ಆವೃತ್ತಿ. ಈ ವರ್ಷದ ಅಂದ್ರೆ ಈ ಒಂದು ಹಾಕಿ ವರ್ಲ್ಡ್ ಕಪ್ ಅಲ್ಲಿ ಭಾರತದ ಸ್ಥಾನ ಎಷ್ಟು? ಎಷ್ಟನೇ ಪ್ಲೇಸ್ ಭಾರತದ? 9th ಪ್ಲೇಸ್. ಅಂದ್ರೆ ಕ್ವಾರ್ಟರ್ ಫೈನಲ್ ಅಂತ ಹೊರಗೋಯ್ತು, ಅದ ಪ್ರೀ ಕ್ವಾರ್ಟರ್ ಅಲ್ಲಿ 9th ಪ್ಲೇಸ್. ಇಂಡಿಯಾ ನೈನ್ತ್ ಪ್ಲೇಸ್, ಭಾರತ 9ನೇ ಪ್ಲೇಸ್ ಅಲ್ಲಿ ಇರುವಂತದ್ದು ಈ ಒಂದು ಹಾಕಿ ವರ್ಲ್ಡ್ ಕಪ್. ಫಸ್ಟ್ ಜರ್ಮನಿ, ಸೆಕೆಂಡ್ ಬೆಲ್ಜಿಯಂ, ಥರ್ಡ್ ನೆದರ್ಲ್ಯಾಂಡ್, ಇಂಡಿಯಾ 9ನೇ ಪ್ಲೇಸ್ ಅಂತ ನಿಮಗೆ ಗೊತ್ತಿರಲಿ, ಸರಿನಾ? ಹಾಕಿ ಅಥವಾ ನಮ್ಮ ಕ್ರೀಡೆ ಅಂತ ಬಂದಾಗ ಮೋಸ್ಟ್ ಸಕ್ಸಸ್ಫುಲ್ ಟೀಮ್ ಅಂತ ನೋಡ್ತೀವಿ. ಹಾಕಿ ಅಂದ ತಕ್ಷಣ ಅತಿ ಹೆಚ್ಚು ಸಕ್ಸಸ್ಫುಲ್ ಟೀಮ್ ಯಾವ್ದಿರ್ಬೋದು? ಹಾ, ಯಾವುದು? ಇಂಡಿಯಾ. ಬಹಳಷ್ಟು ಜನ ಇದೇ ತಪ್ಪು ಮಾಡೋದು, ಬಹಳಷ್ಟು ಸ್ಟೂಡೆಂಟ್ಸ್ ಇದೇ ತಪ್ಪು. ಈ ಪ್ರಶ್ನೆನ ನೀವು ಫಸ್ಟ್ ಟೈಮ್ ಕೇಳ್ಬಿಡ್ತೀರಾ ಇವಾಗ, ಹೌದಾ? ಅದನ್ನ ಕ್ವಶನ್ ಅಲ್ಲಿ ನೋಡಿದಾಗ ಏನ್ ಮಾಡ್ತೀರ ಅಂದ್ರೆ, ಇದೇ SSC ಅಲ್ಲಿ ಬಹಳಷ್ಟು ರಿಪೀಟೆಡ್ ಪ್ರಶ್ನೆ ಅಂದ್ರೆ ಹಾಕಿ. ಅದು ನಮಗೆ ಡಿಬೇಟೇಬಲ್ ಕ್ವಶನ್ ಅಂತ ಹೇಳಿದೆ ನ್ಯಾಷನಲ್ ಕ್ರೀಡೆ ಬಗ್ಗೆ. ಬಟ್ ಅತಿ ಹೆಚ್ಚು ಗೆದ್ದಂತ ತಂಡ ಅಂತ ಕೇಳಿದ್ದಾನೆ ಬಹಳ ಸಲ, ಅಲ್ಲಿ ಆಲ್ಮೋಸ್ಟ್ 60-70% ಏನ್ ಮಾಡಿದ್ರೆ ತಪ್ಪೇ ಉತ್ತರ. ಯಾವುದು? ಇಂಡಿಯಾ, ಇಂಡಿಯಾ, ಇಂಡಿಯಾ ಅಂತ ಕೊಡ್ತಾರೆ. ಬಟ್ ಸರಿಯಾದ ಉತ್ತರ ಪಾಕಿಸ್ತಾನ್. ಹಾಕಿ ವರ್ಲ್ಡ್ ಕಪ್ ಅಲ್ಲಿ ಅತಿ ಹೆಚ್ಚು ಸಕ್ಸಸ್ಫುಲ್ ಟೀಮ್ ಪಾಕಿಸ್ತಾನ್. ನಾಲ್ಕು ಬಾರಿ ಗೆದ್ದಿರ್ಬೋದು. ಓಕೆ, ಹಾಗಾದ್ರೆ ಇಂಡಿಯಾ ಎಷ್ಟು ಸಲ ಗೆದ್ದದಪ್ಪ? ಇನ್ನೇ ಐಡಿಯಾ? ಇಂಡಿಯಾ, ಇಂಡಿಯಾ ಅಂತ ಹೇಳಿದ್ರೆ ಅತಿ ಹೆಚ್ಚು ಸಕ್ಸಸ್ಫುಲ್ ಟೀಮ್ ಎಷ್ಟು ಸಲ ಗೆದ್ದಿರ್ಬೋದು? ಹಾ, ಎಷ್ಟು? 2 ಸಲ. ಅದು ಗ್ರೇಟ್, ಒಂದೇ ಸಲ ಗೆದ್ದಿರೋದು 1975. ಓಕೆ, ಸೊ 1975 ಅಲ್ಲಿ ಇಂಡಿಯಾ ಗೆದ್ದಿರ. ಇಂಡಿಯಾ ಐತಲ್ಲ ಅದು ಒಂದನೇ ಫಸ್ಟ್ ಟೈಮ್ ಗೆದ್ದಿರೋದು ಅಷ್ಟೇ. ಅದು ಬಿಟ್ಟರೆ
ಬೇರೆ ಗೆದ್ದಿಲ್ಲ. ವರ್ಲ್ಡ್ ಕಪ್ ಅಲ್ಲಿ ಗೋಲ್ಡ್ ಮೆಡಲ್ ತೆಗೆದುಕೊಂಡದ, ವರ್ಲ್ಡ್ ಕಪ್ ಬೇರೆ, ವರ್ಲ್ಡ್ ಕಪ್ ಅಲ್ಲ ಸಾರಿ ನಿಮಗೆ ಒಲಿಂಪಿಕ್ ಅಲ್ಲ, ಇದು ವರ್ಲ್ಡ್ ಕಪ್ ಹೌದಾ, ಒಲಿಂಪಿಕ್ ಬೇರೆ ಆಗುತ್ತೆ. ಒಲಿಂಪಿಕ್ ಅಲ್ಲಿ ನಾವು ಹಲವಾರು ಗೋಲ್ಡ್ ಅನ್ನು ತೆಗೆದುಕೊಂಡಿವಿ, ಧ್ಯಾನ್ ಚಂದ್ ಇರಬೇಕಾದ್ರೆ ಅವ್ರು ಇರುವ ಸಮಯದಲ್ಲಿ ಕೂಡ ಪಡೆದುಕೊಂಡಿದ್ದೆ ಹೌದಾ. ಸೊ ಅದನ್ನಲ್ಲ, ಇದು ನಾವು ವರ್ಲ್ಡ್ ಕಪ್ ಅಂತ ಕನ್ಸಿಡರ್ ಮಾಡಿದಾಗ ಅತಿ ಹೆಚ್ಚು ಸಕ್ಸಸ್ಫುಲ್ ಟೀಮ್ ಪಾಕಿಸ್ತಾನ್, 4 ಬಾರಿ ವರ್ಲ್ಡ್ ಕಪ್ ಅನ್ನ ಗೆದ್ದದ, ಇಂಡಿಯಾ 1 ಬಾರಿ ಗೆದ್ದದ. ಓಕೆನಾ, ಕ್ಲಿಯರ್ ಅಲ್ವಾ ಎಲ್ರಿಗೂ? ಸೊ ಇದ್ರದ್ದು ನಮ್ದು ನೋಡಿದಾಗ ಎಫ್ ಐ ಎಚ್ 1971, ಎಫ್ ಐ ಎಚ್ ಅಂದ್ರೆ ನಾವು ಹೆಂಗ್ ನೋಡಿದ್ವಲ್ಲ 1904 ಫಿಫಾ ವರ್ಲ್ಡ್ ಕಪ್ ಸ್ಥಾಪನೆ, ಮೆನ್ಸ್ ಅದೇ ತರ ಮೆನ್ಸ್ ಎಫ್ ಐ ಎಚ್ ಹಾಕಿ ಯಾವಾಗ ಅಂದ್ರೆ 1974 1971 ಅಂತ ನೋಡ್ಬೋದು. ಎಸ್ ಓಕೆ, 1971 ಬರೀತಿದ್ದಾರೆ ಎಲ್ಲರೂ ಕೂಡ. ನೀಟಾಗಿ ನೋಟ್ಸ್ ಅನ್ನ ಮೇಂಟೈನ್ ಮಾಡ್ರಿ ಎಲ್ಲರೂ ಕೂಡ, ಇದೇ ತರ ಇರ್ತವೆ ನಿಮಗೆ. ಹೋಗೋಣ ಮುಂದೆ. ಇದ್ರಿಂದ ಇಷ್ಟೇ ನಮ್ಗೆ ಆಲ್ಮೋಸ್ಟ್ ಬಿರ್ಸಾ ಮುಂಡಾ ಮತ್ತೆ ರೂರ್ಕೆಲ್ ಅವೆರಡು ಸ್ಟೇಡಿಯಂ ಒಂದು ಗೊತ್ತಿರಲಿ, ಭುವನೇಶ್ವರ್ ಮತ್ತೆ ಕಳಿಂಗ. ವಿಚ್ ಕಂಟ್ರಿ ಹ್ಯಾಸ್ ವಾನ್ ದ ಟೈಟಲ್ ಆಫ್ ಮೆನ್ಸ್ ಹಾಕಿ ಫಾಯಸ್ ಏಷ್ಯಾ ಕಪ್ 2023? ಓಕೆ, ಈಗ ನಾವು ವರ್ಲ್ಡ್ ಕಪ್ ತಿಳ್ಕೊಂಡ್ವಿ ಹೌದಾ. ಯಾವ ದೇಶವು ಪುರುಷರ ಹಾಕಿ ಫಾಯಸ್ ಏಷ್ಯಾ ಕಪ್ 2023 ಪ್ರಶಸ್ತಿಯನ್ನು ಗೆದ್ದಿದೆ, ಏಷ್ಯಾ ಕಪ್ ಬಗ್ಗೆ ಬಂದಿದ್ದೀವಿ, ಯಾವ್ದಿರ್ಬೋದು? ನೇಪಾಳ್, ಉರುಗ್ವೆ, ಇರಾನ್ ಮತ್ತೆ ಇಂಡಿಯಾ, ಯಾವ್ದಿರ್ಬೋದು ಏಷ್ಯಾ ಕಪ್? ಆಪ್ಷನ್ಸ್ ನೋಡಿದ ತಕ್ಷಣ ಎಷ್ಟು ಡೌಟ್ ಪಡಕತ್ತೀರಿ? ಇಂಡಿಯಾನೇ, ಇಂಡಿಯಾ. ಯಾರ ವಿರುದ್ಧ ವಿನ್ನರ್ ಇಂಡಿಯಾ? ಯಾರಿರ್ಬೋದು? ಪಾಕಿಸ್ತಾನ್. ಉರುಗ್ವೆ ಅಂತಂದಾಗ ನಮ್ಗೆ ಏನ್ ನೆನಪಾಗ್ಬೇಕಂದ್ರೆ ಫಿಫಾ ವರ್ಲ್ಡ್ ಕಪ್ ಏನ್ ಹೇಳಿದ್ನಲ್ಲ ಮೆನ್ಸ್, ಅರ್ಜೆಂಟೀನಾ ಗೆತ್ತಲ್ಲ, ಫಸ್ಟ್ ಟೈಮ್ ಹೋಸ್ಟ್ ಆಗಿದ್ದೆ ಅವಾಗ ಉರುಗ್ವೆಲ್ ಹೋಸ್ಟ್ ಆಗಿತ್ತು, ಉರುಗ್ವೆ ಗೆದ್ದಿತ್ತು, ಅದು ನಮ್ಗೆ ನೆನಪಾಗ್ಬೇಕಲ್ಲಿ. ಉರುಗ್ವೆ ಐತಲ್ಲ ಫಸ್ಟ್ ಟೈಮ್ ಫಿಫಾ ವರ್ಲ್ಡ್ ಕಪ್ ಏನಷ್ಟು ಹೋಸ್ಟ್ ಆಗಿತ್ತಲ್ಲ 1994 ಅವಾಗ, ಅವಾಗ ಫಸ್ಟ್ ಟೈಮ್ ಗೆದ್ದಂತ ತಂಡವೇ ಉರುಗ್ವೆ. ಓಕೆ, ಸೊ ನೋಡಿದಾಗ ನಾವು ದ ಇಂಡಿಯನ್ ಮೆನ್ಸ್ ಹಾಕಿ ಟೀಮ್ ಲೆಡ್ ಬೈ ಮಂದೀಪ್ ಮೋರ್. ಓಕೆ, ಮಂದೀಪ್ ಮೋರ್ ಅವರಿಂದ ಲೆಡ್ ಆಗಿರುವಂತ ಒಂದು ಹಾಕಿ ಒಂದು ಏಷ್ಯಾ ಕಪ್ ಏನಿದೆಯಲ್ಲ, ಇನಾಗ್ರಲ್ ಮೆನ್ಸ್ ಏಷ್ಯಾ ಕಪ್, ಈ ಒಂದು ವರ್ಲ್ಡ್ ಕಪ್ ಕ್ವಾಲಿಫೈಯರ್ ಪ್ಲೇಡ್ ಇನ್ ಒಮಾನ್ ಅಲ್ಲಿ, ಒಮಾನ್ ದೇಶದಲ್ಲಿ ನಡೆಯುವಂಥದ್ದು ವೆನ್ಯೂ. ಓಕೆ, ಒಮಾನ್ 2 ಸೆಪ್ಟೆಂಬರ್ ಇಂದ ನಡೆದಿರುವಂಥದ್ದು. ಇದರಲ್ಲಿ ಭಾರತ, ಪಾಕಿಸ್ತಾನ್ ಮತ್ತೆ ಮಲೇಷ್ಯಾ ಏನಾಗಿದ್ದಾವೆ, ಕ್ವಾಲಿಫೈಡ್ ಆಗಿದ್ದಾವೆ. ಯಾವಾಗ ಮೆನ್ಸ್ ಹಾಕಿ ಫೈಸ್ ವರ್ಲ್ಡ್ ಕಪ್ ಅಂದ್ರೆ ವರ್ಲ್ಡ್ ಕಪ್ ನಡೆಯುತ್ತಲ್ಲ ಮೆನ್ಸ್ದು, ಅದಕ್ಕೆ ಕ್ವಾಲಿಫೈ ಆಗಿರೋದು ಇಂಡಿಯಾ, ಪಾಕಿಸ್ತಾನ್ ಅಂಡ್ ಮಲೇಷಿಯಾ. ಬಟ್ ಫೈನಲ್ ಅಲ್ಲಿ ಗೆದ್ದಿರೋಂಥದ್ದು ಇಂಡಿಯಾ ಪಾಕಿಸ್ತಾನದ ವಿರುದ್ಧ. ಫೆಡರೇಷನಲ್ ಇಂಟರ್ನ್ಯಾಷನಲ್ ಡಿ ಹಾಕಿ ಅಂತ ಹೇಳಿದೆ, ಅದರದ್ದು ನಮಗೇನಂತಂದ್ರೆ ಗೌರ್ಮೆಂಟ್ ಬಾಡಿ ಮೆನ್ಸ್ ಮತ್ತೆ ವುಮೆನ್ಸ್ ಎರಡರದ್ದು ಕೂಡ ನೋಡ್ಕೊಳ್ಳೋ ಅಂತ ಒಂದು ಬಾಡಿ ಯಾವುದಂದ್ರೆ ಎಫ್ ಐ ಎಚ್. ಇದರದ್ದು ಪ್ರಧಾನ ಕಚೇರಿ ಸ್ವಿಟ್ಜರ್ಲೆಂಡ್, ಪ್ರೆಸಿಡೆಂಟ್ ಬಂದ್ಬಿಟ್ಟು ಮೊಹಮ್ಮದ್ ತಯಾಬ್ ಇಕ್ರಾಮ್ ಅಂತ, ಮೆಂಬರ್ಸ್ ಬಂದ್ಬಿಟ್ಟು 140 ಕಂಟ್ರೀಸ್ ಇದಾವೆ ಎಫ್ ಐ ಎಚ್ ಅಲ್ಲಿ. ಓಕೆನಾ, ನಮ್ಗೆ ಮೇನ್ ಇದ್ರಲ್ಲಿ ಏನ್ ಬೇಕು, ಇಂಡಿಯಾ ಪಾಕಿಸ್ತಾನ ಪ್ಲಸ್ ಎಫ್ ಐ ಎಚ್ ಬಗ್ಗೆ ಸ್ವಲ್ಪ ಸ್ವಿಟ್ಜರ್ಲೆಂಡ್ ಮತ್ತೆ ಪ್ರೆಸಿಡೆಂಟ್ ಒಂದು ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಹೋಗೋಣ, ಏನಿದೆ. ವಿಚ್ ಟೀಮ್ ಹ್ಯಾಸ್ ವಾನ್ ದ ಟೈಟಲ್ ಆಫ್ ದಿ ಫಸ್ಟ್ ವುಮೆನ್ಸ್ ಕಬಡ್ಡಿ ಲೀಗ್ 2023? ಓಕೆ, ಕಬಡ್ಡಿ ನೋಡ್ತೀವಿ ನಾವು, ಪ್ರೋ ಕಬಡ್ಡಿ ಲೀಗ್ ವುಮೆನ್ಸ್ ಆಗಿದೆ ನೋಡಿದ್ರ ಈ ವರ್ಷ, ನೆನಪಾಯ್ತಾ ಸರ್? ಅದನ್ನ ಯಾರು ನೋಡ್ತಾರೆ ಬಿಡಿ ಸರ್, ನಮ್ ಕ್ರಿಕೆಟ್ ಅಂದ್ರೆ ಕಬಡ್ಡಿ ನಡಕತೈತೆ, ಮೆನ್ಸ್ ನೋಡ್ಬೋದು, ಕ್ರಿಕೆಟ್ ಇದ್ರೆ ನೋಡ್ಬೋದು ಹೌದಾ. ಹಾಕಿ ಕೂಡ ನೀವು ಅಷ್ಟೊಂದು ಕಣ್ಣು ಹಾಕಕ್ ಹೋಗಲ್ಲ, ಆ ಕಡೆ ಫ್ರೀ ಆಗಿ ಕೊಡ್ತೀವಿ ಅಂತಂದ್ರೆ ಹೊಡಲ್ಲ, ಈ ಕಡೆ ಸಬ್ಸ್ಕ್ರಿಪ್ಷನ್ ಇದ್ರೆ ಏ ತಮ್ಮ ನಿನ್ ಸಬ್ಸ್ಕ್ರಿಪ್ಷನ್ ಐತೆ ಅವನ್ ದಿಂದ ಐತೆ ಅಂತ ಕೇಳಿ ಹಾಕಿ ತಗೊಂತೀರಿ ಹೌದಾ. ಸೊ ನೋಡ್ರಿ, ಈ ತರ ಗೊತ್ತಿರಲಿ, ಈ ವರ್ಷ ಮೊದಲ ಮಹಿಳಾ ಕಬಡ್ಡಿ ಲೀಗ್, ಪ್ರೋ ಕಬಡ್ಡಿ ಲೀಗ್ ಆಗೈತಲ್ಲ, ಆ ತರ ಮಹಿಳಾ ಇದು ನಮ್ಗೆ ಹೆಂಗ್ ವುಮೆನ್ಸ್ ಐ ಪಿ ಎಲ್ ನಡೀತಲ್ಲ ಹೋದ ವರ್ಷ, ಆ ತರ ಮಹಿಳೆಯರ ವುಮೆನ್ಸ್ ಕಬಡ್ಡಿ ಲೀಗ್ ನಡೀತು 2023. ಅದನ್ನ ಯಾರು ಗೆದ್ರು? ಹರಿಯಾಣ ಹಸ್ಲರ್ಸ್ ಅಂತ, ಪಂಜಾಬ್ ಪ್ಯಾಂಥರ್ಸ್, ಉಮಾ ಕೋಲ್ಕತ್ತಾ, ಗುಜರಾತ್ ಏಂಜಲ್ಸ್. ಹೆಸರು ಎಷ್ಟು ಮಸ್ತ್ ಅದ ನೋಡಿ, ಆನ್ಸರ್ ಮಾಡ್ರಿ. ಯಾರಿರ್ಬೋದು? ಎಸ್, ಓನ್ಲಿ ಕ್ರಿಕೆಟ್ ನೋಡ್ತಾರೆ ಹೌದಾ, ಅದೊಂಥರ ಹೆಂಗಾಗ್ಬಿಟ್ಟದ ಕ್ರಿಕೆಟ್. ಹೌದು ನೋಡ್ಲಿ, ಬ್ಯಾಡ್ ಅನ್ನಲ್ಲ, ಬಟ್ ಎಂಟರ್ಟೈನ್ಮೆಂಟ್ ಅವ್ರ ಜೊತೆ ಬೇರೆ ಬೇರೆ ನಮ್ಗೆ ನಾಲೆಜ್ ಗಳಿಸ್ತೀವಿ, ಬೇರೆ ಬೇರೆ ಕ್ರೀಡೆ ನೋಡಿದಾಗ ಅದರ ಟರ್ಮಿನಾಲಜಿ ಕಲಿತೀವಿ, ಎಲ್ಲ ನಮ್ಮ ನಾಲೆಜ್ ಕೂಡ ಪಾಯಿಂಟ್ ಆಫ್ ವ್ಯೂ ಹೆಲ್ಪ್ ಆಗುತ್ತೆ.
ಇದಕ್ಕೆ ನಮ್ಮ ಇಲ್ಲಿ ಕೆಲವೊಬ್ರು ಏನು ಅಂತಿದ್ದಾರೆ, ಯಾರಪ್ಪ ಹರಿಯಾಣ ಹಸ್ಲರ್ಸ್ ಅಂತ ಹೇಳ್ತೀರಾ, ಅದ ಮತ್ತೆ ಏಂಜಲ್ಸ್ ಬೇಡವಾ, ಬೇರೆ ಯಾವ್ದಾರು ಇರ್ಬೋದು ಆನ್ಸರ್ಸ್? ಈ ಕಡೆ ಪಾಪ ಅವರಿಬ್ರು ಏನು ಹೇಳವಲ್ಲ, ಯಾವ್ದು ಸರ್? ಐ ಪಿ ಎಲ್ ಅಲ್ಲೂ ಗುಜರಾತ್, ಒಂದ್ ಸ್ವಲ್ಪ ಗುಜರಾತ್ ಸ್ಟೇಟ್ ಆಗೈತೆ ಸರ್, ಒಂದ್ ಹೊಸದ್ ಏನಾರ ಟೀಮ್ ಬಂದ್ರ ಗೆಲ್ಸ್ ಗೆದ್ದು ಬಿಡ್ತಾರ ಅಂತ ಆ ತರ ಒಂದ್ ಕಲ್ಪನೆನ ಇರ್ಲಿ, ಗುಡ್ ಟ್ರೈ. ಓಕೆ, ಗುಜರಾತ್ ಏಂಜಲ್ಸ್ ಅಂತ ಹಿಡ್ದಾರ ಅವರು, ಈ ಕಡೆ ಹರಿಯಾಣ ಹಸ್ಲರ್ಸ್ ಅಂತೀರಿ. ಮತ್ತೆ ಯಾವ್ದಾರ ಇದೆಯಾ? ಉಮಾ, ಉಮಾ ಕೋಲ್ಕತ್ತಾ. ಓಕೆ, ಉಮಾ ಕೋಲ್ಕತ್ತಾ ಗೆದ್ದಿರುವಂಥದ್ದು, ಏಂಜಲ್ಸ್ ಸೂಪರ್ ಸ್ಟಾರ್ಸ್ ಅಲ್ಲ, ಉಮಾ ಕೋಲ್ಕತ್ತಾ. ಯಾರ ವಿರುದ್ಧ? ಪಂಜಾಬ್ ಪ್ಯಾಂಥರ್ಸ್. ಓಕೆ, ವಿನ್ನರ್ಸ್ ಬಂದ್ಬಿಟ್ಟು ಉಮಾ ಕೋಲ್ಕತ್ತಾ, ಇವರು ರನ್ನರ್ ಅಪ್. ಓಕೆ, ಉಮಾ ಕೋಲ್ಕತ್ತಾ ವಿನ್ನರ್ಸ್ ಆಗ್ತಾರೆ, ಪಂಜಾಬ್ ಪ್ಯಾಂಥರ್ಸ್ ರನ್ನರ್ ಆಗ್ತಾರೆ. ಸೊ ಇದು ನಮಗೆ ಗೊತ್ತಿರಲಿ. ದುಬೈಯಲ್ಲಿ ನಡೀತಿದ್ದೊಂದು ವುಮೆನ್ಸ್ ಕಬಡ್ಡಿ ಲೀಗ್, ವೆನ್ಯೂ ಬಂದ್ಬಿಟ್ಟು ದುಬೈ. ಯಾಕಂದ್ರೆ ಇತ್ತೀಚೆಗೆ ದುಬೈ ಅರಬ್ ಕಂಟ್ರೀಸ್ ಹೆಂಗಾಗ್ಯಾವ ಅಂದ್ರೆ, ಯಾವ್ದಾರ ಗೇಮ್ ಕೊಡ್ಲಿ ಬರಿ ಬರಿ ನಮ್ ಕಡೆ ಬರ್ರಿ, ನಾವು ಆರ್ಗನೈಸ್ ಮಾಡ್ತೀವಿ ಅನ್ನಕತ್ತಾರ, ಹೌದಾ? ಯಾಕಂದ್ರೆ ಅವ್ರಿಗೂ ಕೂಡ ಒಂದು ಪಾಪ್ಯುಲಾರಿಟಿ ಸಿಗಾಕತ್ತೈತಿ. ಈ ನೋಡ್ರಿ ಎಷ್ಟು ಈಗ ಫಸ್ಟ್ ಯಾರು ರೊನಾಲ್ಡೋ ಬಂದು, ಆಮೇಲೆ ಮೆಸ್ಸಿ, ಆಮೇಲೆ ನೇಮಾರ್, ಈ ತರ ಒಬ್ಬೊಬ್ರು ಆ ಕಡೆ ಯುರೋಪಿಯನ್ ಕಾಂಟಿನೆಂಟ್ ಬಿಟ್ಟು ಈ ಕಡೆ ಬರತ್ತಾರ, ಹೌದಾ? ಈ ಕ್ಲಬ್ ಗಳಿಗೆ, ಯುರೋಪ್ ಇದು ಅರಬ್ ಕ್ಲಬ್ ಗಳಿಗೆ, ಯಾಕಂದ್ರೆ ಈ ಕಡೆ ಒಂದ್ ಸ್ವಲ್ಪ ಫುಟ್ಬಾಲ್ ಇನ್ನ ಬೆಳೆಯಕತ್ತ ಹಂಗ. ಸೊ ಆ ತರನೇ ಹಲವಾರು ಕ್ರೀಡೆಗಳನ್ನ ಈಗ ನೋಡ್ರಿ, ಈಗ ರೀಸೆಂಟ್ ಆಗಿ ಯಾವುದು ಏಷ್ಯಾ ಕಪ್ ಆಗಿರ್ಬೋದು ಅಥವಾ T20 ನೆಕ್ಸ್ಟ್ ಚಾಂಪಿಯನ್ಸ್ ಟ್ರೋಫಿ ಕೂಡ ಅದೇ ಗದ್ದಲಲ್ಲಿ ಇರ್ಬೋದು. ಪಾಕಿಸ್ತಾನಕ್ಕೆ ನಾವು ಹೋಗಲ್ಲ ಅಂತಂದಾಗ ಫಸ್ಟ್ ಇನ್ವೈಟ್ ಕಳ್ಸೋದು ಯಾರು? ದುಬೈ ಅವರು. ಇದ್ರಲ್ಲಿ ಮೂರು ಸ್ಟೇಡಿಯಂ ಐತೆ ಕೊಡ್ರಪ್ಪ ನಾವು ಆರ್ಗನೈಸ್ ಮಾಡ್ತೀವಿ ಅಂತಾರೆ, ಅಂದ್ರೆ ಅವ್ರು ರೆಡಿನೇ ಇರ್ತಾರೆ ಯಾವಾಗ್ಲೂ ಆ ತರ. ಸೊ ಇದು ಕೂಡ ಒಂದು ವುಮೆನ್ಸ್ ಏನಿದೆಯಲ್ಲ ನಡೆದಿರೋದು ದುಬೈಯಲ್ಲಿ, ಉಮಾ ಕೋಲ್ಕತ್ತಾ ಗೆಲ್ತಾರೆ ಪಂಜಾಬ್ ಪ್ಯಾಂಥರ್ಸ್ ವಿರುದ್ಧ. ಸೊ ಇದು ಮೊಟ್ಟ ಮೊದಲ ಆವೃತ್ತಿ, ಸರಿನಾ? ಸೊ ದ ಇನಾಗ್ರಲ್ ಎಡಿಷನ್ ಫಸ್ಟ್ ಎವರ್ ಇದರಲ್ಲಿ ನೋಡ್ಬೋದು, ದುಬೈಯಲ್ಲಿ ನಡೆದಂಥದ್ದು 16 ರಿಂದ 27 ಜೂನ್ ವರೆಗೂ, ಹೌದಾ? ಜೂನ್ 16 ರಿಂದ 27 ನಡೆದಂತ ದುಬೈಯಲ್ಲಿ. ಸೊ ಈ ಒಂದು ಲೀಗಲ್ಲಿ ಉಮಾ ಕೋಲ್ಕತ್ತಾ, ಸಾರಿ, ನಾವು ಕೋಲ್ಕತ್ತಾದವ್ರು ಗೆಲ್ತಾರೆ. ಸೊ ಮತ್ತೇನಾದ್ರು ಇನ್ಫಾರ್ಮೇಶನ್ ಐತೆ ಇದರಲ್ಲಿ, ಪ್ರೈಸ್ ಮನಿ 1 ಕೋಟಿ ರೂಪಾಯಿ ಐತೆ ಈಕ್ವಲ್. ಓಕೆ, ಸರಿಯಲ್ಲ, ಕ್ಲಿಯರ್ ಅಲ್ವಾ ಇದು ಪ್ರಶ್ನೆ? ಬೆಂಗಳೂರು ಹಾಕ್ಸ್ ಅಂತ ಸರ್, ಬೆಂಗಳೂರದ್ದು ಕೂಡ ಇತ್ತು. ಸೊ ಈ ತರ ಒಟ್ಟು ಎಷ್ಟಪ್ಪ ಅಂತಂದ್ರೆ, ಬೆಂಗಳೂರು ಹಾಕ್ಸ್, ಡೆಲ್ಲಿ ಡೈನಾಮಿಕ್ಸ್, ಓಕೆ, ಗ್ರೇಟ್ ಮರಾಠಾಸ್, ಗುಜರಾತ್ ಏಂಜಲ್ಸ್, ಹರಿಯಾಣ ಹಸ್ಲರ್ಸ್, ಪಂಜಾಬ್ ಪ್ಯಾಂಥರ್ಸ್, ರಾಜಸ್ಥಾನ್ ರೈಡರ್ಸ್, ಮತ್ತೆ ಉಮಾ ಕೋಲ್ಕತ್ತಾ, ಈ ತರ ನಮಗೆಷ್ಟು ಒಟ್ಟು 8 ತಂಡಗಳಿದ್ವು ಈ ಒಂದು ಮೊಟ್ಟ ಮೊದಲ ಆವೃತ್ತಿಯ ವುಮೆನ್ಸ್ ಕಬಡ್ಡಿ ಲೀಗ್ ಅಲ್ಲಿ. ಮೊದಲನೇ ಸ್ಥಾನ ಉಮಾ ಕೋಲ್ಕತ್ತಾ, ಪಂಜಾಬ್ ಪ್ಯಾಂಥರ್ಸ್ ವಿರುದ್ಧ, ರಾಜಸ್ಥಾನ್ ರೈಡರ್ಸ್ ಥರ್ಡ್ ಪ್ಲೇಸ್, ಬೆಂಗಳೂರು ಹಾಕ್ಸ್ 7th ಪ್ಲೇಸ್. ಯಾರಾದರೂ ಸ್ಟೇಟ್ ಎಕ್ಸಾಮ್ಸ್ ಪ್ರಿಪೇರ್ ಆಗಿದ್ರೆ ಬೆಂಗಳೂರು ಅಂತ ಕೇಳಿದಾಗ 7th ಪ್ಲೇಸ್ ಅಲ್ಲಿ ಐತಿ. ಸೊ ಈ ತರ ನಾವು ನಾನಾ ಭಾಗದಲ್ಲಿ ನೋಡ್ಬೋದು, ಈ ಕಡೆ ಕರ್ನಾಟಕದಿಂದ ಬೆಂಗಳೂರು ಹಾಕ್ಸ್ ಬಿಟ್ರೆ ಸೌತ್ ಕಡೆ ಅಂತ ಇದು ಒಂದೇ ಇರೋದು, ಹೌದಾ? ಬೇರೆ ಯಾವುದು ನೋಡಿ ನೋಡಕ್ ಕಾಣಿಸ್ತಾ ಇಲ್ಲ ನಮಗೆ. ನೆಕ್ಸ್ಟ್ ಪ್ರಶ್ನೆ, ವಿಚ್ ಕಂಟ್ರಿ ಹ್ಯಾಸ್ ವಾನ್ ದ ಟೈಟಲ್ ಆಫ್ ಇಂಟರ್ ಕಾಂಟಿನೆಂಟಲ್ ಫುಟ್ಬಾಲ್ ಕಪ್ 2023? ಯಾವ ದೇಶವು ಇಂಟರ್ ಕಾಂಟಿನೆಂಟಲ್ ಫುಟ್ಬಾಲ್ ಕಪ್ 2023 ಪ್ರಶಸ್ತಿಯನ್ನು ಗೆದ್ದಿದೆ? ಲೆಬನಾನ್, ಇಂಡಿಯಾ, ಜರ್ಮನಿ, ಮಂಗೋಲಿಯಾ? ಯಾವ ತಂಡ ಗೆದ್ದಿರ್ಬೋದು? ಇರ್ಲಿ ಇರ್ಲಿ, ಬಿಗ್ ಬಾಸ್ ಸೀರಿಯಲ್ ಇರ್ಲಿ ಇರ್ಲಿ, ಈ ಕಡೆ ಬರ್ರಿ, ಹೌದಾ? ನೀವು ಹುಡುಗಿಯರ ಸೀರಿಯಲ್ ನೋಡ್ತಾರ ಅಂತ ಹೇಳ್ತೀರಿ, ಹುಡುಗಿಯರ ನೀವು ಸ್ಪೋರ್ಟ್ಸ್ ನೋಡ್ತಾರ ಅಂತ ಹೇಳ್ತೀರಿ, ಕ್ರಿಕೆಟ್ ಒಂದ ಅಂತೀರಿ, ಇಬ್ರು ಕೂಡ ಬೇಕು, ಎರಡೂ ಬಿಟ್ಟು ಈ ಕಡೆ ಬೇರೆ ಬೇರೆ ಸ್ಪೋರ್ಟ್ಸ್ ಕೂಡ ನೋಡಕ್ ಬನ್ರಿ. ಸೊ ನಿಮ್ಗೆ ಇನ್ನ ಅರ್ಥ ಆಗುತ್ತೆ, ಬೇರೆ ಬೇರೆ ಟರ್ಮಿನಾಲಜಿ ಅರ್ಥ ಆಗುತ್ತೆ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಿರ್ಬೋದು ಈ ಕಡೆ ಪ್ರಶ್ನೆ? ಟ್ರೈ ಮಾಡ್ರಿ, ಇದು ನಮ್ಗೆ ನೋಡ್ರಿ, ಇದು ಕೂಡ ಭಾರತದಲ್ಲಿ ನಡೆಯುತ್ತೆ. ಹೀರೋ ಇದರ ಸ್ಪಾನ್ಸರ್, ಟೈಟಲ್ ಸ್ಪಾನ್ಸರ್ ಹೀರೋ, ಇಂಟರ್ ಕಾಂಟಿನೆಂಟಲ್ ಫುಟ್ಬಾಲ್ ಕಪ್ ಅಂತ ಬರುತ್ತೆ. ಇದನ್ನ ಗೆದ್ದಂತ ತಂಡ ಯಾವುದು? ಯಾವ್ದಿರ್ಬೋದು? ಜರ್ಮನಿ. ಭಾರತ, ನಮ್ಮ ಭಾರತನ ಭಾಳ ನೆಗ್ಲೆಕ್ಟ್ ಮಾಡಕತ್ತಿರಲ್ಲ. ಹಾ, ಇತ್ತೀಚೆಗೆ ಫುಟ್ಬಾಲ್ ಅದು ಒಂದ್ ಸ್ವಲ್ಪ ಏನೋ ಏಷ್ಯಾನ ಅಥವಾ ಇದ್ರಲ್ಲಿ ಒಂದ್ ಸ್ವಲ್ಪ ಎಡವಾಕತ್ತೈತಿ, ಬಟ್ ಈ ತರ ಇಂಟರ್ ಕಾಂಟಿನೆಂಟಲ್ ಆಗಿರ್ಬೋದು, FIDL ಆಗಿರ್ಬೋದು, ಒಳ್ಳೆ ಪರ್ಫಾರ್ಮೆನ್ಸ್ ಐತೆ. ಓಕೆ, ಸೊ ಇದು ಲೆಬೆನಾನ್ ವಿರುದ್ಧ ವಿನ್ನರ್ ಯಾರು? ಭಾರತ. ಲೆಬೆನಾನ್ ಬಂದ್ಬಿಟ್ಟು ರನ್ನರ್. ಓಕೆ, ಸೊ ಇದು ಮೂರನೇ ಆವೃತ್ತಿ, ಥರ್ಡ್ ಎಡಿ ಇಂಟರ್ ಕಾಂಟಿನೆಂಟಲ್ ಕಪ್ ಮೂರನೇ ಆವೃತ್ತಿ ಆಗಿತ್ತು. ಇದನ್ನ AIFF ಅಂದ್ರೇನು ಫುಲ್ ಫಾರ್ಮ್? ಎಸ್ ಮಾಡ್ಬೋದಾ? AIFF ಫುಲ್ ಫಾರ್ಮ್ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್, ಅಂದ್ರೆ ಫುಟ್ಬಾಲ್ ಇಂಡಿಯಾದ ಫೀಫಾ ಅಂದ್ರೆ ನಮ್ಗೆ ಓವರ್ ಆಲ್ ಬರ್ತದಲ್ಲ, ಇಂಡಿಯಾದ ಅಂದ್ರೆ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಅಂತ
ಇವರು ಇದನ್ನ ಆರ್ಗನೈಸ್ ಮಾಡ್ತಾರೆ ಇಂಟರ್ ಕಾಂಟಿನೆಂಟಲ್ ಈ ಒಂದು ಇದನ್ನ ಕಪ್ ಅನ್ನ. ಇದರ ಅತಿ ಹೆಚ್ಚು ಸಕ್ಸಸ್ಫುಲ್ ಟೀಮ್ ಯಾವ್ದು ಅಂತ ಹೇಳಿದ್ರೆ ಯಾವುದು, ಇಂಡಿಯಾನೇ. ಮೂರು ಎಡಿಷನ್ ಅಲ್ಲಿ ಭಾರತ ಎರಡು ಬಾರಿ ಗೆದ್ದದ, ಎರಡು ಬಾರಿ ಗೆದ್ದದ. ಸೊ ಒಂದು ಬಾರಿ ನಾರ್ತ್ ಕೊರಿಯಾ ಗೆದ್ದದ. ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾರ್ತ್ ಕೊರಿಯಾ ಗೆದ್ದಿದ್ದು ಬಿಟ್ಟರೆ ಎರಡು ಬಾರಿ ಅಂದರೆ ಇಪ್ಪತ್ತು ಇಪ್ಪತ್ತ್ಮೂರು, ಮತ್ತು ನಮಗೆ ಇಂಡಿಯಾದ ಗೆದ್ದಿರುವಂಥದ್ದು ಎರಡು ಸಾವಿರದ ಹದಿನೆಂಟರಲ್ಲಿ. ಓಕೆ, ಇಪ್ಪತ್ತು ಇಪ್ಪತ್ತ್ಮೂರು, ಎರಡು ಸಾವಿರದ ಹದಿನೆಂಟು ಇಂಡಿಯಾ, ಹತ್ತೊಂಬತ್ತು ಆದಮೇಲೆ ಡೈರೆಕ್ಟಾಗಿ ಇಪ್ಪತ್ತು ನಡೀಲಿಲ್ಲ ಕೋವಿಡ್ ಅಂತ, ಇಪ್ಪತ್ತೊಂದು ಇಪ್ಪತ್ತೆರಡು ನಡೀಲಿಲ್ಲ, ಇಪ್ಪತ್ತ್ಮೂರಕ್ಕೆ ಥರ್ಡ್ ಎಡಿಷನ್ ನಡೆದಿರುವಂಥದ್ದು. ಓಕೆನಾ? ಸ್ಪಾನ್ಸರ್ ಯಾರಂತ ಕೇಳಿದರೆ ಹೀರೋ. ಹೂ ಹ್ಯಾಸ್ ವಾನ್ ದ ಟೈಟಲ್ ಆಫ್ ಕ್ರಿಕೆಟ್ ಟೂರ್ನಮೆಂಟ್ ರಣಜಿ ಟ್ರೋಫಿ 2023? ರಣಜಿ ಟ್ರೋಫಿ ಬಗ್ಗೆ ಗೊತ್ತಿರಬೇಕು ನಮಗೆ. ಡೊಮೆಸ್ಟಿಕ್ ಕ್ರಿಕೆಟಲ್ಲಿ ಫೋರ್ ಡೇ ಟೆಸ್ಟ್ ಕ್ರಿಕೆಟ್ ಇದೆ, ಹೌದಾ? ಒಂದೇನಪ್ಪ ಅಂದರೆ ಬಹಳ ಪ್ರಾಮುಖ್ಯತೆ ಇರುವಂಥ ಒಂದು ಇದು ಟೂರ್ನಮೆಂಟ್ ಕ್ರಿಕೆಟಲ್ಲಿ. ವೆಸ್ಟ್ ಬೆಂಗಾಲ್, ಸೌರಾಷ್ಟ್ರ, ಕರ್ನಾಟಕ, ಮುಂಬೈ, ರಣಜಿ ಟೂರ್ನಾಮೆಂಟ್. ಓಕೆ, ಇದನ್ನು ನೀವು 1934 ಇದರ ಸ್ಥಾಪನೆ ರಣಜಿ. ಯಾರು ಗೆದ್ದಿರ್ಬೋದು? ಪಕ್ಕ ಎರಡನೇ ಬಾರಿ ಗೆಲ್ತಾರೆ ಸೌರಾಷ್ಟ್ರ. ವೆಸ್ಟ್ ಬೆಂಗಾಲ್. ಓಕೆ, ಸೊ ಏನಪ್ಪ ಅಂತಂದ್ರೆ ಸೌರಾಷ್ಟ್ರ ತಮ್ಮ ಎರಡನೇ ರಣಜಿ ಟ್ರೋಫಿಯನ್ನ ಗೆಲ್ತಾರೆ ವೆಸ್ಟ್ ಬೆಂಗಾಲ್ ವಿರುದ್ಧ. ರಣಜಿ ಟ್ರೋಫಿ ಅಂದ ತಕ್ಷಣ ಮೋಸ್ಟ್ ಸಕ್ಸಸ್ಫುಲ್ ಟೀಮ್ ಯಾವುದು, ಅತಿ ಹೆಚ್ಚು ಗೆದ್ದಿರುವಂತ ತಂಡ ಯಾವುದು ರಣಜಿ ಟ್ರೋಫಿಯಲ್ಲಿ? ಇದು ಕೂಡ ಬಹಳ ಸಲ ಕೇಳಿದ್ದಾನೆ. ಯಾವುದು? ಮುಂಬೈ. 41 ಬಾರಿ ಗೆದ್ದದು ಮುಂಬೈ. ಮೋಸ್ಟ್ ಸಕ್ಸಸ್ಫುಲ್ ರಣಜಿ ಟ್ರೋಫಿಯಲ್ಲಿ ಯಾವುದಂದ್ರೆ ಮುಂಬೈ, 41 ಬಾರಿ ಗೆದ್ದದು. ಎಸ್, ಸೂಪರ್. ಓಕೆನಾ? ಸೊ ಮೊಟ್ಟ ಮೊದಲ ಆವೃತ್ತಿ ಹತ್ತತ್ರ ನಮಗೆ 1934 35ರಲ್ಲಿ ನಡೆಯುತ್ತೆ ಫಸ್ಟ್ ಎಡಿಷನ್. 34-35ರ ಸಮಯದಲ್ಲಿ ಮೊಟ್ಟ ಮೊದಲ ಆವೃತ್ತಿ ನಡೆಯುತ್ತೆ. ಸೊ ಮೋಸ್ಟ್ ಸಕ್ಸಸ್ಫುಲ್ ಟೀಮ್ ಮುಂಬೈ ಅಂತ ಆಗುತ್ತೆ. ಎಸ್, ಕರೆಕ್ಟ್ ಆಗಿದೆ. ಎಲ್ಲರೂ ಕೂಡ ಸೂಪರ್ ಆಗಿ ಕೊಡ್ತಾ ಇದ್ದೀರಾ. ಸೊ ಹೀಗಾದ್ರೆ ಈದ್ ಎಷ್ಟನೇ ಎಡಿಷನ್ ಆಗಿತ್ತು? 20-23ನೇ ಬಂದ್ಬಿಟ್ಟು 88th ಆಗಿತ್ತು. 88ನೇ ಆವೃತ್ತಿ. 88ರಲ್ಲಿ 41 ಸಲ ಮುಂಬೈ ಗೆದ್ದದು. ಸರಿನಾ? ಸೊ ರಣಜಿ ಟ್ರೋಫಿ ವಿನ್ನರ್ಸ್ ಆಗ್ತಾರಲ್ಲ, ರಣಜಿ ಟ್ರೋಫಿ ವಿನ್ನರ್ಸ್ ಆಗ್ತಾರೆ, ಅವರು ನೆಕ್ಸ್ಟ್ ಒಂದು ಟ್ರೋಫಿ ಆಡ್ತಾರೆ. ಅದ್ರ ಹೆಸರೇನು ಅಂದರೆ ಅವರು ಮತ್ತೆ ಅವ್ರ ಜೊತೆ ಯಾರು ಆಡ್ತಾರೆ ಅಂದರೆ ರೆಸ್ಟ್ ಆಫ್ ಇಂಡಿಯಾ ಅಂತ ಬರ್ತದೆ. ಅಂದರೆ ಇವಾಗ ಮೇನ್ ಟೀಮಲ್ಲಿ ಇರೋರಲ್ಲ, ರೆಸ್ಟ್ ಆಫ್ ಇಂಡಿಯಾ ಅಂತಂದರೆ ಈಗ ಕೆಲವೊಬ್ರು ಇಂಡಿಯನ್ ಎ ಟೀಮು ಅಥವಾ ಈ ಒಂದು ರಣಜಿ ಅಂತಲೇ, ರಣಜಿ ಟೂರ್ನಮೆಂಟ್ ಅಂತಲೇ ಈ ಸ್ಟೇಟಿಂದ ಇಬ್ಬರು, ಈ ಸ್ಟೇಟಿಂದ ಇಬ್ಬರು ಅಂತ ಒಳ್ಳೊಳ್ಳೆ ಪ್ಲೇಯರ್ಸ್ನ ಪಿಕ್ ಮಾಡಿ ರೆಸ್ಟ್ ಆಫ್ ಇಂಡಿಯಾ ಅಂತ ಕ್ರಿಯೇಟ್ ಮಾಡ್ತಾರೆ. ಓಕೆನಾ? ರೆಸ್ಟ್ ಆಫ್ ಇಂಡಿಯಾ. ಮತ್ತೆ ವಿನ್ನರ್ಸ್ ಆಫ್ ರಣಜಿ ಟ್ರೋಫಿ. ಇದರ ಹೆಸರೇನು? ಯಾವ್ದಿರ್ಬೋದು ಹೆಸರು? ವಿಜಯ ಹಜಾರೆ. ಮೊನ್ನೆ ನಡೀತದ ವಿಜಯ ಹಜಾರೆ ಅಲ್ಲ, ಯಾವ್ದಿರ್ಬೋದು? ವಿಜಯ ಹಜಾರೆ ಬಂದ್ಬಿಟ್ಟು ನಿಮ್ಗೆ ಒನ್ ಡೇ ಫಾರ್ಮೆಟ್ ಅಲ್ಲಿ ಬರುತ್ತೆ, ಹೌದಾ? ಒನ್ ಡೇ ರಣಜಿ ಟ್ರೋಫಿ ಅಂತ ಕೂಡ ಕರೀತಾರೆ ವಿಜಯ ಹಜಾರೆ. ಸೊ ಯಾವ್ದಿರ್ಬೋದು? ಎನಿ ಆನ್ಸರ್ಸ್? ವಿಜಯ ಹಜಾರೆ ಅಲ್ಲ. ಎಸ್, ಸಂಜು ಅವ್ರು ಕೊಟ್ಟಾರ ನೋಡ್ರಿ ಇಲ್ಲಿ. ಓಕೆ, ಇರಾನಿ ಟ್ರೋಫಿ ಸಂಜು ಅವ್ರು ಕೊಟ್ಟಿದ್ದಾರೆ. ಇರಾನಿ ಇರಾನಿ ಟ್ರೋಫಿ ಬಂದ್ಬಿಟ್ಟು ಏನಂತಂದ್ರೆ ಒಂದು ರಣಜಿ ಟ್ರೋಫಿ ಗೆಲ್ತಾರಲ್ಲ ಈ ಸೌರಾಷ್ಟ್ರ ಗೆಲ್ತಪ್ಪ, ಸೌರಾಷ್ಟ್ರ ವರ್ಸಸ್ ರೆಸ್ಟ್ ಆಫ್ ಇಂಡಿಯಾ ಈ ತರ ನಡೆಯುವಂತ ಟ್ರೋಫಿನೇ ಇರಾನಿ ಟ್ರೋಫಿ ಅಂತ ಕೇಳ್ತೀವಿ. ಇದರಲ್ಲಿ ಅತಿ ಹೆಚ್ಚು ಗೆದ್ದಂತ ತಂಡ ಯಾವುದು? ಇರಾನಿ ಟ್ರೋಫಿಲಿ ರೆಸ್ಟ್ ಆಫ್ ಇಂಡಿಯಾನೇ. ಓಕೆನಾ? ಅದು ಕೂಡ ನಿಮಗೆ ಗೊತ್ತಿರಲಿ. ಹಾಗಾದ್ರೆ ಮುಂಬೈ 41 ಅಂತ ಹೇಳಿದೆ, ಕರ್ನಾಟಕ ಸ್ಟೇಟ್ ಎಕ್ಸಾಮ್ಸ್ ಪ್ರಿಪೇರ್ ಆಗೋರಿಗೆ ಗೊತ್ತಿರಬೇಕಲ್ವಾ? ಕರ್ನಾಟಕ ಎಕ್ಸಾಮ್ಸ್ ಪ್ರಿಪೇರ್ ಆಗೋರಿಗೆ ಕರ್ನಾಟಕ ಎಷ್ಟು ಸಲ ಗೆದ್ದ ರಣಜಿ? ಪರ್ಟಿಕ್ಯುಲರ್ ಅಂತ ಕರ್ನಾಟಕ ಅಂತ ಬಂದಾಗ ಸೊ ಕರ್ನಾಟಕ 8 ಬಾರಿ ಗೆದ್ದದ. ಕೆ ಎ ಅಂತ ಬರಿತೀನಿ ಕರ್ನಾಟಕ, ಯಾಕಂದ್ರೆ ಸ್ಟೇಟ್ ಎಕ್ಸಾಮ್ ಪ್ರಿಪೇರ್ ಆಗೋರಿಗೆ ಸ್ವಲ್ಪ ಕರ್ನಾಟಕ ಅಂತ ಕೇಳಿದಾಗ ಕರ್ನಾಟಕ 8 ಬಾರಿ ರಣಜಿ ಟ್ರೋಫಿಯನ್ನ ಗೆದ್ದಿರುವಂಥದ್ದು. ಕ್ಲಿಯರ್ ಅಲ್ವಾ? ಎಸ್. ಹಾಗಾದ್ರೆ ಈ ಮುಂದುವರೆದಂಥ ಕ್ಲಾಸ್ ಅಥವಾ ನೆಕ್ಸ್ಟ್ ಪಾರ್ಟ್ ಇದೆಯಲ್ಲ ಅದನ್ನು ಮಧ್ಯಾಹ್ನ ಕಂಟಿನ್ಯೂ ಮಾಡೋಣ. ಸೊ ನಾನು ಟೈಮ್ ನೋಡಲಿಲ್ಲ, ನೀವು ಹೇಳಿಲ್ಲ.
ಒಂದು ಹತ್ತಾಗೈತಿ, ಆಮೇಲೆ ಮತ್ತೆ ಎರಡೆರಡು ಕಾಲಿಗೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಏನಪ್ಪಾ ಅಂದರೆ ನೆಕ್ಸ್ಟ್ ಇದೇ ಮುಂದುವರೆದ ಭಾಗ ಆ್ಯಪಲ್ಲಿ ಇರುತ್ತೆ, ಸೊ ಖಂಡಿತ ಅಲ್ಲಿ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಈ ಕ್ಲಾಸನ್ನು ನಾನು ಎಂಡ್ ಮಾಡ್ತೀನಿ. ಸೊ ಇನ್ನೂ ಹಲವಾರು ಇದ್ದಾವೆ, ತಲೆ ಕೆಡಿಸ್ಕೋಬೇಡ್ರಿ, ಹಲವಾರು ಇನ್ನೂ ನೋಡ್ತಿರ್ಬೋದು ಸ್ಲೈಡ್ಸಲ್ಲಿ, ಬಹಳಷ್ಟು ಇದ್ದಾವೆ ನಿಮಗೆ. ಸ್ಪೋರ್ಟ್ಸ್ ಅಂದರೆ ಮುಗಿದಿರೋಂಥ ದಯ, ಬಟ್ ನಾವಿಲ್ಲಿ ಹಲವಾರು ಕಲಿತಿರೋದ್ರಿಂದ ಸುಮ್ಮನೆ ಕಲಿತಿಲ್ಲ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮಗಿಲ್ಲೇನೋ ಪಕ್ಕಾ ಮಾರ್ಕ್ಸ್ ಬಂದೇ ಬರ್ತವೆ, ಯಾಕಂದ್ರೆ ಅವೇ ಇರೋ ಗೊತ್ತ, ಹೌದಾ? ಸೊ ಇನ್ನೂ ಒಂದು ಏನಾದರೂ ಕ್ವೇರಿಸ್ ಇದ್ರೆ ನಿಮಗೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು, 7019285369ಗೆ. ಇಲ್ಲಿ ನಿಮಗೆ ಎಲ್ಲ ಥರದ ಮಾಹಿತಿ ಸಿಗುತ್ತೆ, ಜಿ ಡಿ ಪ್ರಿಪೇರ್ ಆಗೋರಿಗೂ ಕೂಡ ಹೆಲ್ಪ್ ಆಗುತ್ತೆ ಇದು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲನ್ನು, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಈ ಒಂದು ಕ್ಲಾಸನ್ನು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಶೇರ್ ಕೂಡ ಮಾಡಿ ನಿಮ್ಮ ಸ್ನೇಹಿತರಿಗೆ, ಮತ್ತೆ ಕಮೆಂಟ್ ಕೂಡ ಮಾಡ್ಬೋದು ಹೇಗಿತ್ತು ಅಂತ, ಮತ್ತೆ ನಿಮ್ಗೆ ಹೋಮ್ವರ್ಕ್ ಕ್ವೆಶನ್ಸ್ ಕೂಡ ಕೊಟ್ಟಿದ್ದೀನಿ, ಅದನ್ನು ಕೂಡ ಕಮೆಂಟ್ ಮಾಡಬಹುದು. ಓಕೆ, ಸೊ ಏನಾದ್ರು ಪರಿಸ್ಥಿತಿ ಪಿ ಡಿ ಎಫ್ ಬೇಕಿದ್ರೆ ಈ ಟೆಲಿಗ್ರಾಮ್ ಜಾಯ್ನ್ ಆಗ್ರಿ, ಬ್ಯಾಂಕಿಂಗ್ ಕೆ ಪಿ ಎಸ್ ಸಿ ಪಿ ಎಸ್ ಐ ಕನ್ನಡ ಅಂತ. ಎಸ್ ಅಗದಿ ಎಲ್ಲರೂ ಬರೋಬ್ಬರಿ ಬೆಂಕಿಯ ಕ್ಲಾಸ್ ಎಂಜಾಯ್ ಮಾಡಿದ್ರೆ ಅನ್ಕೊಂತೀನಿ. ಎಸ್ ಕವಿತಾ ಅವರೇ ಥ್ಯಾಂಕ್ ಯು, ಸಿಂಧು ನಾಗು ಸಂಗೀತ ಎಲ್ಲರಿಗೂ ಥ್ಯಾಂಕ್ ಯು, ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ರ ಅಂತ ಅನ್ಕೊಂತೀನಿ. ಓಕೆನಾ, ಎಸ್ ಸೂಪರ್ ಆಗಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಕಲ್ತಿದ್ದೀರಾ. ನಿಮ್ಮ ನಿಮ್ಮ ಸ್ನೇಹಿತರಿಗೂ ಇದನ್ನ ಲಿಂಕ್ ಶೇರ್ ಮಾಡಿರಿ. ಇದರದ ಪಿ ಡಿ ಎಫ್ ಅನ್ನು ನಾನು ಕೊನೆಯಲ್ಲಿ ಹಾಕ್ತೀನಿ, ಬಿಕಾಸ್ ಇನ್ನೂ ಕಂಟಿನ್ಯೂ ಮಾಡಬೇಕು. ನಾಳೆ ಅಥವಾ ನಿಮಗೆ ಇವತ್ತು ಸಂಜೆ ಅಥವಾ ನಾಳೆ ಅಷ್ಟೊತ್ತಿಗೆ ಬರುತ್ತೆ, ಯಾಕಾವೆ ಓವರಾಲಾಗಿ ಒಂದೇ ಪಿ ಡಿ ಎಫನ್ನು ಕಳಿಸ್ಬಿಡ್ತೀನಿ. ಓಕೆ, ಸೊ ಅದನ್ನು ನಿಮಗೆ ಗೊತ್ತಿರಬೇಕು. ನಿಮಗೆ ಇದರ ಬಗ್ಗೆ ಬಹಳಷ್ಟು ನಾನು ಇನ್ಫಾರ್ಮೇಶನ್ ಕವರ್ ಮಾಡ್ತಾ ಇರ್ತೀನಿ. ನಾಗೋರಂತೂ ಫುಲ್ ಎಂಜಾಯ್. ಎಸ್ ಓಕೆ, ಹಾಗಿದ್ರೆ ಇವತ್ತಿನ ಕ್ಲಾಸ್ ಎಂಡ್ ಮಾಡೋಣ. ನಮಸ್ಕಾರ ವಿಜಯ್ ಕುಮಾರ್ ಅವರೇ, ಈಗ ಮುಗೀತು ನೋಡ್ರಿ ಕ್ಲಾಸ್, ಇವಾಗ ಮುಗಿತೀನಿ, ಎಂಟ್ರಿ ಕೊಟ್ರೆ ಅನ್ಕೊಂತೀನಿ, ಪರವಾಗಿಲ್ಲ. ಸೊ ಏನಪ್ಪ ಅಂದರೆ ಊಟ ಗಿಟ ಮಾಡ್ಕೊಂಡು ಯಾರಾದರೂ ಆ್ಯಪಲ್ಲಿ ಇರೋರಿದ್ರೆ ಆ್ಯಪಲ್ ಖಂಡಿತ ನಿಮಗೆ ಇದ್ರ ಕಂಟಿನ್ಯೂಟಿ ಆಗುತ್ತೆ. ಓಕೆ, ಮಸ್ತ್ ರೀ ಸರ್, ಯಾರಪ್ಪ ರುದ್ರಪ್ಪ ಅವರೇ, ನಮಸ್ಕಾರ ರೀ. ಓಕೆ ಓಕೆ, ಹಾಗಂದ್ರೆ ಎಂಡ್ ಮಾಡೋಣ ಕ್ಲಾಸ್ನ, ನಮಗೂ ಹೊಟ್ಟೆ ಸತ್ತು, ಹೌದಾ? ಸೊ ಮತ್ತೆ ಭೇಟಿ ಆಗೋಣ ಮುಂದಿನ ಒಂದು ಯೂಟ್ಯೂಬ್ ಕ್ಲಾಸ್, ನಿಮಗೆ ಮುಂದಿನ ವಾರ ಇರುತ್ತೆ ಶುಕ್ರವಾರ ಮತ್ತೆ. ಓಕೆ, ಯೂಟ್ಯೂಬಲ್ಲಿ ಬಂದ್ಬಿಟ್ಟು ನಿಮಗೆ ಮುಂದಿನ ಶುಕ್ರವಾರನೇ ಇರುತ್ತೆ, 11 ಗಂಟೆಗೆ ಖಂಡಿತ ಬರ್ತೀನಿ. ಅಲ್ಲಿ ಇನ್ನೊಂದು ಟಾಪಿಕನ್ನು ತೆಗೆದುಕೊಂಡ್ಬರ್ತೀನಿ ನಿಮಗೆ. ಸೊ ಅಲ್ಲಿವರೆಗೂ ನಿಮಗೆ ಆ್ಯಪಲ್ಗಳಲ್ಲಿ ಆ್ಯಪ್ ಲಾಲ್ ಆ್ಯಪ್ ಅಂತ ನೋಡಿರ್ತೀರಲ್ಲ, ಆ್ಯಪಲ್ಲಿ ನಿಮಗೆ ಕ್ಲಾಸಸ್ ಇರುತ್ತೆ. ಅದ್ರ ಬಗ್ಗೆ ಏನಾದರೂ ಕ್ವೇರಿಸ್ ಇದ್ರೆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಜಿ ಡಿ ಕೋರ್ಸ್ ಬಗ್ಗೆ ಹೇಳಿದೆ, 1999 ನೀವು ಆರಾಮ್ಸೆ ಬಾಯ್ ಮಾಡ್ಬೋದು ಇದನ್ನ. ಏನಾದರೂ ಜಿ ಡಿ ಪ್ರಿಪೇರ್ ಆಗ್ತಾ ಇದ್ರೆ, ಎಮ್ ಟಿ ಎಸ್ ಪ್ರಿಪೇರ್ ಆಗ್ತಾ ಇದ್ರೆ, ಅಂದರೆ ಒಳ್ಳೆ ಕೋರ್ಸ್ ಆಗಿರುತ್ತೆ ನಿಮಗಿದು. ಸೊ ಓಕೆ, ಇಷ್ಟು ಹೇಳ್ತಾ ನನ್ನ ಒಂದು ಈ ತರಗತಿಯನ್ನು ಎಂಡ್ ಮಾಡ್ತಾ ಇದ್ದೀನಿ. ಓಕೆನಾ, ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ.